कृष्णौ बलज्ञानकार्यौ कृष्णारमणराज्यदौ पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावात् येडमूकोऽपि वागमी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीगुरुभ्यो नमः हरिः ओम् ಮಹಾಭಾರತ ಯುದ್ಧದ ತನಕದ ಕಥಾನಕವನ್ನು ನಾವು ಹಿಂದಿನ ಚಿಂತನಗೋಷ್ಠಿಯಲ್ಲಿ ಅನುಸಂಧಾನ ಮಾಡಿಕೊಂಡಿದ್ದೇವೆ. ಇಡೀ ಮಹಾಭಾರತದಲ್ಲಿ ಹೆಚ್ಚು ಮಹತ್ವ ಸಿಕ್ಕಿದ್ದು 18 ದಿವಸದ ಯುದ್ಧಕ್ಕೆ. ಮಹಾಭಾರತ ಪಾಂಡವರ 108 ವರ್ಷದ ಇತಿಹಾಸವನ್ನು ಹೇಳ್ತದೆ. ಪಾಂಡವರಿಗಿಂತ ಹಿಂದೆ ಧೃತರಾಷ್ಟ್ರ ಪಾಂಡುಗಳ 100 ವರ್ಷದ ಇತಿಹಾಸವನ್ನು ಹೇಳ್ತದೆ. ಅದಕ್ಕಿಂತ ಹಿಂದೆ ಶಂತನು, ಭೀಷ್ಮ, ಸತ್ಯವತಿ, ಗಂಗೆ ಇವರ ಇತಿಹಾಸ ಸುಮಾರು 600 ವರ್ಷದ್ದು. ಒಟ್ಟು ಈ 800 ವರ್ಷದಷ್ಟು ದೀರ್ಘಕಾಲಿಕವಾದ ಇತಿಹಾಸವನ್ನು ಮಹಾಭಾರತ ಹೇಳಿದೆ. ಆ 800 ವರ್ಷದಲ್ಲಿ 1 ವರ್ಷ ಅನ್ನುವುದು ಬಹಳ ಚಿಕ್ಕ ವರ್ಷ. ಆ 1 ವರ್ಷದಲ್ಲಿ 1 ತಿಂಗಳು ಅನ್ನುವುದು ಅತ್ಯಂತ ಸೂಕ್ಷ್ಮ ಕಾಲ. ಆ 1 ತಿಂಗಳಿನಲ್ಲೂ 18 ದಿವಸ ಅನ್ನುವುದು ಇನ್ನೂ ಸೂಕ್ಷ್ಮವಾದ ಕಾಲ. ಮಹಾಭಾರತದ 800 ವರ್ಷದಷ್ಟು ದೀರ್ಘ ಇತಿಹಾಸ ಕಾಲದಲ್ಲಿ ಬರೀ 18 ದಿವಸದ ಯುದ್ಧವನ್ನು ಹೇಳುವುದಕ್ಕೋಸ್ಕರ ಒಟ್ಟು 5 ಪರ್ವಗಳಿದ್ದಾವೆ. ಇಡೀ ಮಹಾಭಾರತ ಅದು 18 ಪರ್ವಗಳು. ಆ 18 ಪರ್ವಗಳಲ್ಲಿ 5 ಪರ್ವಗಳಷ್ಟು ಭಾಗ ಬರೀ ಯುದ್ಧಕ್ಕೋಸ್ಕರ ಮೀಸಲಾಗಿದೆ ಅಂತಾದಾಗ ಆ ಯುದ್ಧಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ನಾವು ಯೋಚಿಸಬೇಕು. ಮಹಾಭಾರತದಲ್ಲಿ ವೇದವ್ಯಾಸರು ಯುದ್ಧಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟಿರುವ ಹಿನ್ನೆಲೆ ಏನು? ಇಡೀ ಮಹಾಭಾರತ ಅಂತ ಹೆಸರು ಬರುವುದರ ಹಿನ್ನೆಲೆಯಲ್ಲೇ ಇದು ಭರತ ವಂಶಕ್ಕೆ ಸಂಬಂಧಪಟ್ಟವರ ಕಥಾನಕ ಅನ್ನೋದ್ರಿಂದ ಅದು ಭಾರತ ಆಯಿತು. ಭರತ ವಂಶಕ್ಕೆ ಸಂಬಂಧಪಟ್ಟವರ ಅನೇಕರ ಕಥಾನಕ ಅಲ್ಲಿರುವುದರಿಂದ ಅದು ಮಹಾಭಾರತ ಅಂತ ಕರೆಸಿಕೊಂಡಿತು. ಕುರುಕ್ಷೇತ್ರದಲ್ಲಿ ಧರ್ಮಕ್ಷೇತ್ರದಲ್ಲಿ ನಡೆದಂತಹ ಯುದ್ಧ ಮಹಾಭಾರತ ಯುದ್ಧ ಅಥವಾ ಭಾರತ ಯುದ್ಧ ಅಂತಲೇ ಪ್ರಸಿದ್ಧವಾಗಿದೆ. ಈ ಯುದ್ಧ ಅಂತ ಹೇಳಿದ್ರೆ ಕೇವಲ ಅಣ್ಣ ತಮ್ಮಂದಿರ ಹೊಡೆದಾಟ ಅಷ್ಟೇ ಆಗಿದ್ದಿದ್ರೆ ಇಡೀ ಶಾಸ್ತ್ರಗಳ ಸಾರ ಅಂತ ಕರೆಸಿಕೊಂಡ ಎಲ್ಲಾ ಶಾಸ್ತ್ರಗಳಲ್ಲೂ ಇದಕ್ಕಿಂತ ಭಾರವಾದ ಮತ್ತೊಂದು ಶಾಸ್ತ್ರ ಇಲ್ಲ, ಆದ್ರಿಂದಲೇನೆ ಇದು ಮಹಾಭಾರತ, ಮಹತ್ವಾದ ಭಾರವತ್ವಾಚ ಮಹಾಭಾರತ ಉಚ್ಯತೆ ಅಂತ ಆ ಮಹಾಭಾರತ ಅನ್ನೋ ಶಬ್ದದಲ್ಲೇ ಸಕಲ ಶಾಸ್ತ್ರಗಳ ಸಾರವಾಗಿ ಮಹದ್ಭಾರವನ್ನು ಹೊಂದಿದಂತಹ ಗ್ರಂಥ ಅನ್ನುವ ಈ ಗ್ರಂಥ ಅಣ್ಣ ತಮ್ಮಂದಿರ ಯುದ್ಧವನ್ನು ಅಷ್ಟೇ ಹೇಳುವುದಾಗಿದ್ದರೆ ಇಂತಹ ಮಹತ್ವವನ್ನು ಭಾರವನ್ನು ಪಡೆಯುವುದಕ್ಕೆ ಶಕ್ಯ ಇರಲಿಲ್ಲ. ಹಾಗಾದರೆ ಈ ಮಹಾಭಾರತ ಯುದ್ಧ ಅನ್ನೋದು ಏನಿದೆ, ವ್ಯಾಸರು ಅಷ್ಟು ಮಹತ್ವವನ್ನು ಕೊಟ್ಟು 5 ಪರ್ವಗಳಲ್ಲಿ ತುಂಬಿಸಿದಂತಹ ವಿಶಿಷ್ಟವಾದ ಕಥಾನಕ, ಅದು ಕೇವಲ ಬಾಹ್ಯವಾಗಿ ಕೌರವ ಪಾಂಡವರು ಹೋರಾಡಿದ್ದು ಅಷ್ಟೇ ಅಲ್ಲ, ಅದು ಎಲ್ಲರ ಇತಿಹಾಸವಾಗಿ ಇಡೀ ಈ ಭಾರತ ದೇಶದ ಇತಿಹಾಸವಾಗಿದೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆ ದೃಷ್ಟಿಯಿಂದಲೇ ಆಚಾರ್ಯರ ತಾತ್ಪರ್ಯ ನಿರ್ಣಯ ಇದೆ. ಸುಮಾರು 4 ಅಧ್ಯಾಯಗಳಲ್ಲಿ ಆಚಾರ್ಯರು ಈ ಮಹಾಭಾರತದ ಯುದ್ಧವನ್ನು ವರ್ಣನೆ ಮಾಡ್ತಾ ಇದ್ದಾರೆ. 5 ಪರ್ವಗಳಲ್ಲಿ ಬಂದ ಕಥೆ 4 ಅಧ್ಯಾಯಗಳಲ್ಲಿ ಆಚಾರ್ಯರಿಂದ ಸಂಗ್ರಹಿಸಲ್ಪಟ್ಟಿದೆ. ಕೇವಲ ಭೀಷ್ಮ ಪರ್ವ, ದ್ರೋಣ ಪರ್ವ, ಶಲ್ಯ ಪರ್ವ, ಮಧ್ಯದಲ್ಲಿ ಒಬ್ಬ ಕರ್ಣ ಪರ್ವ, ಕೊನೆಯಲ್ಲಿ ಸೌಪ್ತಿಕ ಪರ್ವ, ಇವಿಷ್ಟು ಭಾಗಗಳಲ್ಲಿ ಬರುವ ವಿಷಯ ಅದು ನಮ್ಮ ಒಳಗೆ ಇರುವ ದುರ್ಯೋಧನ, ನಮ್ಮ ಒಳಗೆ ಇರತಕ್ಕಂತಹ ಧರ್ಮಜ, ಈ ದುರ್ಯೋಧನ ಧರ್ಮ, ಧರ್ಮ ಅಧರ್ಮಗಳು, ಅವರ ಪಕ್ಷ, ಈ ಅಧರ್ಮದ ಪಕ್ಷ, ಇವುಗಳ ಹೋರಾಟದ ಒಂದು ಚಿಂತನೆ. ಈ ಮಹಾಭಾರತದ ಅಧ್ಯಾತ್ಮದ ಚಿಂತನೆಗೆ ಹೆಚ್ಚು ಬಲ ಇದೆ. ಧರ್ಮ ಅಧರ್ಮಗಳ ಹೋರಾಟ ನಿರಂತರವಾಗಿ ಈ ಭಾರತ ಗರ್ಭ ಸಂಜಾತರಲ್ಲಿ ನಡೀತಾ ಇರುತ್ತದೆ ಅನ್ನುವ ಅನುಸಂಧಾನದ ದೃಷ್ಟಿಯಿಂದ ಮಹಾಭಾರತ ಯುದ್ಧದ ವಿಶೇಷವಾದ ವರ್ಣನೆ ಇದೆ. ಪ್ರಕೃತಕ್ಕೆ ನಾವು ಬರುವುದಾದರೆ, ನಾವು ಈ ಹಿಂದಿನ ವಿಷಯದಲ್ಲಿ ಗಮನಿಸಿದ್ದು ಕೊನೆಯಲ್ಲಿ ಶ್ರೀಕೃಷ್ಣ ಸಂಧಾನಕ್ಕೋಸ್ಕರ ಹಸ್ತಿನಪುರಕ್ಕೆ ಬಂದಿದ್ದ. ಸಂಧಾನ ಮುಗಿಸಿ ಹೊರಡುವುದಕ್ಕಿಂತ ಮುಂಚೆ ಕುಂತಿದೇವಿಯಲ್ಲಿ ಹೋಗಿ ಮಾತಾಡಿಸ್ತಾನೆ.
ಪಾಂಡವರು ವನವಾಸ ಅಜ್ಞಾತವಾಸಗಳಿಗೆ ಹೋಗಿದ್ದಾಗ ಕುಂತಿ ಮಾತೆ ವಿದುರನ ಮನೆಯ ಪಕ್ಕದಲ್ಲಿ ಕುಂತಿ ಮಾತೆಗೋಸ್ಕರ ಆಶ್ರಮ ತುಲ್ಯವಾದ ಒಂದು ಭವನವನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸವಾಗಿದ್ದಾಳೆ. 13 ವರ್ಷಗಳ ತನಕ ಮಕ್ಕಳನ್ನು ಸೊಸೆಯನ್ನು ದೂರ ಇಟ್ಟು ಒಬ್ಬಂಟಿಯಾಗಿ ತಪಶ್ಚರ್ಯೆಯನ್ನು ಮಾಡಿದ ಹಾಗೆ ಸನ್ಯಾಸಿನಿಯಾಗಿ ಬದುಕಿದ್ದಾಳೆ ಆಕೆ. ಆಕೆಯನ್ನು ಕೃಷ್ಣ ಬಂದು ಸಮಾಧಾನ ಮಾಡಿದ್ದ ಹಿಂದಿನ ರಾತ್ರಿ. ಮರುದಿವಸ ಬೆಳಗ್ಗೆ ಭೀಷ್ಮ, ದ್ರೋಣ, ದುರ್ಯೋಧನ ಅಂತ ಹೇಳಿದಾಗ ಅವನ ಬಂಟರು ಒಂದು 4 ಜನ ಬರ್ತಾರೆ. ಇವರಿಷ್ಟೂ ಜನರನ್ನು ಕರ್ಕೊಂಡು ಕೃಷ್ಣ ಕುಂತಿಯ ಮನೆಗೆ ಬಂದಿದ್ದಾರೆ. ಕುಂತಿಯ ಮನೆಗೆ ಬಂದು ದುರ್ಯೋಧನವನ್ನು ಕರ್ಕೊಂಡು ಬಂದದ್ದು ವಿಶೇಷ. ದುರ್ಯೋಧನ ಬರ್ತೇನೆ ಅಂತ ಒಪ್ಪಿಕೊಂಡದ್ದು ಇನ್ನೂ ವಿಶೇಷ. ಅವನು ಕೃಷ್ಣನ ಜೊತೆಗೆ ಬಂದಿದ್ದಾನೆ. ಕೃಷ್ಣ ಕುಂತಿಯಲ್ಲಿ ಕೇಳಿದ್ದಾನೆ, ಕುಂತಿ ಯುದ್ಧ ಬಹುಶಃ ನಿಶ್ಚಯವಾಗಿದೆ, ಯಾಕಂದ್ರೆ ಈ ದುರ್ಯೋಧನಾದಿಗಳು ಜಾಗ ಕೊಡುವುದಕ್ಕೆ ಒಪ್ತಾ ಇಲ್ಲ. ಈ ಸ್ಥಿತಿಯಲ್ಲಿ ನೀನು ಧೃತರಾಷ್ಟ್ರಾದಿಗಳು ನಮ್ಮ ಯುಧಿಷ್ಠಿರಾದಿಗಳಿಗೆ ಏನು ಸಂದೇಶ ಕೊಡುವುದಕ್ಕೆ ಬಯಸ್ತಿ? ಆಗ ಕುಂತಿ ಕೊಟ್ಟ ಒಂದು ಸಂದೇಶ ನಮ್ಮ ಮನೆಯನ್ನೆಲ್ಲ ಒಂದು ಸಲ ಇದೆಂಥ ಕ್ಷತ್ರಿಯಾನಿ ತಾಯಿ ಅಂತ ಆ ತಾಯಿಯ ಬಗ್ಗೆ ಒಂದು ವಿಶಿಷ್ಟ ಅಭಿಮಾನ ಹುಟ್ಟುವ ರೀತಿಯ ಉಪದೇಶವನ್ನು ಆಕೆ ಕೊಡ್ತಾಳೆ. ಪ್ರಸಿದ್ಧವಾದ ವಿದುರೋಪಾಖ್ಯಾನ ಬರುವುದು ಅದೇ ಸಂದರ್ಭದಲ್ಲಿ. ಕುಂತಿ ವಿದುಲೆಯ ಕಥೆಯನ್ನು ಹೇಳ್ತಾಳೆ. ಅದನ್ನು ತಾವು ಮಹಾಭಾರತದಲ್ಲಿ ಓದ್ಕೊಳ್ಳಿ. ತುಂಬಾ ವಿದುಲಾ ದೇವಿ, ಆಕೆ ತನ್ನ ಮಗನಾದ ಸೃಂಜಯನಿಗೆ ಕೊಟ್ಟ ಆದೇಶ ಏನು? ಮಗನೇ, ಶತ್ರುಗಳನ್ನು ಮುಂದಿಟ್ಟುಕೊಂಡು ಅವರಿಗೆ ಕೈ ಮುಗಿದು ಬದುಕುವ ಹೇಡಿತನದ ಜೀವನ ಅನ್ನುವುದು ನರಕದ ಜೀವನ. ಶರೀರದ ಶಕ್ತಿಯನ್ನು ಉಪಯೋಗಿಸು, ಶರೀರದಲ್ಲಿ ರಕ್ತದ ಬಿಂದು ಇರುವಲ್ಲಿಯ ತನಕ ಹೋರಾಡು, ಆಗದೆ ಹೋದರೆ ವೀರ ಮರಣವನ್ನಪ್ಪು, ಹೇಡಿಯಾಗಿ ಬದುಕಬೇಡ ಅಂತ ವಿದುಲೆ ಕೊಟ್ಟ ಉಪಾಖ್ಯಾನವನ್ನು, ಉಪದೇಶದ ಸಾರವನ್ನು ತಾನು ಕಥೆಯನ್ನು ಹೇಳಿ ಪಾಂಡವರಿಗೆ, ಅದರಲ್ಲಿ ಭೀಮನನ್ನು ಬಿಟ್ಟು ಉಳಿದ ಈ 4 ಜನಕ್ಕೆ ಈ ಉಪದೇಶವನ್ನು ಕೃಷ್ಣ ನೀನು ಹೋಗಿ ಹೇಳಬೇಕು ಅಂತ ಕುಂತಿ ಹೇಳ್ತಾಳೆ. ದುರ್ಯೋಧನನ ಮುಂಭಾಗದಲ್ಲಿ ಭೀಮನೊಬ್ಬನನ್ನು ಬಿಟ್ಟು ಅಂತ ಹೇಳ್ತಾಳೆ. ಕಾರಣ ಏನು? ಅವಳೇ ಹೇಳ್ತಾಳೆ, ಭೀಮನಿಗೆ ನಾನು ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ, ಅವ ನನಗಿಂತ 4 ಹೆಜ್ಜೆ ಮುಂಚೆ ನಿಂತು ಯುದ್ಧ ಮಾಡುವುದಕ್ಕೆ ಸನ್ನದ್ಧನಾಗಿದ್ದಾನೆ. ಆದರೆ ಇನ್ನೂ 4 ಜನ ಇದ್ದಾರಲ್ಲ, ಅವರಿಗೆ ಈ ಕುಂತಿ ಹೇಳುವ ಮಾತನ್ನು ನೀನು ಹೇಳಬೇಕು ಅಂತ ಅವರಲ್ಲಿ ಒಂದು ರೀತಿಯ ಷಂಡತನ ಇದ್ರೆ ಅದನ್ನು ಬಡಿದೆಬ್ಬಿಸುವ ಮಾತನ್ನು ಕೃಷ್ಣ ಏನು ಕುರುಕ್ಷೇತ್ರದ ಮಧ್ಯದಲ್ಲಿ ನೀವು ಪೌಂಸ್ಯ ಇಲ್ಲದೆ ಇದ್ದವರ ಹಾಗೆ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ತೈವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ಅದನ್ನು ಮೊದಲು ಹೇಳಿದವಳು ಕುಂತಿದೇವಿ. ಅದು ಪಾಂಡವರನ್ನು 4 ಜನರನ್ನು ಕುರಿತು ಕುಂತಿ ಹೇಳಿದಂತಹ ಮಾತು. ಇದಿಷ್ಟು ಕೇಳಿಸಿಕೊಂಡಂತಹ ದುರ್ಯೋಧನನ ಹತ್ರ ಭೀಷ್ಮ ಹೇಳ್ತಾನೆ, ನೋಡು ಕುಂತಿಯೂ ಉಪದೇಶ ಕೊಟ್ಟಾಗಿದೆ ಯುದ್ಧ ಮಾಡು ಅಂತ, ಆದ್ರಿಂದ ಇನ್ನೂ ಅವರೆಲ್ಲೋ ಯುದ್ಧ ಮಾಡದೆ ಕಾಡಿಗೆ ಹೋಗ್ತಾರೆ ಅನ್ನೋ ಆಸೆ ಇಟ್ಕೋಬೇಡ, ಯುದ್ಧ ಆಗ್ತದೆ ಆದ್ರಿಂದ ಜಾಗ ಬಿಟ್ಟುಕೊಡು. ಇವನಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಇದರಿಂದ ನಮ್ಗೆ ಗೊತ್ತಾಗುವ ವಿಷಯ, ದುರ್ಯೋಧನನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇತ್ತು, ನಾನು ರಾಜ್ಯ ಕೊಡುವುದೇ ಇಲ್ಲ ಅಂತ. ಆದ ಮೇಲೆ ಯುಧಿಷ್ಠಿರ ಸುತರಾಮ್ ಯುದ್ಧಕ್ಕೆ ಬರುವುದಿಲ್ಲ, ಭೀಷ್ಮದ್ರೋಣಾದಿಗಳ ಮುಂದೆ ಕತ್ತಿಯನ್ನೆತ್ತುವ ಧೈರ್ಯವನ್ನು ಆತ ಸುತರಾಮ್ ಮಾಡುವುದಿಲ್ಲ ಅನ್ನುವ ಭಾವ ಇತ್ತು. ಈಗ ತಾಯಿಯಾದ ಕುಂತಿಯೇ ಇಂತಹ ಆದೇಶ ಕೊಟ್ಟ ಮೇಲೆ ತಾಯಿಯ ಮಾತನ್ನು ಅವರು ಮೀರುವುದಿಲ್ಲ ಅನ್ನುವುದು ಹಿಂದಿನ ಅನೇಕ ಪ್ರಕರಣಗಳಲ್ಲಿ ದ್ರೌಪದಿ ವಿವಾಹದಿಂದ ಆರಂಭಿಸಿ ಅದು ಈತನಿಗೆ ಸ್ಪಷ್ಟವಾಗಿದ್ದಂತಹ ವಿಷಯ. ಹಾಗಿದ್ದು ಆತ ಯುದ್ಧದ ನಿರ್ಧಾರವನ್ನು ಕೈ ಬಿಡುವುದಿಲ್ಲ. ಅದು ದುರ್ಯೋಧನನ ಛಲ. ಕೆಲವು ಕನ್ನಡದ ಮಹಾಭಾರತ ಬರೆಯುವವರಿಗೆ ಭಾರಿ ಇಷ್ಟವಾದ ಗುಣ ಛಲದೊಳು ದುರ್ಯೋಧನ ಅಂತ ಪ್ರಾರಂಭಿಸಿದಂತಹ ದುರ್ಯೋಧನನ ವ್ಯಕ್ತಿತ್ವವನ್ನು ಕೊಂಡಾಡುವುದೇ ಛಲದ ಕಾರಣದಿಂದ. ಕೃಷ್ಣ ಕೊನೆಗೆ ಕರ್ಣನಿಗೆ ನೀನು ಕುಂತಿಯ ಮಗ ಅನ್ನುವುದನ್ನು ಹೇಳಿದ. ಕರ್ಣ ನನಗೆ ಮೊದಲೇ ಗೊತ್ತಿತ್ತು ಅಂತ ಬೇರೆ ಹೇಳಿದ ಅಂತೂ. ಆದರೆ ಕುಮಾರವ್ಯಾಸ ಈ ವಿಷಯವನ್ನು ಹೇಳುವಾಗ ಇದು ಒಂದು ರೀತಿಯ ಭೇದದೊಳು ಹೊಕ್ಕಿರಿದನೋ ಮಧುಸೂದನ ಅಂತ ಕುಮಾರವ್ಯಾಸ ಹೇಳ್ತಾನೆ. ಇದು ಭೇದೋ ಭೇದೋಪಾಯ, ಸಾಮಧಾನ ದಂಡ ಭೇದಗಳಲ್ಲಿ ಭೇದೋಪಾಯವನ್ನು ಕೃಷ್ಣ ಮಾಡಿದ. ಗೆಳೆಯರು ಒಂದು 4 ಜನ ಇದ್ದಾಗ ಒಬ್ಬನನ್ನು ಮೆಲ್ಲ ಈ ಕಡೆ ಕರ್ಕೊಂಡು ಬಂದು ಅವನ ಕಿವಿಯಲ್ಲಿ ಗುಸು ಗುಸು ಅಂತ ಏನು ಹೇಳಿ, ಏನು ಅಂದ್ರೆ ಇವತ್ತು ಮಧ್ಯಾಹ್ನ ಏನು ಸಾರ ಏನು ಹುಳಿ ಏನು ಅಂತ ಹೇಳಿದ್ರು ಸಾಕು, ಆ 3 ಜನಕ್ಕೆ ಏನೂ ನಡೆದಿದೆ ಇವರಲ್ಲಿ ಅಂತ ಒಂದು ಭೇದೋಪಾಯವನ್ನು ಈತ ಸಾರಿದ್ದಾನೆ ಅನ್ನುವುದನ್ನು ಕುಮಾರವ್ಯಾಸ ಒಂದು ತಾನು ಯೋಚನೆ ಮಾಡಿ ಹೇಳಿದ್ದಾನೆ. ಮಹಾಭಾರತ ಸ್ಫುಟವಾಗಿ ಗಮನಿಸಿದಾಗ ಆಚಾರ್ಯರು ನಿರೂಪಿಸಿದ ಹಾಗೆ ಅಲ್ಲಿ ಭೇದೋಪಾಯ ಗೊತ್ತಾಗುವುದಿಲ್ಲ. ಯಾಕಂದ್ರೆ ಕರ್ಣನಿಗೆ ಮೊದಲೇ, ನಾರದರಿಂದ ಭೀಷ್ಮರಿಗೆ, ಭೀಷ್ಮರಿಂದ ಕರ್ಣನಿಗೆ ನಾನು ಕುಂತಿಯ ಮಗ ಅನ್ನುವುದು ಗೊತ್ತಾಗಿತ್ತು. ಅದನ್ನು ಮತ್ತೊಮ್ಮೆ ಕೃಷ್ಣ ಏನಾದರೂ ಇವ ಬರುವುದಾದ್ರೆ ಬರಲಿ ಅನ್ನುವ ದೃಷ್ಟಿಯಿಂದ ಕರ್ಣನಿಗೆ ಹೇಳಿದ್ದಾನೆ. ಆದರೆ ಕರ್ಣನ ವ್ಯಕ್ತಿತ್ವ ಏನು ಅನ್ನುವುದನ್ನು ಜಗಜ್ಜಾಹೀರು ಮಾಡುವ ಉದ್ದೇಶ ಕೃಷ್ಣನಿಗೆ. ಇಲ್ಲೇ ಹೋದರೆ ಆತ ಸಂಧಾನಕ್ಕೆ ಯಾಕೆ ಹೋಗಬೇಕು? ಸಂಧಾನ ಆಗುವುದಿಲ್ಲ ಅಂತ ಗೊತ್ತಿದ್ದೇ ಬಂದದ್ದು. ದ್ರೌಪದಿಯಲ್ಲಿ ಹಾಗೆ ಹೇಳಿಯೇ ಯುದ್ಧ ಆಗುವ ಹಾಗೆ ನೋಡಿಕೊಂಡೇ ಸಂಧಾನ ಮಾಡಿ ಬರ್ತೇನೆ ಅಂತ ಹೊರಟು ಬಂದವ ಕೃಷ್ಣ.
ಬಂದು ವಿದುರನ ಮುಂದೆಯೂ ಹೇಳಿದ್ದು ಅದೇ ಮಾತನ್ನು, ಸಂಧಾನ ಆಗುವುದಿಲ್ಲ ಅಂತ ಗೊತ್ತು ನನಗೆ, ಅದಕ್ಕೋಸ್ಕರವೇ ಬಂದಿದ್ದೇನೆ. ದುರ್ಯೋಧನ ಕೃಷ್ಣ ಪ್ರಯತ್ನ ಪಟ್ಟರು ಒಪ್ಪಿಕೊಳ್ಳಲಿಲ್ಲ ಅಂತ ಜನ ನಾಳೆ ಹೇಳಬೇಕು. ಅದು ಬಿಟ್ಟು ಕೃಷ್ಣ ಒಂದು ಪ್ರಯತ್ನ ಮಾಡಿದ್ರೆ ಆಗ್ತಿತ್ತು ಅಂತ ನಾಳೆ ನನ್ನ ಬಗ್ಗೆ ಯಾರು ಕೈ ತೋರಿಸುವ ಹಾಗಿರಬಾರದು, ಅದಕ್ಕೋಸ್ಕರ ಸಂಧಾನಕ್ಕೆ ಬಂದಿದ್ದೇನೆ ಅಂತ ಹೇಳಿಕೊಂಡೇ ಬಂದ ಕೃಷ್ಣ ಯುದ್ಧ ಆಗುವ ನಿಶ್ಚಯ ಮಾಡಿ ಹೋಗಿದ್ದಾನೆ. ಕುರುಕ್ಷೇತ್ರದ ಇಕ್ಕೆಲೆಗಳಲ್ಲಿ ಎರಡು ಸೈನ್ಯ ಸೇರಿದೆ. ಅಲ್ಲಿಂದ ಇಲ್ಲಿಯ 25ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಅರ್ಜುನನಿಗೆ ಎರಡೂ ಸೈನ್ಯವನ್ನು ನೋಡಬೇಕು ಅಂತ ಬಯಕೆಯಾಗಿ, ಸೇನೆಯೋರ್ ಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಪ್ರಾರ್ಥಿಸಿದ. ಅಚ್ಯುತ ರಥವನ್ನು ಸೇನೆಯ ಎರಡರ ಮಧ್ಯದಲ್ಲಿ ತಂದು ನಿಲ್ಲಿಸಿದ್ದಾನೆ. ಪಶ್ಯ ಸಮವೇತಾನು ಕುರೋನ್ ಅಂತ ಹೇಳಿದ್ದಾನೆ. ಅರ್ಜುನ ಒಂದು ಬಾರಿ ಆ ಕಡೆ ಈ ಕಡೆ ನೋಡ್ತಾನೆ, ನೋಡಿದವನಿಗೆ ಇದು ದೊಡ್ಡ ಪಾಪದ ಕೆಲಸದಲ್ಲಿ ನಾನು ತೊಡಗಿದ್ದೇನೆ ಅಂತ ಅನ್ನಿಸುತ್ತೆ. ಒಂದು ಅಧ್ಯಾಯದ ಮೊದಲನೆಯ ಭಗವದ್ಗೀತೆ ಅದು ಅರ್ಜುನ ವಿಷಾದ ಯೋಗ ಅಂತ ಕರೆಸಿಕೊಂಡದ್ದು. ಅರ್ಜುನನ ಮಾನಸಿಕ ತುಮುಲಗಳನ್ನೆಲ್ಲ ಬಿಡಿಸಿಟ್ಟಂತಹ ಅಧ್ಯಾಯ ಅದು. ಆಚಾರ್ಯರು ಬರೀ ಒಂದು ಶಬ್ದದಲ್ಲಿ ಅದನ್ನು ಸಂಗ್ರಹ ಮಾಡ್ತಾರೆ, ಪಾಪಾಶಂಕಿ ಅಂತ. ವಿಷಸರ್ಜ ಧನು ಪಾಪಾಶಂಕಿ ತಪ್ರಾಹ ಮಾಧವ. ಅರ್ಜುನ ಪಾಪಾಶಂಕಿ ಸನ್ ಧನು ವಿಷಸರ್ಜ. ಇಷ್ಟೇ ಒಂದು ಅಧ್ಯಾಯದ ಸಂಗ್ರಹ ಆಯಿತು ಒಂದು ಶ್ಲೋಕದಲ್ಲಿ. ಅರ್ಜುನನು ಪಾಪಶಂಕೆ ಮಾಡಿಕೊಂಡು ಯುದ್ಧ ಅಂದ್ರೆ ದೊಡ್ಡ ಪಾಪ ಅಂತ ಅಂದುಕೊಂಡು ಧನುಸ್ಸನ್ನು ತ್ಯಜಿಸಿದ. ಏನು ಪಾಪದ ಶಂಕೆ ಅವನಿಗೆ? ಅವನ ಶಂಕೆ ಅದು ಯಾಕೆ ಬಂತೋ ಏನೋ, ಅಂತೂ ಬಂದ ಶಂಕೆ ಅವನಿಗಿರು ಇಲ್ಲೆಲ್ಲ ಗಂಡಸರು ಮಾತ್ರ ಸೇರಿದ್ದಾರೆ ಅಂತ ಅವನ ಶಂಕೆ ಶುರುವಾದದ್ದು. ಯಾವುದಾದ್ರೂ ಹೆಂಗಸರು ಯುದ್ಧಕ್ಕೆ ಬಂದಿದ್ರೆ ಬಹುಶಃ ಅರ್ಜುನನಿಗೆ ಇಷ್ಟು ಶಂಕೆ ಬರ್ತಿರ್ಲಿಲ್ಲ. ಎಲ್ಲ ಗಂಡಸರು ಯುದ್ಧ ಮಾಡ್ತಾ ಇದ್ದಾರೆ, ಇಷ್ಟು ದೊಡ್ಡ ಗಂಡಸರ ಸಮುದಾಯ ನಾಳೆ ಸತ್ತಿತು ಅಂತಾದ್ರೆ, ನಾನು ಯುದ್ಧ ಮಾಡಿದೆ ಅಂದ್ರೆ ಎಲ್ಲರೂ ಸಾಯ್ತಾರೆ, ಎಲ್ಲರೂ ಸತ್ರು ಅಂತಾದ್ರೆ ಪ್ರಪಂಚದಲ್ಲಿ ಹೆಂಗಸರು ಮಾತ್ರ ಉಳಿತಾರೆ, ಇಲ್ಲಿಗೆ ಬರದೇ ಇದ್ದ ಗಂಡಸರು ಉಳ್ಕೊಳ್ತಾರೆ, ಹೆಂಗಸರು ಮಾತ್ರ ಗಂಡತೀರು ಇಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಆವಾಗ ವರ್ಣ ಸಾಂಕರ್ಯ ಪರಸ್ಪರ ಹೆಂಗಸರು ಕೆಡುವಂತಹ ಪ್ರಸಂಗ ಬರ್ತದೆ. ಇದರಿಂದಾಗಿ ಬೇಡದೇ ಇದ್ದ ಸಂತತಿಗಳು ಹುಡ್ತಾವೆ. ಈ ವರ್ಣ ಸಾಂಕರ್ಯದಿಂದಾಗಿ ಪಿತೃಗಳಿಗೆ ಪಿಂಡ ಪ್ರದಾನಾದಿಗಳು ಸರಿಯಾಗಿ ಸೇರುವುದಿಲ್ಲ. ಹಾಗಾಗಿ ಲುಪ್ತ ಪಿಂಡೋದಕ ಕ್ರಿಯರಾದಂತಹ ಪಿತೃಗಳಿಂದ ಶಾಪಗ್ರಸ್ತವಾಗಿ ಈ ದೇಶವೇ ಹಾಳಾಗ್ತದೆ. ಹಾಗಾಗಿ ಯುದ್ಧ ಬೇಡ, ಇಷ್ಟೆಲ್ಲ ಲುಪ್ತ ಪಿಂಡೋದಕ ಕ್ರಿಯರು ಪಿತೃಗಳು ಆಗುವುದಕ್ಕೆ ಕಾರಣ ನಾನಾಗಿ ಬಿಟ್ಟೆ, ನನ್ನ ಯುದ್ಧದಿಂದಾಗಿ ಇಷ್ಟೆಲ್ಲ ಆಗಿ ಹೋಗ್ತದೆ ಅಂತ ಇಡೀ ಯುದ್ಧದ ಭಾರವನ್ನು ತಾನೇ ತನ್ನ ತಲೆಯ ಮೇಲೆ ಹೊತ್ತುಕೊಂಡು, ಆ ಯುದ್ಧದ ಭಾರ ನನ್ನಿಂದಾಗಿ ಈ ಇಡೀ ದೇಶ ಹಾಳಾಗ್ತದೆ ಅಂತ ಆಲೋಚನೆ ಮಾಡಿದಂತಹ ಅರ್ಜುನ ಯುದ್ಧದಿಂದ ನಿವೃತ್ತನಾಗುವುದಕ್ಕೆ ಸಂಕಲ್ಪ ಮಾಡ್ತಾನೆ. ಕಿಮ್ನೋ ರಾಜ್ಯೇನ ಗೋವಿಂದ, ರಾಜ್ಯ ಇಟ್ಟುಕೊಂಡು ನಾನೇನು ಮಾಡಬೇಕು? ಇನ್ನೂ ಕೆಲವು ಶಂಕೆಗಳು ಅವನಲ್ಲಿ ಇದ್ದಿರಬಹುದು. ಆಚಾರ್ಯರು ಎಲ್ಲಕ್ಕೂ ಮೂಲ ಕಾರಣ ಪಾಪಶಂಕೆ, ನಾನು ಯುದ್ಧ ಮಾಡಿದರೆ ಅದು ನನ್ನ ತೀರ ಬಂಧುಗಳನ್ನೆಲ್ಲ ಸಂಹರಿಸುವುದು, ಅದರಲ್ಲೂ ದ್ರೋಣರಂತಹ ಬ್ರಾಹ್ಮಣರು, ಬ್ರಹ್ಮಹತ್ಯೆ, ಬಂಧು ಹತ್ಯೆ, ಈ ಎಲ್ಲ ಹತ್ಯೆಗೂ ನಾನು ಕಾರಣನಾಗ್ತೇನೆ ಅಂತ ಪಾಪಾಶಂಕಿಯಾಗಿ ಧನುಸ್ಸನ್ನು ತ್ಯಜಿಸಿದ. ಆಗ ಕೃಷ್ಣ ಹೇಳಬೇಕಾದ ವಿಷಯ, ನೀನು ಯುದ್ಧ ಮಾಡದೇ ಹೋದರೆ ಪಾಪ ಬರುತ್ತದೆ ಹೊರತು ಯುದ್ಧ ಮಾಡುವುದರಿಂದ ಪಾಪ ಬರುವುದಿಲ್ಲ. ಇದನ್ನು ಕೃಷ್ಣ ಸುಮಾರು 5 ಅಧ್ಯಾಯಗಳಲ್ಲಿ ಬಿಡಿಸಿ ಬಿಡಿಸಿ ಹೇಳ್ತಾನೆ. ಸ್ವಧರ್ಮ ಅನ್ನುವ ಶಬ್ದವನ್ನು ಕೃಷ್ಣ ಬಳಸಿದ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೀನು ಸನ್ಯಾಸಿ ಅಲ್ಲ, ಸನ್ಯಾಸ ಅನ್ನುವುದು ಬ್ರಾಹ್ಮಣ್ಯಕ್ಕೆ ಸಂಬಂಧಪಟ್ಟ ಚತುರ್ಥ ಆಶ್ರಮ. ನೀನು ಕ್ಷತ್ರಿಯ, ಕ್ಷತ್ರಿಯನಿಗೆ ಸನ್ಯಾಸದ ಅಧಿಕಾರ ಇಲ್ಲ. ಕ್ಷತ್ರಿಯನಾದಂತಹ ನಿನ್ನ ಬಲ, ನಿನ್ನ ಧರ್ಮ, ನಿನ್ನ ಸ್ವಧರ್ಮ ಏನು? ಕ್ಷತಾತ್ ತ್ರಾಣ. ಕ್ಷತ್ರ ಅಂದ್ರೆ ಕ್ಷತದಿಂದ ತ್ರಾಣ ಮಾಡುವುದು, ದುಷ್ಟರನ್ನು ಸಂಹರಿಸಿ ಸಜ್ಜನರಿಗೆ ಸಿಗುವ ಪೆಟ್ಟಿನಿಂದ ಪಾರುಗೊಳಿಸುವವನೇ ಕ್ಷತ್ರಿಯ ಅಂತ ಕರೆಸಿಕೊಳ್ಳುತ್ತಾನೆ. ಹಾಗಾಗಿ ಇವತ್ತು ಸಜ್ಜನಿಕೆಗೆ ಪೆಟ್ಟು ಬೀಳ್ತಾ ಇದೆ, ಅಧರ್ಮ ತಾಂಡವವಾಡ್ತಾ ಇದೆ, ಅಧರ್ಮದ ಪಕ್ಷಪಾತಿಗಳನ್ನೆಲ್ಲ ದುರ್ಯೋಧನ ಕಷ್ಟಪಟ್ಟು ಒಂದು ಕಡೆ ಸೇರಿಸಿದ್ದಾನೆ. ಹಿಂದೆ ಜರಾಸಂಧ ಇತ್ತ ಅಧರ್ಮ ಅಧರ್ಮಿಗಳನ್ನೆಲ್ಲ ಸೇರಿಸುವುದಕ್ಕೆ, ಅವ ಹೋದ ಮೇಲೆ ಈಗ ದುರ್ಯೋಧನ ಆ ಸಮಗ್ರ ಭಾರವನ್ನು ಹೊತ್ತುಕೊಂಡಿದ್ದಾನೆ, ಎಲ್ಲಾ ಅಧರ್ಮಿಗಳನ್ನು ಒಂದು ಸ್ಥಳದಲ್ಲಿ ಸೇರಿಸಿಟ್ಟಿದ್ದಾನೆ. ಇಂಥದ್ದು ಇದು ಕೃತಿನಃ ಕ್ಷತ್ರಿಯಾಹ ಪಾರ್ಥ, ಕ್ಷತ್ರಿಯರಿಗೆ ಇಂಥ ಒಂದು ಅವಕಾಶ ಸಿಗಬೇಕಾದ್ರೆ ಅವರು ಅದೆಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯದ ಬಲದಿಂದ ಇಷ್ಟು ದೊಡ್ಡ ಯುದ್ಧ ಯಜ್ಞದಲ್ಲಿ ಆಹುತಿಯನ್ನು ಕೊಡುವುದಕ್ಕೆ ಒಂದು ಅನುಕೂಲತೆ ನಿನಗೆ ಪ್ರಾಪ್ತವಾಗಿದ್ದಾಗ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ಇದೆಲ್ಲ ಪಾಪಕ್ಕೆ ಕಾರಣ ಅಂತ ತಪ್ಪಾಗಿ ಹೇಳ್ತಾ ಇದೆಯಲ್ಲ, ದೊಡ್ಡ ಪ್ರಜ್ಞಾವಾದ ಅನುಷ್ಠ ಭಾಷಸೆ, ಭಾರಿ ದೊಡ್ಡ ಪಂಡಿತರ ಹಾಗೆ ಮಾತಾಡ್ತಾ ಇದೆಯಲ್ಲ ಅನ್ನುವ ರೀತಿಯಲ್ಲಿ ಕೃಷ್ಣ ಅವನಿಗೆ ಮೊದಲು ಒಂದು ಪೆಟ್ಟು ಕೊಡ್ತಾನೆ. ಇದಾದ ಮೇಲೆ ಅವನು ಹೇಳುವುದು, ಇದೆಲ್ಲ ನನ್ನ ಅಜ್ಜ ಚಿಕ್ಕಪ್ಪಂದಿರು ಗುರು ಪಾಠ ಹೇಳಿದಂತಹ ಗುರುಗಳು ತಮ್ಮಂದಿರು ಅಣ್ಣಂದಿರು ಎಲ್ಲ ಸೇರಿದ್ದಾರೆ, ಅವರನ್ನು ಸಂಹರಿಸಿದ್ರೆ ಬಂಧು ಹತ್ಯೆ, ನೀನು ಶರೀರವನ್ನು ಸಂಹರಿಸಿದ್ರಿಂದ ದೋಷ ಬರುತ್ತೋ ಆತ್ಮದ ಸಂಹಾರದಿಂದ ದೋಷವೋ? ಆತ್ಮಕ್ಕೆ ಸಂಹಾರ ಇಲ್ಲ,
ಆತ್ಮನಿತ್ಯ. ಆತ್ಮನಿತ್ಯ ಪರಮಾತ್ಮನಾದ ನಾನು ಪರಮನಿತ್ಯ. ಬಹುರಿಮೇ ವ್ಯತೀತಾನಿ ಜನ್ಮಾನಿ ತವ ಚ ಅರ್ಜುನ. ಇದು ಆತ್ಮನ ಪರಮತ್ರ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ. ಭಗವಂತ ಕೃಷ್ಣ ತಾನು ತನ್ನ ಪರಮಾತ್ಮ ಸ್ವರೂಪವನ್ನು ತಾನು ಅರ್ಜುನನಿಗೆ ಮನವಿಚ್ಚಿ ತಿಳಿಸಿಕೊಡ್ತಾನೆ. ಅಂದ ಭಗವದ್ಗೀತೆಯಲ್ಲಿ ಭಗವಂತನ ಪುರುಷೋತ್ತಮತ್ವದ ನಿರೂಪಣೆ ಬಹಳ ಸುಂದರವಾಗಿ ಅಲ್ಲಲ್ಲಿ ಹೆಜ್ಜೆ ಹೆಜ್ಜೆಗೆ ಬರ್ತದೆ. ತನ್ನ ಸರ್ವೋತ್ತಮತ್ವವನ್ನು ಹೇಳ್ತಾ ಹೇಳ್ತಾ ಇಂತಹ ಪರಮಾತ್ಮನಿಂದ ನಿಯಮ್ಯರಾದಂತಹ ಚೇತನಗಳೆಲ್ಲರೂ ಕೂಡ ನಿತ್ಯರು. ಆದ್ರಿಂದ ಆತ್ಮವೆಲ್ಲವೂ ನಿತ್ಯವಾಗಿರುವಾಗ ಆತ್ಮದ ಹನನ ಎಲ್ಲಿ ಆಗ್ತದೆ? ಇನ್ನಾಗುವುದೇನು? ಅಜ್ಜನ ಶರೀರ ಹೋಗುತ್ತೆ, ಗುರುಗಳ ಶರೀರ ಹೋಗುತ್ತೆ. ಈ ಶರೀರ ಅಲ್ವೇ ನಾವು ಅಜ್ಜ ಗುರು ಅಂತ ಕರಿತಾ ಇರುವುದು. ಆ ಆತ್ಮ ಬದುಕಿದ್ರೆ ನಮ್ಗೇನಾಯ್ತು, ನಮ್ ಜೊತೆಗೆ ಇರುತ್ತೇನು? ಈ ಭಾವದಿಂದ ನೀನು ಹೋರಾಡಬೇಕು, ಹೋರಾಡುವುದಿಲ್ಲ ಅಂತ ಹಿಂದಕ್ಕೆ ಸರಿಬೇಕು. ಆದ್ರೆ ಶರೀರ ನೀನು ಕೊಲ್ಲದೆ ಹೋದ್ರೂ ಸಾಯುತ್ತೆ. ಮಯೈವೈತೆ ನಿಹತಾ ಪೂರಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇದು ಯಾವುದು ಹೇಳಿದ್ರೂ ಕೂಡ ಅರ್ಜುನನಿಗೆ ತಲೆಗೆ ಹೋಗದೇ ಇದ್ದಾಗ ಕೃಷ್ಣ ತನ್ನ ಸ್ವರೂಪವನ್ನು ತಾನು ಅವನಿಗೆ ಕಾಣುವ ಶಕ್ತಿಯನ್ನು ಕೊಟ್ಟು ತೋರಿಸ್ತಾನೆ. ವಿಶ್ವರೂಪ ದರ್ಶನ ಯೋಗ ಅಂತೇಳಿ 11ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಸುಂದರವಾದ ವರ್ಣನೆ. ತನ್ನ ಸ್ವರೂಪವನ್ನು ಕಂಡ ಮೇಲೆ ಅರ್ಜುನನಿಗೆ ಕಣ್ಣು ಕೋರೈಸಿ ಸಾಕು ಕೃಷ್ಣ ನಿಲ್ಲಿಸು ಅಂತ ಪ್ರಾರ್ಥಿಸಿಬಿಡ್ತಾರೆ. ತೇನೆಯುವ ರೂಪೇನ ಚತುರ್ಭುಜೇನ, ಆ ನಾಲ್ಕು ಕೈಯ ಸುಂದರ ರೂಪದಲ್ಲೇ ಕಾಣಿಸಿಕೋ, ಈ ಉಗ್ರ ಸ್ವರೂಪವನ್ನು ಉಪಸಂಹಾರ ಮಾಡು ಅಂತ ಅರ್ಜುನನೇ ಪ್ರಾರ್ಥಿಸಿದ ಮೇಲೆ ಕೃಷ್ಣ ಆ ರೂಪವನ್ನು ಉಪಸಂಹಾರ ಮಾಡ್ತಾನೆ. ಮತ್ತೆ ಒಂದಿಷ್ಟು ತನ್ನ ಸರ್ವೋತ್ತಮತ್ವವನ್ನು ಮತ್ತು ಬದುಕು ಅಂದ್ರೆ ಏನು ಅನ್ನುವುದನ್ನು ಬಿಡಿಸಿ ಬಿಡಿಸಿ ಅರ್ಜುನನಿಗೆ ಉಪದೇಶಿಸ್ತಾನೆ. ಇಷ್ಟನ್ನು ಕೇಳಿದ ಅರ್ಜುನ ಕೃಷ್ಣನಿಗೆ ಕೈ ಮುಗಿದು ನಾನು ನೀನು ಹೇಳಿದ ಹಾಗೆ ಮಾಡ್ತೇನೆ ಅಂತ ಒಂದು ಮಾತು ಕೊಟ್ಟ. ಇಷ್ಟನ್ನು ಆಚಾರ್ಯರು 15 ಶ್ಲೋಕದಲ್ಲಿ ಸಂಗ್ರಹಿಸಿದ್ದಾರೆ. ಇದು ಇಡೀ ಭಗವದ್ಗೀತೆಯ ಸಾರ ಸಂಗ್ರಹ. ಭಗವದ್ಗೀತೆಯನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದವರಿಗೆ ಅಕಸ್ಮಾತ್ ಪುರುಸೊತ್ತಾಗದೆ ಹೋದರೆ ಈ ತಾತ್ಪರ್ಯ ನಿರ್ಣಯದ 25ನೇ ಅಧ್ಯಾಯದ ಪ್ರಾರಂಭದ 15 ಶ್ಲೋಕಗಳನ್ನು ಪಠನ ಮಾಡಿದರೆ ಶ್ರದ್ಧೆ ಇದ್ದವರಿಗೆ ಭಗವದ್ಗೀತಾ ಪಾರಾಯಣದ ಪುಣ್ಯ ಪ್ರಾಪ್ತಿಯಾಗ್ತದೆ. ಇಡೀ ಗೀತೆಯ ಒಟ್ಟು ಸಾರ ಏನು ಅನ್ನುವುದರ ಸಂಗ್ರಹ ಇಲ್ಲಿದೆ. ಅರ್ಜುನ ಯುದ್ಧಕ್ಕೆ ಸನ್ನದ್ಧನಾದ, ಯುದ್ಧ ಪ್ರಾರಂಭವಾಯಿತು. ಯುದ್ಧದ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು ತಿಳ್ಕೊಳ್ಬೇಕು. ಒಂದು, ಪಾಂಡವರ ಪಕ್ಷದಲ್ಲಿ ಸೇನಾಧಿಪತಿಯಾಗಿ ನಿಯುಕ್ತನಾದವ ದೃಷ್ಟದ್ಯುಮ್ನ, ಪಾಂಚಾಲ ರಾಜನಾದ ದ್ರುಪದನ ಮಗ ದ್ರೌಪದಿಯ ಅಣ್ಣ, ಅವನು ಅಲ್ಲಿ ಸೇನಾಧಿಪತಿ. ಸೇನಾಧಿಪತಿ ದೃಷ್ಟದ್ಯುಮ್ನ, ಸಾವಿಲ್ಲದೆ ಇದ್ದ ದೃಷ್ಟದ್ಯುಮ್ನವ. ಸಾಯುವುದಾದ್ರೆ ದ್ರೋಣರ ಮಗನಿಂದಲೇ ಸಾಯಬೇಕು ಅನ್ನುವ ರೀತಿಯಲ್ಲಿ ಅಗ್ನಿಯೇ ಅವತಾರವೆತ್ತಿ ಬಂದಿರತಕ್ಕಂತಹ ವ್ಯಕ್ತಿ ದೃಷ್ಟದ್ಯುಮ್ನ. ಆ ದೃಷ್ಟದ್ಯುಮ್ನ ರಕ್ಷಣೆಗೆ ಅರ್ಜುನ, ಇಡೀ ಸೇನೆಯನ್ನು ನೋಡಿಕೊಳ್ಳುವುದಕ್ಕೆ ಭೀಮಸೇನ, ಇನ್ನು ನಕುಲ ಸಹದೇವರಿಗೆಲ್ಲ ಒಂದು ವಿಶಿಷ್ಟ ವಿಶಿಷ್ಟವಾದ ಕಾರ್ಯಭಾರವನ್ನು ಹಚ್ಚಿದ್ದಾರೆ. ಇಡೀ ಸೇನೆಯ ಸಂರಕ್ಷಣೆಯ ದೃಷ್ಟಿಯಿಂದ ಭೀಮನಿಗೆ ಅಧಿಕಾರ, ಸೇನಾಧಿಪತಿಗೂ ನಿರ್ದೇಶನ ಕೊಡುವುದಕ್ಕೆ ಅರ್ಜುನನಿಗೆ ಅಧಿಕಾರ. ಆದರೆ ಸೇನಾಧಿಪತಿ ಅದು ದೃಷ್ಟದ್ಯುಮ್ನ, ಯಾಕಂದ್ರೆ ದೃಷ್ಟದ್ಯುಮ್ನ 3 ಅಕ್ಷೋಹಿಣಿ ಸೇನೆ ಕರ್ಕೊಂಡು ಬಂದಿದ್ದಾನೆ. ಯಾರು ಜಾಸ್ತಿ ಸೇನೆಯನ್ನು ಹಿಡ್ಕೊಂಡು ಬಂದಿದ್ದಾರೆ ಅವರು ಸೇನಾಧಿಪತಿಗಳಾಗಬೇಕು. ಆದ್ದರಿಂದ ದೃಷ್ಟದ್ಯುಮ್ನ ಇಲ್ಲಿ ಸೇನಾಧಿಪತಿಯಾಗಿದ್ದಾನೆ. ಇತ್ತ ಕಡೆಯಲ್ಲಿ ಭೀಷ್ಮನನ್ನು ಸೇನಾಧಿಪತಿ ಅಂತ ಮಾಡುವಾಗ ಸ್ವಲ್ಪ ಗಲಾಟೆ ಆಯಿತು. ನೋಡಿ, ದುಷ್ಟರಲ್ಲಿ ಯಾವತ್ತೂ ಸಭೆ ಸರಿಯಾಗಿ ನಡೆಯುವುದಿಲ್ಲ. ಸೇನಾಧಿಪತ್ಯ ಯಾರಿಗೆ ಅಂತ ಪ್ರಶ್ನೆ ಬಂದಾಗ ಕರ್ಣ ನನಗೆ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ. ಯಾಕಂದ್ರೆ ದುರ್ಯೋಧನನಿಗೆ ನನ್ನ ಮೇಲೆ ಇರುವಷ್ಟು ವಿಶ್ವಾಸ ಯಾರಲ್ಲೂ ಇಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಿತ್ತು. ಭೀಷ್ಮರಿಗೆ ಸೇನಾಧಿಪತ್ಯ ಅಂತ ನಿರ್ಧಾರ ಆಯಿತು. ಯಾಕಂದ್ರೆ ದ್ರೋಣರು ಹೇಳಿದ್ರು ಭೀಷ್ಮರು ಇರಬೇಕಾದ್ರೆ ಇನ್ಯಾರಿಗೆ ಅಂತ. ಆಗ ಕರ್ಣ ಎದ್ದು ನಿಂತು, ಏನು ಭೀಷ್ಮರು ಯುದ್ಧ ಮಾಡ್ತಾರೆ, ಏನು ರಥಶಕ್ತಿಯೇ ಇಲ್ಲ, ರಥಿಕರನ್ನು ಹೊಡೆದಾಡುವ ಶಕ್ತಿಯೇ ಇಲ್ಲ ಇವರಿಗೆ. 800 ವರ್ಷ ವಯಸ್ಸಾಗಿದೆ, ಚರ್ಮವನ್ನು ಹೇಳಿದ್ರೆ 1 ಗೇಣಿನಷ್ಟು ಹೊರಗೆ ಬರ್ತದೆ, ಇಂಥವರನ್ನು ನೀವು ಕೂಡಿಸುವುದ ಈ ಆಧಿಪತ್ಯದಲ್ಲಿ ಅನ್ನುವ ಮಾತುಗಳನ್ನು ಒಂದು ರೀತಿ ಈ ಏನು ಓದದೇ ಇದ್ದವರು ಸಿಕ್ಕಾಪಟ್ಟೆ ಮಾತಾಡ್ತಾರಲ್ಲ ಹಾಗೆ ಮಾತಾಡಿದ ಕರ್ಣ. ಅದನ್ನು ಕೇಳಿದ ದುರ್ಯೋಧನನಿಗೆ ಸ್ವಲ್ಪ ಮನಸ್ಸು, ಇಷ್ಟೊತ್ತಿಗೆ ಯಾರಾದರೂ ಕರ್ಣ ಅಂತ ಜೈ ಕರ್ಣಕ್ಕೆ ಜೈ ಅಂತ ಯಾರೋ ಹೇಳ್ಬಹುದು ಅಂತ ಆಲೋಚನೆ ಮಾಡಿದ್ದ. ಆದ್ರೆ ಕರ್ಣನನ್ನು ಬೈಯುವವರೇ ಜಾಸ್ತಿ ಆದರು. ಅಷ್ಟೇ ಅಲ್ಲ, ಭೀಷ್ಮರು ಎದ್ದು ನಿಂತು, ಅವರು ಕೂತ್ಕೊಂಡು ಮಾತಾಡುವವರು ಯಾವತ್ತು, ಈಗ ಸಭೆಯಲ್ಲಿ ಎದ್ದು ನಿಂತು, ನಾನು ಅರ್ಧರತಿ ಅಂತಾನೆ ಇವ, ನಂಗೇನು ಶಕ್ತಿ ಇಲ್ಲ ಅಂತ ಹೇಳ್ತಾನೆ ಈ ಕರ್ಣ, ನನ್ನ ಶಕ್ತಿ ಏನು ಅಂತ ನಾನು ಯುದ್ಧದಲ್ಲಿ ತೋರಿಸ್ತೇನೆ. ಕೃಷ್ಣನ ಮುಂದೆ ನನ್ನ ಹೋರಾಟವನ್ನು ನೋಡಿ, ಈ ಪಾಂಡವರಿಂದ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸಿ ಕೃಷ್ಣನೇ ನಾನೇ ಹೋರಾಡ್ತೇನೆ ಅಂತ ಹೇಳುವುದಕ್ಕೆ ಚಕ್ರ ಹಿಡಿಯುವ ಹಾಗೆ ಶೌರ್ಯವನ್ನು ತೋರಿಸಿಬಿಡ್ತೇನೆ ಅಂತ ಒಂದು ಪ್ರತಿಜ್ಞೆ ಮಾಡ್ತಾನೆ. ಇನ್ನೊಂದು ಮಾತು ಹೇಳ್ತಾನೆ, ನಾನು ಅರ್ಧರತಿ ಅಂತಾನೆ. ಈ ಅರ್ಧರತಿ ಅನ್ನುವ ಶಬ್ದದ ಅರ್ಥ ಏನು? ಕರ್ಣನಿಗೆ ಅದನ್ನು ಹಿಂದೆ ತಿರುಗಿಸಿ ಹೇಳ್ತಾನೆ ಭೀಷ್ಮ, ಈ ಕರ್ಣ ಅರ್ಧರತಿ, ಅವನನ್ನಿಟ್ಟುಕೊಂಡು ನೀನು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ದುರ್ಯೋಧನ.
ಅರ್ಧ ಮಹಾರಥಿಗಳಿದ್ದಾರೆ, ಅಧಿರಥಿಗಳಿದ್ದಾರೆ, ರಥಿಕರಿದ್ದಾರೆ, ಅರ್ಧ ರಥಿಕರಿದ್ದಾರೆ. ಇದು ಕ್ಷತ್ರಿಯರಲ್ಲಿ ವ್ಯವಸ್ಥೆ. ಮಹಾರಥಿ ಅಂತ ಹೇಳಿದ್ರೆ ಯೋಧಾನಾಂ ದಶಸಹಸ್ರ, 10,000 ಯೋಧರು ರಥಿಕರು ಅವರ ಜೊತೆಯಾಗಿ ಯುದ್ಧಕ್ಕೆ ಬಂದರೆ, ಅಷ್ಟೂ ಜನರ ಜೊತೆಗೆ ಏಕಾಕಿಯಾಗಿ ತಾನು ಹೋರಾಡ್ತಾ ತನ್ನ ರಥವನ್ನು, ರಥದ ಧ್ವಜವನ್ನು, ಸಾರಥಿಯನ್ನು, ಕುದುರೆಯನ್ನು ರಕ್ಷಿಸಿಕೊಂಡು ಯಾರು ಹೋರಾಡಬಲ್ಲ ಅವರಿಗೆ ಮಹಾರಥಿ ಅಂತ ಹೆಸರು. ಈ 10,000 ಹೆಚ್ಚು ರಥಿಕರು ಜೊತೆಯಾಗಿ ಯುದ್ಧಕ್ಕೆ ಬಂದಾಗ ಅವರನ್ನು ಬರೀ ಎದುರಿಸಿ ತನ್ನನ್ನು ರಕ್ಷಿಸಿಕೊಳ್ಳುವುದಲ್ಲ, ಅಷ್ಟೂ ಜನರನ್ನು ಹಿಮ್ಮೆಟ್ಟಿಸಬಲ್ಲಂತಹ ವ್ಯಕ್ತಿತ್ವಕ್ಕೆ ಅತಿರಥಿಗಳು ಅಂತ ಹೆಸರು. ಆದ್ರಿಂದ ಮಹಾರಥಿಗಳಿಂದ ಮೇಲಿನವರು ಅತಿರಥರು. ಆದ್ರೆ ಅತಿರಥ, ಮಹಾರಥ ಅನ್ನುವ ಎರಡು ವಿಭಾಗ ಆಯ್ತು. ಇದಾದ ಮೇಲೆ ರಥಿಕ ಅನ್ನೋದು ನಂತರದ ವಿಭಾಗ. ರಥಿಕ ಅಂತ ಹೇಳಿದ್ರೆ ತಾನು ಇನ್ನೊಬ್ಬ ರಥಿಕ ಎದುರಾದಾಗ ಅವನನ್ನು ಅನಾಯಾಸವಾಗಿ ಎದುರಿಸಬಲ್ಲ, ಕನಿಷ್ಠ 4 ತನಕ ಅವನ ಜೊತೆಗೆ ಹೋರಾಡಬಲ್ಲ, ಆಮೇಲೆ ಒಬ್ಬನಲ್ಲಿ ಶಕ್ತಿ ಕುಂದುತ್ತೆ, ಸೋಲ್ತಾನೆ. ಇಷ್ಟು ಮಾಡಬಲ್ಲ ಸಮರ್ಥನಿಗೆ ರಥಿ ಅಂತ ಹೆಸರು. ಇಷ್ಟಕ್ಕೂ ಆಗದೇ ಇದ್ದವನಿಗೆ ಅರ್ಧರಥಿ ಅಂತ ಹೆಸರು. ಭೀಷ್ಮ ಹೇಳಿದ, ಈ ಕರ್ಣ ಅರ್ಧರಥಿ ಅವನನ್ನು ಇಟ್ಟುಕೊಂಡು ನೀನೇನು ಹೋರಾಡ್ತೀಯಾ, ಅವನನ್ನು ಅತಿರಥಿ ಅಂತ ಇದ್ದೀನಿ. ಅತಿರಥ ಅಲ್ಲವ ಅರ್ಧರಥಿ, ಯಾಕಂದ್ರೆ ಒಬ್ಬ ರಥಿಕನ ಮುಂದೆ ಹೋರಾಡಬೇಕಾದ್ರೆ ಅವನಿಗೆ ಎಲ್ಲಿದೆ ಶಕ್ತಿ? ಭಾರ್ಗವರಾಮನಿಂದ ಪಾಠವನ್ನು ಕೇಳಿ ಬಂದವ, ಕೊನೆಗೆ ಸ್ಪರ್ಧಾತ್ಮಕವಾಗಿ ಹೋರಾಡುವ ಹೊತ್ತಿಗೆ ನಿನ್ನ ವಿದ್ಯೆಯೇ ನಿನಗೆ ಮರೆತು ಹೋಗಲಿ ಅಂತ ಶಾಪವನ್ನು ಪಡೆದವ. ಈ ಶಾಪದ ಬಲದಿಂದ ಇವ ಏನು ಹೋರಾಡಬಲ್ಲ? ಅವನ ಇತಿಹಾಸವನ್ನು ನೀನು ಆಲೋಚನೆ ಮಾಡು. ಅವತ್ತು ಗೋಗ್ರಹಣ ಕಾಲದಲ್ಲಿ ಸವ್ಯಸಾಚಿಯ ಮುಂದೆ ಕ್ಷಣ ಮಾತ್ರದಲ್ಲಿ ಹೊರಗಲಿಲ್ವೆ? ಅವತ್ತು ಚಿತ್ರಸೇನನ ಜೊತೆಯಲ್ಲಿ ಚಿತ್ರಸೇನ ನಿಮ್ಮನ್ನೆಲ್ಲ ಕಟ್ಟಿಕೊಂಡು ಹೋಗ್ಬೇಕಾದ್ರೆ ಹೆದರಿಕೊಂಡು ಹಿಂದಕ್ಕೆ ಓಡಿ ಬಂದವನಲ್ವೇ ಈ ಕರ್ಣ? ಇಂಥ ಕರ್ಣನಿಂದ ಎಲ್ಲ ಪಾಂಡವರನ್ನು ಗೆದ್ದು ಬಿಡ್ತೇನೆ ಅನ್ನೋ ಅಹಂಕಾರ, ಆ ರೀತಿಯ ಭಾವ ನಿನಗೆ ಯಾಕೆ ಅಂತ ಕರ್ಣನ ಮುಂದೆ ಯದ್ವಾದದ್ವ ಕರ್ಣನನ್ನು ಬೈದು ಬಿಡ್ತಾನೆ ಭೀಷ್ಮ. ಇಷ್ಟನ್ನು ಕೇಳಿದಂತಹ ಕರ್ಣನಿಗೆ, ನಾನು ಇವನು ಎಲ್ಲಿಯ ತನಕ ಸೇನಾಧಿಪತಿ ಆಗಿರ್ತಾನೆ ಅಲ್ಲಿಯ ತನಕ ಹೋರಾಡಬಾರದು ಅಂತ ಅನಿಸಿಬಿಡ್ತದೆ. ಯಾಕಂದ್ರೆ ನಾನು ಇವನ ಸೇನಾಧಿಪತ್ಯದ ಕಾಲದಲ್ಲಿ ಹೋರಾಡಿದೆ ಅಂತಾದ್ರೆ ನಾನು ಎಲ್ಲರನ್ನೂ ಕೊಲ್ಲುವುದು, ಪೇಪರ್ನಲ್ಲಿ ಹೆಸರು ಬರುದು ಭೀಷ್ಮರ ಹೆಸರು, ಭೀಷ್ಮರ ಸೇನಾಧಿಪತ್ಯದಲ್ಲಿ ಕೌರವರಿಗೆ ಜಯವಾಯಿತು, ಹೀಗಾಗಬಾರ್ದು, ಭೀಷ್ಮರು ಸತ್ತ ಮೇಲೆ ನಾನು ಯುದ್ಧಕ್ಕೆ ಹೋಗಬೇಕು ಅಂತ ಹೀಗೆ ತೀರ್ಮಾನಿಸಿದ. ಅಂದ್ರೆ ಯುದ್ಧದಲ್ಲಿ ದುರ್ಯೋಧನನಿಗೆ ಗೆಲುವು ಬಂದದ್ದು ಕರ್ಣನಿಂದ ಅಂತ ಪ್ರಚಾರ ಆಗಬೇಕೆ ಹೊರತು ಭೀಷ್ಮರಿಂದ ಅಂತ ಆಗಬಾರದು ಅಂತ ಯೋಚಿಸಿ ಕರ್ಣ ಎದ್ದು ನಿಂತು ಹೇಳ್ತಾನೆ, ನಾನು ಭೀಷ್ಮ ಹೋರಾಡುವಲ್ಲಿ ತನಕ ಯುದ್ಧಕ್ಕೆ ಕಾಲಿಡುವುದಿಲ್ಲ ಅಂತ. ಭೀಷ್ಮರು ಭೇಷ್ ಅಂತ ಹೇಳ್ತಾರೆ, ಅವರಿಗೆ ಇಷ್ಟೆಲ್ಲ ಮಾಡುವುದಕ್ಕೆ ಬೇಕಾಗಿದ್ದದ್ದೇ ಅಷ್ಟು, ಅದು ಯಾಕೆ ಅಂತ ಆಚಾರ್ಯರು ಹೇಳ್ತಾರೆ. ಭೀಷ್ಮರಿಗೆ ಯಾಕೆ ಇಷ್ಟು ಬೇಕಿತ್ತು? ಯಾಕಂದ್ರೆ ಭೀಷ್ಮರಿಗೂ ಒಂದು ಮನಸ್ಸಲ್ಲಿತ್ತಂತೆ, ನಾನು 800 ನನಗೆ ಜನ್ಮಾಂತರದಲ್ಲಿ ಬಂದಿದ್ದ ಶಾಪ ಅದರ ವಯಸ್ಸು ಈಗ ಮುಗಿತಾ ಬಂತು, 8 ದುಃಖವನ್ನು ಅನುಭವಿಸಬೇಕು, 8 8 ಮಾಡಿದ ಅಪಚಾರದ ನಿಮಿತ್ತ 8 ಆಯುಷ್ಯದಲ್ಲಿ ನೀನು ಬದುಕು ಅಂತ ಶಾಪ ಇತ್ತು. ಆ 8 ಗಂಗೆಯಿಂದ ಹುಟ್ಟಿದಾಗ ಸತ್ತೋದ್ರು, ಅವರ ಆಯುಷ್ಯವನ್ನು ಇವನಿಗೆ ಕೊಟ್ಟಿದ್ರು ಕೊನೆಯವನಿಗೆ. ಅಲ್ಲಿಂದ ಯುವ 8 ಆಯುಷ್ಯದಲ್ಲಿ ಬದುಕಬೇಕಿತ್ತು ಈ ಭೂಮಿಯಲ್ಲಿ. ಅಷ್ಟೇ ಅಲ್ಲ, 8 ಗರ್ಭದಲ್ಲಿ ಏನು ದುಃಖ ಅನುಭವಿಸಿದ್ರು ಅದನ್ನು ಅನುಭವಿಸಬೇಕಿತ್ತು, ಅದು ಮುಂದೆ ಶರಶಯ್ಯೆಯಲ್ಲಿ ಅನುಭವಿಸಬೇಕು ಅಂತ ಯೋಚಿಸಿದ್ದಾನೆ ಭೀಷ್ಮ. ಅದಕ್ಕೆ ಕಾಲ ಪಕ್ವವಾಗಿದೆ. ಆದರೆ ಕ್ಷತ್ರಿಯನಾದ ನಾನು ಹಾಗೆ ಸಾಯಬಾರ್ದು, ಸಾಯಬೇಕಾದ್ರೆ ಈ ಕ್ಷತ್ರಿಯತ್ವ ಏನು ಅನ್ನುವುದನ್ನು ಲೋಕಕ್ಕೆಲ್ಲ ಮನಮುಟ್ಟುವ ಹಾಗೆ ತಿಳಿಸಿ ಹೇಳಿ ಸಾಯ್ಬೇಕು. ಅದಕ್ಕೋಸ್ಕರ ಕರ್ಣನೂ ನನ್ನ ಜೊತೆಯಲ್ಲಿ ಒಂದು ವೇಳೆ ಯುದ್ಧಕ್ಕೆ ಬಂದ ಅಂತಾದ್ರೆ ಆ ಕರ್ಣನಿಂದಲೇ ಪಾಂಡು ಸೇನೆ ಪುಡಿ ಪುಡಿಯಾಗುವಾಗ, ಪಾಂಚಾಲ ಸೇನೆ ಹೆದರಿ ಓಡುವಾಗ ನನಗೆ ಹೆಚ್ಚು ದುಷ್ಟ ಕ್ಷತ್ರಿಯರನ್ನು ಸಂಹಾರ ಮಾಡಿದ ಪುಣ್ಯ ಕೀರ್ತಿ ಬರುವುದಿಲ್ಲ ಅಂತ ಯೋಚನೆ ಇತ್ತಂತೆ ಭೀಷ್ಮನಿಗೆ. ಅದಕ್ಕೋಸ್ಕರ ಈ ಕರ್ಣ ನಾನು ಹೋರಾಡುವ ಕಾಲದಲ್ಲಿ ಹೋರಾಡದೇ ಇರುವ ಹಾಗೆ ಮಾಡಬೇಕು ಅನ್ನುವ ಭಾವದಿಂದಲೇ ಭೀಷ್ಮ ಸುಳ್ಳು ಹೇಳಿದ್ದಂತೆ, ನೀನು ಅರ್ಧರಥಿ ಅಂತ. ಅಂದ್ರೆ ಭೀಷ್ಮರು ಸುಳ್ಳು ಹೇಳ್ತಾರೆ, ನೀನು ಅರ್ಧರಥಿ ಅಂತ. ಅದು ಬೈಯುವ ಮಾತು ಅಷ್ಟೇ. ಅರ್ಧರಥಿ ಬೈಯುವಾಗ ನೀನು ಮಂಗ ಅಂತ ಬೈದ್ರೆ ಬಾಳೆಯಲ್ಲಿ ಉಂಟು ಅಂತ ಅವ ಕೇಳುವುದಿಲ್ಲ. ನೀನು ನಾನು ಮಂಗ ಅಂದ್ರೆ ನೀನು ಮಂಗನಪ್ಪ ಅಂತ ಅವ ಬೈತಾನೆ. ಅಲ್ಲಿ ಬೈಯುವಾಗ ಸುಳ್ಳು ಬೈದದ್ದು ಅಂತ ಯಾರು ಹೇಳುವುದಿಲ್ಲ. ಅರ್ಧರಥಿ ಅನ್ನುವುದು ಒಟ್ಟು ಇವನಿಂದಾಗಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವದಿಂದ ಭೀಷ್ಮರು ಆಡಿದ ಮಾತು. ಆ ಮಾತಿನಿಂದ ಚುಚ್ಚಲ್ಪಟ್ಟಂತಹ ಕರ್ಣ, ನಾನು ನಿಮ್ಮ ಜೊತೆ ಯುದ್ಧ ಮಾಡುವುದಿಲ್ಲ ಅನ್ನುವ ಪ್ರತಿಜ್ಞೆ ಮಾಡಿದ. ಅದರಿಂದಾಗಿ ಪಾಂಡು ಸೇನೆಗೆ ಬಹಳಷ್ಟು ಅನುಕೂಲವಾಯಿತು. ಇಲ್ಲಿ ಹೋದ್ರೆ ಭೀಷ್ಮರ ಜೊತೆಗೆ ಕರ್ಣನೂ ಯುದ್ಧಕ್ಕೆ ಬಂದಿದ್ರೆ ಪಾಂಡವರ ಸೈನ್ಯದಲ್ಲಿ ಕೃಷ್ಣ ಬಹುಶಃ ಚಕ್ರ ಹಿಡಿದು ಹೋರಾಡಬೇಕಿತ್ತೋ ಏನೋ ಆ ಪ್ರಸಂಗ ಬಂದು ಹೋಗ್ತಿತ್ತು. ಆದ್ರಿಂದ ಕೃಷ್ಣನ ಸಂಕಲ್ಪಕ್ಕೆ ಅನುಗುಣವಾಗಿ ಕರ್ಣ ಯುದ್ಧದಿಂದ ದೂರ ಉಳಿದ. ಮೊದಲನೇ ದಿವಸದ ಯುದ್ಧ, ಮಹಾಯುದ್ಧ ನಡೆಯಿತು. ಅಲ್ಲಿ ಸತ್ತದ್ದು ಉತ್ತರ ಕುಮಾರ. ಉತ್ತರ ಕುಮಾರ ಅಂದ್ರೆ ನಮ್ಗೆ ಸಾಮಾನ್ಯ ಮನಸ್ಸಲ್ಲಿ ಬರೀ ಬಡಾಯಿಯವ ಅಂತ ಅನಿಸುತ್ತೆ, ಆದ್ರೆ ಹಾಗಲ್ಲ, ಮಹಾಪರಾಕ್ರಮಿ ಉತ್ತರ ಕುಮಾರ.
ಮಹಾಪರಾಕ್ರಮಿ. ಆದರೆ ಕೊಚ್ಚಿಕೊಳ್ಳುವುದು ಜಾಸ್ತಿ. ಇದು ಭಾರಿ ಕೊಚ್ಚಿಕೊಂಡ್ರು ಅಂತಾದ್ರೆ ಅವರೇನು ಭಾರಿ ದುರ್ಬಲರಾಗಿರಬೇಕು ಅಂತ ನಿಯಮ ಏನು ಇಲ್ಲ. ಆದರೆ ನಾವು ಯಕ್ಷಗಾನಗಳು, ಆಮೇಲೆ ಚಲನಚಿತ್ರಗಳು, ಆಮೇಲೆ ಕೆಲವು ಕನ್ನಡದ ಪುಸ್ತಕಗಳು ಓದಿ ಏನ್ ತೀರ್ಮಾನಿಸಿದ್ದೇವೆ ಅಂದ್ರೆ, ಉತ್ತರ ಕುಮಾರ ಅಂದ್ರೆ ಬಡಾಯ್ಯವ, ಚೂರು ಶಕ್ತಿ ಇಲ್ಲದವ ಅಂತ ತಿಳ್ಕೊಂಡಿದ್ದೇವೆ, ತಪ್ಪದು. ಅದನ್ನು ಮನಸ್ಸಿಂದ ತೆಗಿಬೇಕು. ಉತ್ತರ ಕುಮಾರ ಮಹಾಪರಾಕ್ರಮಿ, ಅವನು ಒಬ್ಬ ಮಹಾರಥಿ. ಅಂಥ ಉತ್ತರ ಕುಮಾರ ಮೊದಲನೆಯ ದಿವಸದ ಯುದ್ಧದಲ್ಲಿ ಮರಣವನ್ನತ್ತಾನೆ. ಉತ್ತರ ಕುಮಾರ ಸತ್ತಾಗ ಉತ್ತರ ಕುಮಾರನ ಅಣ್ಣನಾದ ಶ್ವೇತ, ವಿರಾಟನ ಮಗ ಶ್ವೇತ, ಅವನು ಉತ್ತರ ಕುಮಾರನನ್ನು ಕೊಂದಂತಹ ಭಗದತ್ತನ ಮೇಲೆ ಸೇಡು ತೀರಿಸುವುದಕ್ಕೆ ಮುಂದೆ ಬಂದಾಗ ಭೀಷ್ಮಾಚಾರ್ಯರು ಬ್ರಹ್ಮಾಸ್ತ್ರದ ಮೂಲಕ ಶ್ವೇತನನ್ನು ಸಂಹಾರ ಮಾಡ್ತಾರೆ. ಶ್ವೇತನನ್ನು ಸಂಹರಿಸುವುದಕ್ಕೆ ಭೀಷ್ಮರು ಬ್ರಹ್ಮಾಸ್ತ್ರವನ್ನು ಬಳಸಿದ್ರು ಅಂದ್ರೆ ಶ್ವೇತ ಎಂಥ ಪರಾಕ್ರಮಿ ಅಂತ ನಾವು ಯೋಚಿಸಬೇಕು. ಬ್ರಹ್ಮಾಸ್ತ್ರವನ್ನು ಬಳಸುವುದು ಅಲ್ಪ ಪರಾಕ್ರಮಿಯ ಮೇಲೆ ಶಕ್ಯ ಇಲ್ಲ. ಮಹಾಪರಾಕ್ರಮಿಯಾದ ಮಹಾರಥನಾದಂತಹ ಶ್ವೇತನೂ ಸತ್ತು ಹೋದ. ಶ್ವೇತಕುಮಾರ, ಉತ್ತರ ಕುಮಾರ ಇಬ್ಬರೂ ಸತ್ತಿದ್ದಾರೆ ಮೊದಲನೇ ಯುದ್ಧದ. ಆಗ ಇವರಿಬ್ಬರೂ ಸತ್ತಾಗ ಪಾಂಚಾಲ ಸೇನೆ ಎಲ್ಲ ಒಟ್ಟು ಸೇರಿ, ದೊಡ್ಡ ಸೇನೆ ಪಾಂಚಾಲ ಸೇನೆ, ಅದಷ್ಟೂ ಭೀಷ್ಮರ ಮೇಲೆ ನುಗ್ಗಿ ಬಂದಾಗ ಏಕಾಕಿಯಾಗಿ ಭೀಷ್ಮರು ಅವತ್ತು 12,000 ರಥಿಕರನ್ನು ಸಂಹಾರ ಮಾಡಿ ಪಾಂಚಾಲ ಸೇನೆಯನ್ನೆಲ್ಲ ಓಡಿಸಿಬಿಟ್ರು. ಈ ಪರಿಸ್ಥಿತಿಯನ್ನು ನೋಡಲಾಗದೆ ಧರ್ಮರಾಜ ಭೀಷ್ಮರ ಕೈಯಲ್ಲಿ ಇವತ್ತೇ ಎಲ್ಲರೂ ಸಾಯುವುದು ಬೇಡ ಅಂತ ಹೇಳಿ ಎಲ್ಲರೂ ಹೋಗಿ ಶಿಬಿರ ಸೇರಿಕೊಳ್ಳಿ ಅಂತ ಹೇಳ್ತಾರೆ. ಅಂತೂ ಅವತ್ತು ಯುದ್ಧ ಮುಗಿಯುತ್ತೆ ಸಾಯಂಕಾಲದ ಹೊತ್ತಿಗೆ. ಹೀಗೆ ಅವತ್ತು ಕೌರವರ ಪಕ್ಷ ಮೇಲೆ ಆಯಿತು. ಎರಡನೇ ದಿವಸದ ಯುದ್ಧ ಏನಾಯಿತು, ರಾತ್ರಿಯ ಹೊತ್ತು ಧರ್ಮರಾಜ ಅರ್ಜುನನನ್ನು ಯದ್ವಾ ತದ್ವಾ ಬೈತಾನೆ. ಈ ಧರ್ಮರಾಜನಿಗೆ ಇಷ್ಟು ಒಂದು ಯುದ್ಧದ ಮೇಲೆ ಆಸಕ್ತಿ ಬಂದದ್ದು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ನಮ್ಮಲ್ಲಿ ಒಂದು ಕಲ್ಪನೆ ಇರಬಹುದು, ಧರ್ಮರಾಜನಿಗೆ ಯುದ್ಧ ಮಾಡಬೇಕೋ ಬೇಡೋ ಅಂತ ಅರ್ಧ ಮನಸ್ಸಿನಲ್ಲೇ ಯುದ್ಧ ನಡೆದಿದೆ ಅಂತ ಒಂದು ಭಾವ ಇರಬಹುದು. ಸುತರಾಮ್ ಹಾಗಿಲ್ಲ. ಯುದ್ಧ ಪ್ರಾರಂಭ ಆದ ಮೇಲೆ ಯುಧಿಷ್ಠಿರ ಯುದ್ಧದಲ್ಲಿ ಪೂರ್ಣ ತನ್ನನ್ನು ತೊಡಗಿಸಿಕೊಂಡ, ಗೆಲ್ಲಲೇಬೇಕು ಅನ್ನುವ ಮನಸ್ಥಿತಿಯಲ್ಲಿ ನಿಂತ. ಅದಕ್ಕೆ ಎಲ್ಲಿಂದ ಇವನಿಗೆ ಈ ಮನಸ್ಥಿತಿ ಬಂದ ಸ್ಥಿತಿ ಯಾವಾಗ ಅಂದ್ರೆ, ಎರಡು ಕಡೆಯಲ್ಲೂ ಸೇನೆ ಸೇರಿದ್ದಾಗ ಮೊದಲು ಅರ್ಜುನ ಎರಡು ಸೇನೆಯ ಮಧ್ಯಕ್ಕೆ ಬಂದದ್ದಲ್ಲ, ಮೊದಲು ಬಂದದ್ದು ಧರ್ಮರಾಜ. ಧರ್ಮರಾಜ ಬಂದು ಎರಡು ಸೇನೆಯ ಮಧ್ಯದಲ್ಲಿ ನಿಂತು ಎರಡೂ ಸೇನೆಯ ಕಡೆಗೆ, ಮುಖ್ಯವಾಗಿ ಕುರು ಸೇನೆಯ ಕಡೆಗೆ ನೋಡಿ ಹೇಳ್ತಾನೆ, ನಾವು ಕೃಷ್ಣನಿಷ್ಠರಾಗಿ ಧರ್ಮ ಪಕ್ಷಪಾತಿಗಳಾಗಿ ನಮಗೆ ನ್ಯಾಯವಾಗಿ ಸೇರಬೇಕಾದ ರಾಜ್ಯಕ್ಕೋಸ್ಕರ ಹೋರಾಡ್ತಾ ಇದ್ದೇವೆ. ಇದು ನಮ್ಮದು ನ್ಯಾಯ ಅಂತ ನಿಮಗೆಲ್ಲ ಅನ್ನಿಸುವುದಾದ್ರೆ, ನಿಮ್ಮಲ್ಲಿ ಯಾರಾದರೂ ಈ ಪಾಂಡು ಪಕ್ಷದಲ್ಲಿ ಹೋರಾಡಬೇಕು ಅಂತ ಬಯಸುವವರಾದ್ರೆ ಅವಶ್ಯ ಬರಬೇಕು, ನಾನು ಸ್ವೀಕರಿಸ್ತೇನೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ತನ್ನ ಸೇನೆಯ ಕಡೆಗೆ ತಿರುಗಿ, ನಮ್ಮದು ಧರ್ಮನಿಷ್ಠವಾದ ಯುದ್ಧ, ಇದು ಸರಿಯಲ್ಲ, ಕೌರವರ ಪಕ್ಷವೇ ಸರಿ ಅಂತ ನಿಮಗೆ ಅನ್ನಿಸುವುದಾದ್ರೆ ಯಾವ ಯೋಚನೆಯೂ ಇಲ್ಲದೆ ತಾವು ಆ ಪಕ್ಷಕ್ಕೆ ಹೋಗಬಹುದು ಅನ್ನುವುದನ್ನು ಹೇಳ್ತಾರೆ. ಈ ಸ್ಥಿತಿಯಲ್ಲಿ ಪಾಂಡವರ ಕಡೆಯಿಂದ ಯಾರೊಬ್ಬರು ಆ ಕಡೆ ಹೋಗಲಿಲ್ಲ, ಆದರೆ ಕೌರವರ ಕಡೆಯಿಂದ ಒಬ್ಬ ಈ ಕಡೆ ಬರ್ತಾನೆ. ಅವನಿಗೆ ಯುಯುತ್ಸು ಅಂತ ಹೆಸರು. ಅವನು ಧೃತರಾಷ್ಟ್ರನ ಮಗ, ಧಾರ್ತರಾಷ್ಟ್ರ, ಆದರೆ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟಿದವ ಅಲ್ಲ. ಧೃತರಾಷ್ಟ್ರನಿಗೆ ಗಾಂಧಾರ ದೇಶದಿಂದ ಹೆಣ್ಣು ಹುಡುಕಿದ್ರು, ಪಾಕಿಸ್ತಾನದಿಂದ. ಇನ್ನೂ ಆ ಕಡೆ ಹೋದ್ರೆ ಕಂದಹಾರ್, ಕಂದಹಾರ್ ಅಂದ್ರು ಗಾಂಧಾರ್ ಅಂದ್ರು, ಅವತ್ತು ಕಂದಹಾರ್ ಅಂತ ಇವತ್ತು ಕರಿತೇವೆ, ಗಾಂಧಾರ ದೇಶ ಅದು, ಅಫ್ಘಾನಿಸ್ತಾನದಲ್ಲಿ ಬರುತ್ತೆ ಆ ಪ್ರದೇಶ. ಇವತ್ತು ಅಲ್ಲಿಂದ ಹೆಣ್ಣು ತಂದ್ರು. ಗಾಂಧಾರಿಯನ್ನು ಕೊಡುವಾಗ ಗಾಂಧಾರಿಯ ಅಪ್ಪನ ಹೆಸರು ಸುಬಲ ಅಂತ. ಆ ಸುಬಲ ರಾಜ ಅವನಿಗೆ ಕಣ್ಣಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಆಗ ಭೀಷ್ಮರು ಕಳಿಸುವಾಗಲೇ ಒಂದು ಸಾವಿರ ಕುದುರೆಗಳ ಮೇಲೆ ಬಂಗಾರದ ಕಪ್ಪವನ್ನು ಕೊಟ್ಟು ಕಳಿಸಿದ್ರು, ಕನ್ಯಾಶುಲ್ಕ ಅಂತ. ಗಾಂಧಾರಿ ಬೇಕು, ಯಾಕಂದ್ರೆ ಭೀಷ್ಮರಿಗೆ ಮನಸ್ಸಿನಲ್ಲಿದ್ದ ಒಂದು ದೊಡ್ಡ ಬೇಸರ ಏನು ಅಂತ ಹೇಳಿದ್ರೆ, ನಮ್ಮ ಇಡೀ ಕುರುಕುಲವೇ ವಿನಾಶದ ಅಂಚಿನಲ್ಲಿದೆ. ಯಾಕಂದ್ರೆ ಭೀಷ್ಮರು ದೊಡ್ಡ ತೊಂದರೆ ಅನುಭವಿಸಿದ್ದೆ, ಈ ಕುಲ ಆಗಾಗ ನಿಂತು ಹೋಗುದು, ಮುಂದುವರಿಸುವುದಕ್ಕೆ ಆಗುದಿಲ್ಲ. ಶಂತನುವಿನ ಕಾಲದಲ್ಲೇ ಆ ಪ್ರಸಂಗ ಇತ್ತು. ಒಂದು ಇಡೀ ಕುರುಕುಲವೇ ಶಾಂತವಾಗುವ ಸ್ಥಿತಿಯಲ್ಲಿ ಹುಟ್ಟಿದ, ಅದರಿಂದಲೇ ವರುಣನ ಅವತಾರವಾದ ಶಂತನುವಿಗೆ ಶಂತನು ಅಂತ ಹೆಸರು ಬಂದದ್ದು. ಅಲ್ಲಿಂದ ನಂತರ ಶಂತನುವಿನ ಮಕ್ಕಳು ಚಿತ್ರವೀರ್ಯ ವಿಚಿತ್ರ ವೀರ್ಯರು, ಅವರು ಕೂಡ ಸತ್ತು ಹೋದ್ರು ಮಕ್ಕಳಾಗುವುದಕ್ಕಿಂತ ಮುಂಚೆ. ಅವರ ಪತ್ನಿಯರಿದ್ದಾರೆ ಅಂಬಿಕೆ ಅಂಬಾಲಿಕೆಯರು, ಅವರಿಗೆ ಮಕ್ಕಳಿಲ್ಲ, ಕುರುಕುಲ ನಿಂತು ಹೋಗುತ್ತೆ. ಭೀಷ್ಮನಲ್ಲಿ ಬಂದು ಮದುವೆ ಆಗುವಂತ ಹೇಳುವವರು ಬಹಳ ಜನ ಬಂದರು. ಭೀಷ್ಮ ನೈಷ್ಠಿಕ ಬ್ರಹ್ಮಚಾರಿ, ಕೊನೆಗೆ ಭೀಷ್ಮನೇ ನಿಯೋಗ ಮಾಡಬೇಕಾದ ಪ್ರಸಂಗ ಬಂತು. ಭೀಷ್ಮರು ವೇದವ್ಯಾಸರನ್ನು ಸತ್ಯವತಿಗೆ ನೆನಪು ಮಾಡಿಕೊಡ್ತಾರೆ. ಹಾಗೆ ವ್ಯಾಸರು ನಿಯೋಗದ ಮೂಲಕವಾಗಿ ಧೃತರಾಷ್ಟ್ರ ಪಾಂಡು ವಿದುರರ ಜನನಕ್ಕೆ ಕಾರಣರಾಗ್ತಾರೆ. ಭೀಷ್ಮನಿಗೆ ಈ ಧೃತರಾಷ್ಟ್ರ ಪಾಂಡುಗಳಿಗೆ ಮಕ್ಕಳಾಗಲೇಬೇಕು, ಅದಕ್ಕಿಂತ ಮುಂಚೆ ಇವರು ಸಾಯಬಾರದು, ಇವರನ್ನು ಪಾಲನೆ ಮಾಡಬೇಕು ಅಂತ ಭೀಷ್ಮರೀಗ ತೊಡಗಿದ್ದಾರೆ. ಅದಕ್ಕೋಸ್ಕರ ಧೃತರಾಷ್ಟ್ರನಿಗೆ ಹೆಣ್ಣು ತರುವಾಗಲೇ
ಯಾರಿಗೆ ಮಕ್ಕಳಾಗಿಯೇ ಆಗುತ್ತೋ ಅಂತ ಹೆಣ್ಣನ್ನೇ ತರಬೇಕು ಅಂತ ತೀರ್ಮಾನಿಸಿದ್ದಾರೆ. ಅವರಿಗೆ ಸಿಕ್ಕಿದ್ದು ಗಾಂಧಾರಿಯ ಮಾತು. ಯಾಕಂದ್ರೆ ಗಾಂಧಾರಿ ಶಿವನಿಂದ 100 ಮಕ್ಕಳನ್ನು ಪಡೆಯುವ ವರ ಪಡೆದಿದ್ದಾಳೆ ಅಂತ ವಿಷಯ ಗೊತ್ತಾಯಿತು. ಹಾಗಾದ್ರೆ ಅಂಥ ಹೆಣ್ಣನ್ನು ತಂದ್ರೆ ಶಿವನ ಮಾತು ಸುಳ್ಳಾಗುವುದಿಲ್ಲ. ನಮ್ಮ ಕುಲಕ್ಕೆ 100 ಮಕ್ಕಳು ಸಿಕ್ಕಿದ್ರೆ 99 ಸತ್ರು ಒಬ್ಬಾದ್ರೂ ಉಳಿತಾನಲ್ವ ಅಂತ ಹೀಗೆ ಭೀಷ್ಮರು ಯೋಚನೆ ಮಾಡಿ ಗಾಂಧಾರಿಯನ್ನೇ ತರಬೇಕು ಅಂತ ಪಣ ತೊಟ್ಟು ಕುರುಕುಲದ ಸಿಂಹಾಸನಕ್ಕೆ ಕೊಡಬೇಕು ಅಂತ ಕೇಳಿದರು. ಸುಬಲ ಒಪ್ಪಿಕೊಂಡು ಆ ಸುಬಲ ಗಾಂಧಾರಿಯನ್ನು ಕೊಟ್ಟಿದ್ದಾನೆ. ಗಾಂಧಾರಿಯ ಜೊತೆಗೆ ಗಾಂಧಾರಿಗೆ ಒಟ್ಟು 9 ಜನ ತಂಗಿಯರಿದ್ರು. ಆ ತಂಗಿಯರನ್ನು ಕೂಡ ಕರ್ಕೊಂಡು ಒಬ್ಬ ಅಣ್ಣ ಈ ಮಧ್ಯದಲ್ಲಿ ಬರುವವ, ಅವನಿಗೆ ಶಕುನಿ ಅಂತ ಹೇಳಿದ್ರು. ಅವು ಬಂದು ಮದುವೆ ಮಾಡಿಕೊಟ್ಟದ್ದೆಲ್ಲ ಶಕುನಿ. ಈ ವಿವಾಹದ ಸಮಗ್ರ ಜವಾಬ್ದಾರಿ ಅಂದ್ರೆ ಧೃತರಾಷ್ಟ್ರನಿಗೆ ಒಂದೇ ಮದುವೆ ಆದದ್ದಲ್ಲ, ಗಾಂಧಾರಿ ಮತ್ತು ಗಾಂಧಾರಿಯ 9 ಜನ ತಂಗಿಯರ ಜೊತೆಗೆ ಶಕುನಿ ತಾನು ಮದುವೆ ಮಾಡಿದ. ಇದರ ಪರಿಣಾಮ ಈ 9-10 ಜನ ಅಕ್ಕಂದಿರು ಇಲ್ಲೇ ಇರಬೇಕಾದ್ರೆ ತಾನು ಬಾಲ್ಯ ಯಾಕೆ ಅಂತ ಅವನು ಇಲ್ಲೇ ಕೂತ. ಇವನು ಇಲ್ಲಿ ಕೂಡುವುದರ ಜೊತೆಗೆ ಆಗಾಗ ತನ್ನ ತಮ್ಮಂದಿರನ್ನೂ ಕರೆಸಿಕೊಳ್ತಿದ್ದ. ಅಲ್ಲಿ ರಾಜ್ಯದ ಜವಾಬ್ದಾರಿ ತನ್ನ 6 ಜನ ತಮ್ಮಂದಿರಿಗೆ ಕೊಟ್ಟಿದ್ದ, ಸುಬಲನ 6 ಜನ ಮಕ್ಕಳು ಅವರನ್ನು ಆಗಾಗ ಕರೆಸಿಕೊಳ್ತಿದ್ದ. ಒಟ್ಟು ಇಲ್ಲಿ ಸಾಮ್ರಾಜ್ಯ ನಡೆಸುವವ ಶಕುನಿ ಅನ್ನುವಷ್ಟು ಸೌಬಲ, ಸುಬಲನ ಮಗನಾದ ಶಕುನಿ ಅವನು ಇಲ್ಲಿ ಸಾಮ್ರಾಜ್ಯವನ್ನು ನಡೆಸುವ ಸ್ಥಿತಿಗೂ ಬಂದ. ದುರ್ಯೋಧನಾದಿಗಳಿಗೆ ಅತ್ಯಂತ ಪ್ರಿಯತಮನಾಗಿದ್ದ. ಹೀಗೆ ಗಾಂಧಾರಿಯಲ್ಲಿ ಆಮೇಲೆ 100 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಕ್ಕಳು. ಇದರ ಜೊತೆಗೆ ಗಾಂಧಾರಿ ಗರ್ಭಿಣಿಯಾದ ಮೇಲೆ ಗಾಂಧಾರಿ 1 ವರ್ಷವಾದರೂ ಹೆರಲಿಲ್ಲ. ಗಾಂಧಾರಿ ಗರ್ಭಿಣಿ ಅನ್ನೋ ವಿಷಯ ಗೊತ್ತಾದ ಮೇಲೆ ಅಲ್ಲಿ ಕುಂತಿ ಗರ್ಭಿಣಿಯಾಗಿ ಹೆತ್ತಾಯಿತು. ಹೆತ್ತು 2ನೇ ಗರ್ಭವನ್ನು ಕುಂತಿ ಧರಿಸಿದ್ದಾಳೆ. 2ನೇ ಗರ್ಭವನ್ನು ಇವತ್ತಲ್ಲ ನಾಳೆ ಹೆರುತ್ತಾಳೆ ಅಂತ ಆದಾಗ ಇಲ್ಲಿ ಗಾಂಧಾರಿಗೆ ಏನು ಇನ್ನೂ ಹೆರಲಿಲ್ಲ ನಾನು, ಅಷ್ಟರಲ್ಲಿ 2 ವರ್ಷ ಆಗ್ತಾ ಬಂದಿತ್ತು. 2 ವರ್ಷದ ದೀರ್ಘ ಗರ್ಭ ಅದು, ಇನ್ನೂ ಹೆರಲಿಲ್ಲ. ಅಲ್ಲಿ ಧೃತ ನಮ್ಮ ಪಾಂಡುವಿಗೆ 2ನೇ ಮಗು ಆಗ್ತಾ ಇದೆ ಅಂತ ಹೇಳಿ ಹೊಟ್ಟೆಯನ್ನು ಹೊಡ್ಕೊಳ್ತಾಳೆ. ಗುದ್ದಿದ ಪೆಟ್ಟಿಗೆ ಹೊಟ್ಟೆಯಲ್ಲಿದ್ದ ಗರ್ಭ ಪುಡಿಯಾಗಿ ಪುಡಿಯನ್ನು ಹೆರುತ್ತಾಳೆ. ವ್ಯಾಸರು ಬಂದು ಅದಷ್ಟನ್ನು ಕುಂಭದಲ್ಲಿಟ್ಟು ಘೃತ ಕುಂಭದಲ್ಲಿಟ್ಟು ಅದಕ್ಕೆಲ್ಲ ಜನನ ಆಗುವ ವ್ಯವಸ್ಥೆಯನ್ನೇನು ಮಾಡಿದ್ರು. ಅವು ಕೊನೆಯದ್ದು ಹೆಣ್ಣು ಬೇಕು ಅಂತ ಕೇಳಿದ್ದಕ್ಕೆ 101ನೇ ಇದ್ದು ಅದು ಹೆಣ್ಣು ಮಗುವಾಗಿ ದುಶ್ಶಲ ಅನ್ನುವ ಹೆಸರಿನಿಂದ ಹುಟ್ಟಿತು. ಆದ್ರೆ ಈ ಗಾಂಧಾರಿ ಗರ್ಭಿಣಿಯಾಗುವ ಹೊತ್ತಿಗೆ ಆಗಿರುವ ಹೊತ್ತಿಗೆ ಧೃತರಾಷ್ಟ್ರನ ಸೇವೆಗೋಸ್ಕರ ನಿಯುಕ್ತಳಾದವಳು ಇನ್ನೊಬ್ಬಳು ವೈಶ್ಯ ಪತ್ನಿ. ರಾಷ್ಟ್ರದ ರಾಜನಿಗೆ ಅನೇಕ ಪತ್ನಿಯರು ಇರ್ತಾರೆ, ಅದರಲ್ಲಿ ಬೇರೆ ಬೇರೆ ವರ್ಣಕ್ಕೆ ಸಂಬಂಧ ಪತ್ನಿಯರು ಇರ್ತಾರೆ. ಅದರಲ್ಲಿ ವೈಶ್ಯ ಜಾತಿಯ ಒಬ್ಬಳು ಪತ್ನಿ. ಆಕೆ ದುರ್ಯೋಧನ ಒಂದು ಕುಂಭದಲ್ಲಿದ್ದ. ಆ ದುರ್ಯೋಧನ ಕುಂಭ ಹೊಡೆದು ಅದರಿಂದ ದುರ್ಯೋಧನ ಹೊರಗೆ ಬಂದ. ಮರುದಿವಸ ದುಶ್ಯಾಸನನ ಕುಂಭ ಹೊಡಿಲಿಕ್ಕಿದೆ, ಅದರ ಮಧ್ಯದಲ್ಲಿ ಅವಳು ಹೆತ್ತು ಬಿಡ್ತಾಳೆ. ಹೀಗೆ ದುಶ್ಯಾಸನನ ಅಣ್ಣನಾಗಿ ದುರ್ಯೋಧನನ ತಮ್ಮನಾಗಿ ಒಬ್ಬ ಮಗ ಹುಡ್ತಾನೆ, ಅವನಿಗೆ ಯುಯುತ್ಸು ಅಂತ ಹೆಸರು. ಅದು ಆಚಾರ್ಯರೇ ಕೊಟ್ಟದ್ದು ಇಷ್ಟೆಲ್ಲ ವಿವರಣೆ. ಮಹಾಭಾರತ ಓದಿದ್ರೆ ಅರ್ಥ ಆಗಲ್ಲ ಆ ಯುಯುತ್ಸು ಯಾರು ಅಂತ. ಅಂಥ ಯುಯುತ್ಸು ಪರಮ ಧಾರ್ಮಿಕ, ಧರ್ಮನಿಷ್ಠನಾದಂತಹ ಯುಯುತ್ಸು ಪಾಂಡವ ಪಕ್ಷಪಾತಿಯಾದ, ಧರ್ಮ ಪಕ್ಷಪಾತಿ ಅನ್ನುವ ಕಾರಣದಿಂದ. ಅವನು ವೈಶ್ಯಕನ್ಯೆಯಲ್ಲಿ ಧೃತರಾಷ್ಟ್ರನಿಗೇ ಜನಿಸಿದ್ದರೂ ಗಾಂಧಾರಿಯ ಹೊಟ್ಟೆಯಲ್ಲಿ ಹುಟ್ಟದೇ ಇತ್ತಲ್ಲ, ಆದ್ರಿಂದ ಕಲಿಯ ಸ್ಪರ್ಶ ಅವರಿಗೆ ನೇರವಾಗಿ ಆಗಲಿಲ್ಲ. ಆ ದೃಷ್ಟಿಯಿಂದ ಆತ ಪಾಂಡು ಪಕ್ಷಪಾತಿಯಾಗಿದ್ದು ಯುದ್ಧ ಕಾಲದಲ್ಲಿ ನಾನು ಪಾಂಡವರ ಪಕ್ಷದಲ್ಲಿ ಹೋರಾಡ್ತೇನೆ ಅಂತ. ಅವನು ಸಾಮಾನ್ಯ ಅಲ್ಲ, ಅವನು ಒಬ್ಬ ಅತಿರಥ. ಅಂಥ ಯುಯುತ್ಸು ಪಾಂಡವ ಪಕ್ಷದಲ್ಲಿ ನಿಂತು ಹೋರಾಡಿದ್ದ. ಯುದ್ಧಾನಂತರದಲ್ಲಿ ಶಿಬಿರ ದಾಹವಾದ ಮೇಲೆಯೂ ಉಳ್ಕೊಂಡಿದ್ದ. ಶಿಬಿರ ದಾಹವಾದ ಮೇಲೆಯೂ ಉಳ್ಕೊಂಡಿದ್ದಂತಹ ಯುಯುತ್ಸು ಕೊನೆಗೆ ಪಾಂಡವರು ತಮ್ಮ ಮೊಮ್ಮಗನಾದ ಪರೀಕ್ಷಿತನಿಗೆ ಸಿಂಹಾಸನವನ್ನು ಕೊಟ್ಟು ತಾವು ಮಹಾಪ್ರಸ್ಥಾನಕ್ಕೋಸ್ಕರ ಉತ್ತರದ ಎತ್ತರವನ್ನು ಏರುವಂತಹ ಸಂದರ್ಭದಲ್ಲಿ ಪುಟ್ಟನಾದ 232 ವರ್ಷದ ಈ ಪರೀಕ್ಷಿತನನ್ನು ನೋಡಿಕೊಂಡು ವಿದೇಶಾಂಗ ವ್ಯವಹಾರವನ್ನು ನೋಡಿಕೋ ಅಂತ ಆದೇಶ ಕೊಟ್ಟದ್ದು ಯುಯುತ್ಸುವಿಗೆ. ತಾವು ಮಹಾಪ್ರಸ್ಥಾನಕ್ಕೆ ಹೋದಾಗಲೂ ಯುಯುತ್ಸುವನ್ನು ಅಧಿಕಾರದಲ್ಲಿಟ್ಟು ಪಾಂಡವರು ಹೋಗಿದ್ರು. ಅಂಥ ಯುಯುತ್ಸು ಇವ ಈ ಯುದ್ಧದ ಪ್ರಾರಂಭದಲ್ಲಿ ಪಾಂಡುಪಕ್ಷಕ್ಕೆ ಬಂದಿದ್ದ. ಇಷ್ಟಾದ ಮೇಲೆ ಯುದ್ಧ ನಡೆದು ಮೊದಲನೇ ದಿವಸದ ಯುದ್ಧದಲ್ಲಿ ಪಾಂಚಾಲರೆಲ್ಲ ಯದ್ವಾತತ್ವ ಓಡಿ ಹೋಗುವಂತಹ ಪ್ರಸಂಗ ನಡೆದು ಹೋಯಿತು. ಧರ್ಮರಾಜ ಸಿಟ್ಟು ಮಾಡಿಕೊಂಡ. ಅವರಿಗೆ ಸಿಟ್ಟು ಏನು ಅಂದ್ರೆ, ಅಲ್ಲಿ ಉತ್ತರ ಕುಮಾರ ಸತ್ತ. ಯಾವಾಗ? ಅರ್ಜುನ ಭೀಷ್ಮನ ಜೊತೆಗೆ ಹೋರಾಡ್ತಾ ಇರುವಾಗ. ಆ ಕಡೆಯಿಂದ ಅರ್ಜುನ ಹೋರಾಡ್ತಾ ಇದ್ದಾನೆ, ಈ ಕಡೆಯಿಂದ ಉತ್ತರ ಕುಮಾರ ಬಂದಿದ್ದಾನೆ. ಅರ್ಜುನ ಉತ್ತರ ಕುಮಾರ ಸತ್ರು ಕೂಡ ಏನು ಸಿಟ್ಟು ಮಾಡಿಕೊಂಡಿಲ್ಲ. ನಿಜವಾಗಿ ಉತ್ತರೆಯನ್ನು ಕೊಟ್ಟದ್ದು ಅರ್ಜುನನ ಮಗನಿಗೆ, ಇವನಿಗೆ ಇಷ್ಟ ಆದರೂ ಸಿಟ್ಟೇನಿಲ್ಲ. ಆಮೇಲೆ ಶ್ವೇತಕುಮಾರ ಬಂದ. ಶ್ವೇತಕುಮಾರನನ್ನು ಬ್ರಹ್ಮಾಸ್ತ್ರದಿಂದ ಭೀಷ್ಮರು ಸಂಹರಿಸಿದ್ರು. ಅರ್ಜುನನಿಗೆ ಈಗಾದರೂ ಸಿಟ್ಟು ಬರಬೇಕಲ್ವಾ? ಸಿಟ್ಟು ಬರಲಿಲ್ಲ. ಭೀಷ್ಮರು ತನ್ನ ಕಡೆಗೆ ಬಾಣ ಹೊಡೆದ್ರೆ ಬಾಣವನ್ನು ತುಂಡು ಮಾಡುದು ಅಷ್ಟೇ, ಭೀಷ್ಮರಿಗೆ ಮತ್ತೆ ಹೊಡೆಯುವುದಿಲ್ಲ. ಇದನ್ನು ಧರ್ಮರಾಜ ನೋಡ್ತಾ ಇದ್ದಾನೆ.
ಪಾಂಚಾಲ ಸೇನೆ ಹೆದರಿಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ಅರ್ಜುನನಿಗೆ ಯಾವುದೇ ರೀತಿ ಮುಖದಲ್ಲಿ ಸಿಟ್ಟು ಕಾಣಿಸುವುದಿಲ್ಲ. ಅರ್ಜುನನಿಗೆ ಸಿಟ್ಟು ಬಂದ್ರೆ ಊರೆಲ್ಲ ಬೆಂಕಿಯ ಚೆಂಡಾಗಿ ಬಿಡುತ್ತೆ. ಆ ಸ್ಥಿತಿಯಲ್ಲೂ ಆತ ಸಿಟ್ಟು ಮಾಡಿಕೊಳ್ಳಿಲ್ಲ, ಆತ ಧರ್ಮರಾಜನಿಗೆ ಸಿಟ್ಟು ಬಂತು. ಇದು ಆಶ್ಚರ್ಯ. ಧರ್ಮರಾಜ ಶಿಬಿರಕ್ಕೆ ಬಂದವನೇ ಅರ್ಜುನನನ್ನು ಯದ್ವಾ ತದ್ವಾ ಬೈದ, ನೀ ಇಂಥ ಮಹಾರಥಿ, ನಿನ್ನನ್ನು ಅದಕ್ಕೋಸ್ಕರ ನಾವು 5 ವರ್ಷ ಬಿಟ್ಟು ಕಾಡಿನಲ್ಲಿ ಓಡಾಡಿದ್ದೇವೆ, ನಿನ್ನನ್ನು ಇಂದ್ರಕೀಲಕ್ಕೆ ಕಳಿಸಿದ್ದು, ಅಲ್ಲಿಂದ ಸ್ವರ್ಗಕ್ಕೆ ನೀನು ಹೋದದ್ದು ಎಲ್ಲವೂ ಇದಕ್ಕೋಸ್ಕರ, ಭೀಷ್ಮರನ್ನು ಎದುರಿಸಬೇಕು ಅಂತ. ಆದ್ರೆ ನಾವು ಯುದ್ಧದಲ್ಲಿ ಸೋಲುವ ಹಾಗೆ ಮಾಡಿಬಿಟ್ಟಿಯಲ್ಲ ಅಂತ ಅರ್ಜುನ ಕಣ್ಣೀರು ಹಾಕುವಷ್ಟು ಬೈದ. ಅರ್ಜುನ ಕಣ್ಣೀರು ಹಾಕಿಕೊಂಡು ಉತ್ತರ ಕೊಡ್ತಾ ಇಲ್ಲ ಅರ್ಜುನ. ಯಾಕಂದ್ರೆ ಅರ್ಜುನನಿಗೆ ಕೃಷ್ಣ ಅಷ್ಟು ಗೀತೋಪದೇಶ ಮಾಡಿದ್ರು ಕೂಡ ಅದು ಆಗಾಗ ಮರೆತು ಹೋಗುದು, ಇದು ದೊಡ್ಡ ಸಮಸ್ಯೆ ಅರ್ಜುನ. ಅವನು ಭೀಷ್ಮರ ಮುಂದೆ ಯುದ್ಧ ಮಾಡುವಲ್ಲಿ ಯಾವತ್ತೂ ಹಿಂದೆ. ಭೀಷ್ಮರು ಅಂದ್ರೆ ಏನು ಅಷ್ಟು ಗೌರವ, ಅವರು ಬಾಣ ಹೊಡೆದ್ರೆ ಬಾಣಕ್ಕೆ ಬಾಣ ಹೊಡೆಯುವುದೇ ಹೊರತು ಭೀಷ್ಮರಿಗೆ ಬಾಣ ಇಲ್ಲ ಅನ್ನುವ ರೀತಿಯಲ್ಲಿ ಹೋರಾಡ್ತಾನೆ. ಆಗ ಕೃಷ್ಣ ಬಂದು ತಾನು ಮಧ್ಯದಲ್ಲಿ ನಿಂತು ಅರ್ಜುನನ ಕಣ್ಣು ಒರೆಸಿ ಯುಧಿಷ್ಠಿರನ ಮುಂದೆ, ನಾನಿದ್ದೇನೆ, ದ್ರುಪದರಿದ್ದಾರೆ, ವಿರಾಟರಿದ್ದಾರೆ, ಯಾಕೆ ಸಾತ್ಯಕಿ ಇದ್ದಾನೆ, ಅಭಿಮನ್ಯು ಇದ್ದಾನೆ, ಇವರೆಲ್ಲ ಇರುವಾಗ ಅರ್ಜುನ ಯಾಕೆ ಬೇಕು ನಿಮ್ಗೆ ಅಂತ ಸಮಾಧಾನ ಮಾಡಿ ಯುದ್ಧದಲ್ಲಿ ಗೆಲುವು ನಾವೆಲ್ಲ ತಂದುಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟ. ಅಷ್ಟಕ್ಕೆ ಧರ್ಮರಾಜ ಸ್ವಲ್ಪ ಸಮಾಧಾನ ಆಯಿತು, ಆದರೂ ಅರ್ಜುನನ ಮೇಲೆ ಸಿಟ್ಟು ಪೂರ್ತಿ ಹೋಗಲಿಲ್ಲ. ಮರುದಿವಸ ಬೆಳಗ್ಗೆ ದೃಷ್ಟದ್ಯುಮ್ನ ಒಂದು ಕ್ರೌಂಚಾರುಣ ಅನ್ನೋ ದೊಡ್ಡ ವ್ಯೂಹವನ್ನು ರಚಿಸಿದ. ಅದು ಚಕ್ರವ್ಯೂಹದಷ್ಟು ಪ್ರಬಲವಾದಂತಹ ವ್ಯೂಹ. ಆ ವ್ಯೂಹವನ್ನು ರಚಿಸಿ ಅದರ ಮುಂಭಾಗದಲ್ಲಿ ಅದರ ಕೊಕ್ಕು, ಕ್ರೌಂಚದ ಕೊಕ್ಕು ಭಾಗ ಅಂದ್ರೆ ಅದರ ಪ್ರಧಾನ ದ್ವಾರ, ಅದನ್ನು ಬಿಟ್ಟು ಒಳಗೆ ಇನ್ನೊಂದು ಒಂದು ಕೀಟವೂ ಪ್ರವೇಶಿಸಲಾಗದೇ ಇರುವಷ್ಟು ಗಟ್ಟಿಯಾದ ವ್ಯೂಹ ಅದು. ಆ ವ್ಯೂಹದ ತುದಿಯಲ್ಲಿ ಅರ್ಜುನನಿಗೆ ಸ್ಥಾನವನ್ನು ಕಲ್ಪಿಸಿ ಧರ್ಮರಾಜನಿಗೆ ಬಂದು ನಮಸ್ಕಾರ ಮಾಡಿದ. ಧರ್ಮರಾಜ ಹೀಗೀಗ, ಓ ಸರಿ ಹೊರನೋಡದಿದ್ದಕ್ಕೆ ಅಂತ ಈ ಕ್ರೌಂಚಾರುಣ ವ್ಯೂಹವನ್ನು ನಿಲ್ಲಿಸಿದ ಅದ್ಭುತ ವ್ಯೂಹದ ಬಲವನ್ನು ನೋಡಿ, ಅದರಲ್ಲೂ ಅರ್ಜುನನೇ ಕೊಕ್ಕಿನ ಜಾಗದಲ್ಲಿ ನಿಂತಿದ್ದಾನೆ ಎಂಬುದನ್ನು ಪರಿಗಣಿಸಿ ಇವತ್ತು ಯುದ್ಧ ಸರಿಯಾಗ್ತದೆ ಅನ್ನೋ ಧೈರ್ಯದಿಂದ ಧರ್ಮರಾಜನು ಯುದ್ಧಕ್ಕೆ ಹೊರಟ. ಹೀಗೆ ಎರಡನೇ ದಿವಸದ ಯುದ್ಧ ಪ್ರಾರಂಭವಾಯಿತು. ಎರಡನೇ ದಿವಸದ ಯುದ್ಧದಲ್ಲಿ ನಮಗೆ ಕಾಣಿಸುವ ದೊಡ್ಡ ವಿಷಯ ಅಂದ್ರೆ ಭೀಮನ ಪರಾಕ್ರಮ. ಭೀಮ ಏನು ಅನ್ನುವುದು ನಾವು ನೋಡಬೇಕಾದ್ರೆ ಎರಡನೇ ದಿವಸದ ಯುದ್ಧದ ಭಾಗವನ್ನು ನಾವು ಮಹಾಭಾರತದಲ್ಲಿ ಓದಬೇಕು. ಅವತ್ತಿನ ದಿವಸ ಕೌರವರು ಬದುಕಿ ಉಳಿದದ್ದೇ ಆಶ್ಚರ್ಯ. ಅರ್ಜುನ ಮುಂದೆ ಹೋಗ್ತಾ ಇದ್ದಾನೆ. ಅರ್ಜುನನ ಮುಂದೆ ಹೋಗ್ತಾ ಇದ್ದಾಗ ಅರ್ಜುನನನ್ನು ಅಶ್ವತ್ಥಾಮ ದ್ರೋಣಾದಿಗಳು ತಡಿತಾ ಇದ್ದಾರೆ. ಯಾರು ಅರ್ಜುನನನ್ನು ತಡಿತಾರೆ ಅವರನ್ನೆಲ್ಲ ಹೊಡೆಯುವ ಕೆಲಸ ಭೀಮನದ್ದು. ಅರ್ಜುನನಿಗೆ ಜಾಗ ಮಾಡಿಕೊಡುದು, ಹೋಗು ಹೊಡಿ ಬಡಿ ಅಂತ. ಎಲ್ಲಿಯ ತನಕ? ಭೀಷ್ಮನ ಹತ್ರ ಹೋಗುವಲ್ಲ ತನಕ. ನೋಡಿ, ನಾವು ಗಮನಿಸುವ ಅಂಶ ಒಂದು ದೊಡ್ಡ ವಿಷಯ ಏನಂದ್ರೆ, ಕೌರವರ ಮೂಲ ಧ್ಯೇಯ ಭೀಷ್ಮನನ್ನು ರಕ್ಷಿಸುವುದು. ಭೀಷ್ಮ ಎಲ್ಲಿಯ ತನಕ ಬದುಕಿರ್ತಾನೆ ಅಲ್ಲಿಯ ತನಕ ನಮ್ಗೆ ಸೋಲಿಲ್ಲ ಅನ್ನೋದು ಅವರ ಭಾವ. ಅದಕ್ಕೆ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವಯೇವಹಿ ಅಂತ ಭಗವದ್ಗೀತೆಯಲ್ಲಿ ಪ್ರಾರಂಭದ ಅಧ್ಯಾಯದಲ್ಲಿ ಬರುವ ಮಾತು. ದುರ್ಯೋಧನೆ ಹೇಳುವುದು, ನೀವೆಲ್ಲ ಭೀಷ್ಮನನ್ನು ರಕ್ಷಿಸಿ, ನಾವು ಗೆದ್ವಿ ಅಂತರ್ಥ. ಯಾಕಂದ್ರೆ ಭೀಷ್ಮ ಎಲ್ಲಿ ಸಾಯ್ತಾನೋ ಅಂತ ಹೆದರಿಕೆ ಇವರಿಗೆ. ಯಾಕಂದ್ರೆ ಭೀಷ್ಮರು ಎರಡು ಮಾತು ಹೇಳಿದ್ದಾರೆ ಪಾಂಡವರಿಗೂ ಕೇಳಿಸುವ ಹಾಗೆ. ಪಾಂಡವರಲ್ಲಿ ಒಬ್ಬರನ್ನು ನಾನು ಕೊಲ್ಲಲಾರೆ, ಎರಡನೇದ್ದು ಶಿಖಂಡಿ ಮುಂದೆ ಬಂದ್ರೆ ನಾನು ಯುದ್ಧ ಮಾಡಲಾರೆ, ಎರಡು ಮಾತು. ಹಾಗಾದ್ರೆ ಶಿಖಂಡಿ ಮುಂದೆ ಬರದೇ ಇರುವ ಹಾಗೆ ಜಾಗೃತಿ ವಹಿಸಬೇಕು. ಅದಕ್ಕೋಸ್ಕರ ಭೀಷ್ಮನ ಹತ್ರ ಅರ್ಜುನ ಬರ್ತಾನೆ, ಶಿಖಂಡಿ ಬರ್ತಾನೆ ಅಂದ್ರೆ ಯಾರು ಬಿಡೋಲ್ಲ, ಅವರನ್ನು ಅರ್ಧ ದಾರಿಯಲ್ಲೇ ತಡೆದು ಹಿಂದಕ್ಕೆ ಕಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಭೀಮ ಎಲ್ಲರನ್ನೂ ಅಡ್ಡ ಬಂದವರನ್ನೆಲ್ಲ ತಡೆದು ಅವರನ್ನು ಕೊಂದು ಧನಂಜಯ ಭೀಷ್ಮನ ಕಡೆಗೆ ಬರುವ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಭೀಷ್ಮಾರ್ಜುನರ ದೀರ್ಘಕಾಲಿಕವಾದ ಯುದ್ಧ ನಡೆಯತಕ್ಕಂಥದ್ದು. ಎರಡನೇ ದಿವಸದ ಮಹಾಯುದ್ಧದಲ್ಲಿ ದೊಡ್ಡ ವ್ಯಕ್ತಿ ಯಾರು ಸಾಯಲಿಲ್ಲ. ಅಂತೂ ಅವತ್ತು ಕೌರವರ ಪಕ್ಷದ ವ್ಯವಸ್ಥೆಯೂ ಚೆನ್ನಾಗಿತ್ತು. ಪಾಂಡವರಲ್ಲೂ ಕ್ರೌಂಚಾರುಣ ಅನ್ನುವ ವ್ಯೂಹದ ಬಲದಿಂದ ಪಾಂಡವರಲ್ಲೂ ಹೆಚ್ಚೇನು ನಾಶ ಆಗಲಿಲ್ಲ. ಆದರೆ ಯಾವಾಗ ಸೂರ್ಯ ಅಸ್ತಂಗತನಾಗುವ ಹತ್ತಿರ ಹತ್ತಿರ ಆಗ್ತಾ ಇದೆ ಅನ್ನುವುದು ಭೀಷ್ಮರು ಕಂಡರು, ತಮ್ಮ ಪ್ರತಿಜ್ಞೆಯನ್ನು ನೆನಪಿಸಿಕೊಂಡು ಕೆಂಡವಾದರು. ತಾವು ಅವತ್ತು 10,000 ರಥಿಕರ ತಲೆಯನ್ನು ಕರೆದೇ ಬಿಟ್ಟರು. ಅಂತ ಭೀಷ್ಮರ ಪ್ರತಿಜ್ಞೆ ಯಾವತ್ತೂ ಕೂಡ ಸುಳ್ಳಾಗಲಿಲ್ಲ. ಮೂರನೇ ದಿವಸ, ಎರಡನೇ ದಿವಸ ಕೌರವರಲ್ಲಿ ಅಷ್ಟೇನೂ ಒಳ್ಳೆಯ ಸಾಧನೆ ಪರ್ಫಾರ್ಮೆನ್ಸ್ ಆಗಲಿಲ್ಲ ಅನ್ನುವುದನ್ನು ಕಂಡಂತಹ ದುರ್ಯೋಧನ ಭೀಷ್ಮರ ಹತ್ರ ಸ್ವಲ್ಪ ಅಸಹನೀಯ ಮಾತಾಡಿದ. ಯಾಕೋ ನಿಮ್ದು ಅಷ್ಟು ಚೆನ್ನಾಗಿಲ್ಲ ಯುದ್ಧ, ನೀವು ಸ್ವಲ್ಪ ಬದಿಯಲ್ಲಿದ್ರೆ ಕರ್ಣಾದ್ರೂ ಯುದ್ಧ ಮಾಡ್ತಿದ್ದ ಅನ್ನುವ ರೀತಿ ಮಾತಾಡಿದ. ಭೀಷ್ಮಾಚಾರ್ಯರನ್ನು ಬಡಿದೆಬ್ಬಿಸುವ ಮಾತಷ್ಟೇ ಒಂದು. ಭೀಷ್ಮಾಚಾರ್ಯರು ಆ ಮಾತನ್ನು ಕೇಳಿ ತಾವು ಮೂರನೇ ದಿವಸ ಮಹಾಪರಾಕ್ರಮದ ಯುದ್ಧವನ್ನು ತೋರಿದರು. ಇದರ ಪರಿಣಾಮ ಕೃಷ್ಣ ಬಹುಶಃ ನಾನು ಚಕ್ರ ಎತ್ತದೆ ಹೋದರೆ ಭೀಷ್ಮನನ್ನು ಅರ್ಜುನ ಬೀಳಿಸುವುದಿಲ್ಲ ಅನ್ನುವ ಒಂದು ಮನಸ್ಥಿತಿಗೆ ಬರಬೇಕಾಯ್ತಂತೆ.
ಮೂರನೇ ದಿವಸದ ಯುದ್ಧದಲ್ಲಿ ಕೃಷ್ಣ ಚಕ್ರವನ್ನು ಎತ್ತಿದ. ಬಹಳ ಸುಂದರವಾದ ಕಥಾನಕ, ನಾನು ಮುಂದುವರಿಸಿಕೊಂಡು ಹೋಗಿಬಿಡ್ತೇನೆ, ನಿಮಗೆಲ್ಲ ಗೊತ್ತಿರೋ ವಿಷಯ ಅದು. ಇನ್ನೊಂದು ಅಂಶ ಇಲ್ಲಿ, ಈ ಒಂಬತ್ತನೇ ಒಟ್ಟು ಭೀಷ್ಮಾಚಾರ್ಯ 10 ದಿವಸ ಸೇನಾಧಿಪತಿಯಾಗಿ ಕಾದಾಡಿದ್ದ. 10ನೇ ದಿವಸ ಸಾಯಂಕಾಲ ಸುಮಾರು 4:45 ಹೊತ್ತಿಗೆ ಆತ ಶರಶಯ್ಯೆಯಲ್ಲಿ ಮಲಗಿದ್ದಾನೆ. ಅವರು ಮಲಗಿದ ಮೇಲೆ ಯುದ್ಧ ನಿಲ್ಲಿಸಿದ್ರು, ಭೀಷ್ಮ ಬಿದ್ದ ಅಂತ ಹೇಳಿ ಯುದ್ಧ ಎಲ್ಲರೂ ನಿಲ್ಲಿಸಿದ್ದಾರೆ. ಹಾಗಾಗಿ 10 ದಿವಸದ ಸೇನಾಧಿಪತ್ಯ ಭೀಷ್ಮನದ್ದು. ಇದರಲ್ಲಿ 3ನೇ ದಿವಸ ಕೃಷ್ಣ ಚಕ್ರವನ್ನೆತ್ತಿ ಭೀಷ್ಮನ ಮುಂದೆ ಬಂದದ್ದು. 9ನೇ ದಿವಸವೂ ಕೂಡ ರಥದಿಂದ ಇಳಿದು ಬಾರುಕೋಲು ಹಿಡ್ಕೊಂಡು ಭೀಷ್ಮನನ್ನು ಮುಗಿಸಿ ಬಿಡ್ತೇನೆ ಅಂತ ಚಾಟಿ ಬೀಸಿಕೊಂಡು ಓಡಿ ಬಂದಿದ್ದ ಕೃಷ್ಣ. ಹಾಗಾಗಿ ಕೃಷ್ಣ ರಥದಿಂದ ಇಳಿದು ಕೆಳಗೆ ಭೀಷ್ಮನ ಕಡೆಗೆ ಹಾರಿ ಹೋದದ್ದು 2 ಬಾರಿ. ಇದು 2 ಬಾರಿ ಅನ್ನುವುದನ್ನು ಮಹಾಭಾರತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಆಚಾರ್ಯರು 3ನೇ ದಿವಸದ ಯುದ್ಧವನ್ನು ನಿರೂಪಿಸುವಾಗಲೇ ಆ 2ನ್ನೂ ಜೋಡಿಸಿ ಒಟ್ಟಿಗೆ ಹೇಳಿಬಿಡ್ತಾರೆ, 2 ಒಟ್ಟಿಗೆ ಹೇಳಿಬಿಟ್ಟಿದ್ದಾರೆ. ಚಕ್ರವನ್ನು ಹಿಡಿದು ಹೋದ, ಬಾರುಕೋಲು ಹಿಡ್ಕೊಂಡು ಹೋದ ಅಂತ 2 ವಿಷಯವನ್ನು ಹೇಳಿದ್ದಾರೆ. ಅದು ಒಂದು 3ನೇ ದಿವಸ ನಡೆದದ್ದು, ಒಂದು 9ನೇ ದಿವಸ ನಡೆದದ್ದು. ಯಾಕೆ ಕೃಷ್ಣ ಹೀಗೆ ಮಾಡಿದ? ಮಾಡಿದ್ದು ಇಷ್ಟಕ್ಕೆ, 3ನೇ ದಿವಸ ಇಷ್ಟು ಯಾಕೆ ಮಾಡಿದ ಅಂದ್ರೆ ಭೀಷ್ಮರನ್ನು ಉಳಿಸುವುದಕ್ಕೆ. ಯಾಕಂದ್ರೆ ಭೀಷ್ಮರ ಪ್ರತಿಜ್ಞೆ, ಕೃಷ್ಣನ ಕೈಯಲ್ಲಿ ಚಕ್ರ ಹಿಡಿಸಿ ಬಿಡ್ತೇನೆ ಅನ್ನುವ ಪ್ರತಿಜ್ಞೆ, ತನ್ನ ಭಕ್ತನ ಮಾತು ಸುಳ್ಳಾಗಬಾರದು ಅಂತ ಕೃಷ್ಣನ ಪ್ರತಿಜ್ಞೆ. ಕೃಷ್ಣಂದು ಮತ್ತೇನು ಬೇರೆ ಪ್ರತಿಜ್ಞೆಗಳು ಲೆಕ್ಕಕ್ಕೆ ಇಲ್ಲ. ನನ್ನೇ ಭಕ್ತ ಪ್ರಣಶ್ಯತಿ, ಇದು ಕೃಷ್ಣನ ಪ್ರತಿಜ್ಞೆ. ನನ್ನ ಭಕ್ತ ಯಾವತ್ತೂ ಸುಳ್ಳಾಡಲಾರ, ಯಾವತ್ತೂ ಸಾಯಲಾರ, ಯಾವತ್ತೂ ಅಧಪಾತವನ್ನು ಹೊಂದಲಾರ. ಕ್ಷತ್ರಿಯನಾದಂತಹ ಒಬ್ಬ ವ್ಯಕ್ತಿ ತಾನು ಪ್ರತಿಜ್ಞೆಯನ್ನು ಮಾಡಿ ಪ್ರತಿಜ್ಞೆಯನ್ನು ಈಡೇರಿಸದೆ ಸತ್ತ ಅಂತಾದ್ರೆ ಅವ ನರಕಕ್ಕೆ ಹೋಗಬೇಕಾದೀತು. ಇವತ್ತು ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಪ್ರತಿಜ್ಞೆ ಈಡೇರಿಸದೆ ಸತ್ತರೆ ಭೀಷ್ಮ ನರಕಕ್ಕೆ ಹೋದ. ಜನ ಏನಾಡಿಕೊಳ್ತಾರೆ? ಯಾರನ್ನು ನಂಬಿದ್ರು ಕೃಷ್ಣನನ್ನು ನಂಬಬಾರದು, ಕೃಷ್ಣನನ್ನು ನಂಬಿದ ಭೀಷ್ಮನನ್ನು ನೋಡಿ ನರಕದಲ್ಲಿ ಬಿದ್ದಿದ್ದಾನೆ ಅಂತ ಹೇಳಿಕೊಳ್ಳುವ ಪ್ರಸಂಗ. ಬರೀ ಕೃಷ್ಣನನ್ನಲ್ಲ, ಪರಶುರಾಮರ ಕೈಯಲ್ಲಿ ಪಾಠ ಕೇಳಿದವ. ನಮ್ಮ ಹಾಗೆ 12 ವರ್ಷ 4 ವರ್ಷ ಎಲ್ಲ ಪಾಠ ಕೇಳಿ ಮುಗಿಸಿದವ ಅಲ್ಲ, ಆತ 525 ವರ್ಷ ಪಾಠ ಕೇಳಿದವ. ಪರಶುರಾಮರ ಕೈಯಲ್ಲೇ 400 ವರ್ಷ, ಮತ್ತೆ 125 ಬೃಹಸ್ಪತ್ಯಾಚಾರ್ಯರಲ್ಲಿ. ಆದ್ರೆ ಇಷ್ಟು ದೀರ್ಘಕಾಲದ ಪಾಠವನ್ನು ಕೇಳಿದಂತಹ, ಅದೇ ಪರಶುರಾಮ ಅಂದ್ರೆ ಬೇರೆ ಅಲ್ಲ, ಕೃಷ್ಣ ಅಂದ್ರೆ ಬೇರೆ ಅಲ್ಲ. ಇಂಥ ಭೀಷ್ಮ ಪರಮ ಕೃಷ್ಣ ಭಕ್ತ, ಈ ಕೃಷ್ಣನನ್ನು ಸರ್ವೋತ್ತಮನಿದ್ದಾನೆ ಅಂತ ಎಲ್ಲಾ ಕಡೆಯಲ್ಲೂ ಹಾಡಿ ಕೊಂಡಾಡಬೇಕು ಅನ್ನುವ ದೃಷ್ಟಿಯಿಂದ ಅಗ್ರಸಭೆಯಲ್ಲೂ ಕೂಡ ಕೃಷ್ಣನಿಗೇ ಪಾದಪೂಜೆ ಅಗ್ರಪೂಜೆ ಆಗಲಿ ಅಂತ ಹೇಳಿದಂತಹ ಭೀಷ್ಮ ಇವತ್ತು ಪ್ರತಿಜ್ಞೆಯನ್ನು ಈಡೇರಿಸದೆ ಸತ್ತ ಅಂತಾದ್ರೆ ಅದು ಕೃಷ್ಣ ಭಕ್ತರ ಗತಿ ಹೀಗಾಯ್ತಲ್ಲೋ ಅಂತ ಹೇಳುವ ಪ್ರಸಂಗ ಲೋಕದಲ್ಲಿ ಆಗಿಬಿಡುತ್ತೆ. ಆದ್ರಿಂದ ಈ ಭಕ್ತನನ್ನು ಉದ್ಧರಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಕೃಷ್ಣ ಚಕ್ರವನ್ನು ಹಿಡಿದ. ಅದನ್ನು ಭೀಷ್ಮನೇ ಕೊನೆಯಲ್ಲಿ ಹೇಳ್ತಾನೆ, ಸ್ವನಿಯಮಂ ಅಪಹಾಯ ಮತ್ ಪ್ರತಿಜ್ಞಾಮೃತ ಅಧಿಕರ್ತುಂ ಅವಪ್ಲುತೋ ರಥಸ್ಥಃ. ರಥದಲ್ಲಿದ್ದಂತಹ ಕೃಷ್ಣ ತನ್ನ ಪ್ರತಿಜ್ಞೆಯನ್ನು ಮೀರಿ, ನಾನು ಅಸ್ತ್ರ ಹಿಡಿಯಲಾರೆ ಅನ್ನುವ ಪ್ರತಿಜ್ಞೆಯನ್ನು ಮೀರಿದ ಹಾಗೆ ಮಾಡಿ ತಾನು ಮತ್ ಪ್ರತಿಜ್ಞಾಮೃತ ಅಧಿಕರ್ತುಂ, ಭಕ್ತನಾದ ನನ್ನ ಪ್ರತಿಜ್ಞೆಯನ್ನು ಸತ್ಯಗೊಳಿಸಬೇಕು ಅನ್ನುವ ದೃಷ್ಟಿಯಿಂದ ಚಕ್ರವನ್ನು ಹಿಡಿದು ರಥದಿಂದ ಇಳಿದಿದ್ದಾನೆ. ಅದು 3ನೇ ದಿವಸ ನಡೆದಂತಹ ಘಟನೆ, ಭಕ್ತನ ಉದ್ಧಾರ, ಕೃಷ್ಣ ಎಷ್ಟು ಭಕ್ತ ವತ್ಸಲನಿದ್ದಾನೆ ಅನ್ನುವುದಕ್ಕೆ ಸೂಚಕವಾದದ್ದು. 9ನೇ ದಿವಸ ಮಾಡಿದ್ಯಾಕೆ? ಇವನಿಗೆ ಇಷ್ಟು ಗೀತೋಪದೇಶ ಮಾಡಿದ್ದು ವ್ಯರ್ಥವಾಯಿತಲ್ವ ಅಂತ ಬೇಸರದಿಂದ ಕೃಷ್ಣ 9ನೇ ದಿವಸ ರಥದಿಂದ ಹಾರಿತು. ಅವತ್ತು ಯುದ್ಧ ಮಾಡುವಾಗ ಭೀಷ್ಮನಿಗೆ ಹಿಂದೆ ಇದ್ದ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು ಭೀಷ್ಮ ಯತ್ವಾದದ್ದು ಆ ಸೇನೆಯನ್ನು ನಾಶ ಮಾಡ್ತಾ ಇದ್ದಾನೆ, ಸರಿಯಾಗಿ ಹೋರಾಡು, ಸರಿ ಹೋರಾಡ್ಬೇಕಲ್ವಾ ಅಂತ ಹೇಳಿ, ಅಲ್ವಾ ಹೌದು ಅಲ್ವಾ ಅಂತ ಕೇಳ್ಕೊಂಡು ಮಾಡಿಬಿಡ್ತಾ ಇದ್ದಾನೆ. ವಾ ಬಾಣ ಬಿಟ್ಟು ಏನ್ ಮಾಡ್ತಾನೆ, ಭೀಷ್ಮನ ಬಿಲ್ಲು ತುಂಡು ಮಾಡಿದ. ಬಿಲ್ಲು ತುಂಡಾಯ್ತು, ಭೀಷ್ಮ ಇನ್ನೊಂದು ಬಿಲ್ಲು ಹಿಡ್ಕೊಂಡ, ಇನ್ನೊಂದು ಬಿಲ್ಲು ಹಿಡ್ಕೊಂಡ, ಆ ಬಿಲ್ಲು ತುಂಡು ಮಾಡ್ತಾನೆ. ಅವನ ಮೈ ಮೇಲೆ ಬಾಣ ಬಿಡೋಲ್ಲ, 9 ಬಿಲ್ಲುಗಳನ್ನು ತುಂಡು ಮಾಡಿ ಹಾಕ್ತಾನೆ. ತುಂಡು ಮಾಡುದು ಕೃಷ್ಣನ ನೋಡುದು ಹೇಗೆ ಅಂತ ಕೇಳುದು ಕೃಷ್ಣ, ಏನಿದು ಯುದ್ಧ? ಬಿಲ್ಲು ತುಂಡು ಮಾಡುದು ಯುದ್ಧವು, ಭೀಷ್ಮನನ್ನು ಯುದ್ಧಕ್ಕೆ ಮತ್ತೊಮ್ಮೆ ಬರದೇ ಇರುವ ಹಾಗೆ ಹೋರಾಡು, ಅಂತ ಸಾಮರ್ಥ್ಯ ನಿನ್ನಲ್ಲಿದೆ, ಯಾಕೆ ಅಜ್ಜ ಅಜ್ಜ ಅಂತ ಇಷ್ಟು ಮಮಕಾರವನ್ನು ತೋರಿಸ್ತಾ ಇದ್ದಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಷ್ಟಕ್ಕೂ ಯಾವ ಸೊಪ್ಪು ಹಾಕದೆ ಇವ ಮತ್ತೆ ಅದೇ ಮೃದು ಯೋಧಿಯಾಗಿ ಇರುವುದನ್ನು ಕಂಡಂತಹ ಕೃಷ್ಣ, ನಿನ್ನಿಂದ ಆಗೋಲ್ಲ ಅಂದ್ರೆ ಹೇಳು, ನಾನೇ ಮುಗಿಸಿ ಬಿಡ್ತೇನೆ ಅಂತ ಹೇಳಿ ತಾನು ಬಾರುಕೋಲು ಹಿಡ್ಕೊಂಡು ರಥದಿಂದ ಇಳಿದ. ಇಳಿದ್ರೆ ಅರ್ಜುನನು ಇಳಿದ, ಕಾಲು ಹಿಡ್ಕೊಂಡ, ಕೃಷ್ಣ ನೀನು ಭೀಷ್ಮನಿಗೆ ಹೊಡಿಬೇಡ, ಯಾಕಂದ್ರೆ ರಥಿಕನಿಗೆ ಆಗೋಲ್ಲ ಅಂತ ಹೇಳಿ ಸಾರಥಿ ಯುದ್ಧಕ್ಕೆ ಹೊರಟ ಅಂದ್ರೆ ರಥಿಕನಿಗೆ ಅದೊಂದು ಮಂಗಳಾರತಿ, ನಿನ್ನಿಂದ ಆಗೋಲ್ಲ ನಾನು ಮಾಡ್ತೇನೆ ಅಂತ ಹೊರಟ ಅಂದ್ರೆ ಅದಕ್ಕೆ ರಥಿಕ ಹೋಗಿ ಕಾಲಿಗೆ ಬಿತ್ತು, ಇಲ್ಲ ಕೃಷ್ಣ ನೀನು ಹೇಳಿದ ಹಾಗೆ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಮತ್ತೆ ರಥಕ್ಕೆ ಬಂದ. ಅಷ್ಟೊತ್ತಿಗೆ ಸಾಯಂಕಾಲ ಆಗಿತ್ತು, ಅವತ್ತಿನ ಯುದ್ಧ ಮುಗಿದಿತ್ತು. ಅಂತೂ ಕೃಷ್ಣ ರಥದಿಂದ ಕೆಳಗಿಳಿದು ಹೋರಾಡಿ ಬಿಡ್ತೇನೆ ಅಂತ ಬಂದದ್ದು 2 ಸಂದರ್ಭದಲ್ಲಿ ಅನ್ನುವುದನ್ನು ನಾವು ಗಮನಿಸಬೇಕು. 4ನೇ ದಿವಸದ ಯುದ್ಧ, ಇದು ಕುರುಕ್ಷೇತ್ರದ ಯುದ್ಧದಲ್ಲಿ ಒಂದು ಪ್ರಮುಖವಾದ ಘಟ್ಟ. ಅವತ್ತಿನ ದಿವಸ ಭೀಮ
ಆನೆಯ ಹಾಗೆ ನುಗ್ಗುವುದಕ್ಕೆ ಪ್ರಾರಂಭಿಸಿದ್ದಾನೆ. ಯುದ್ಧದಲ್ಲಿ ಭೀಮಸೇನ ಮೃದು ಯೋಧಿಯಾಗಿಯೇ ಇದ್ದ, ಭಾರಿ ಏನು ಹೋರಾಡ್ತಾ ಇರಲಿಲ್ಲ ಪ್ರಾರಂಭದಿಂದಲೂ. ಯಾಕಂದ್ರೆ ಎಲ್ಲ ಸಂಬಂಧಿಕರಿದ್ದಾರೆ, ಅವರು ಚೆನ್ನಾಗಿ ಹೊಡಿಲಿಕ್ಕೆ ಶುರು ಮಾಡಿದ ಮೇಲೆ ನಾವು ಸರಿಯಾಗಿ ಹೊಡಿಬೇಕು, ಅಲ್ಲಿಯ ತನಕ ಪೆಟ್ಟು ಕೊಟ್ಟರು ತಿನ್ನಬೇಕು ಅಂತ. ಹೀಗೆ ಕೃಷ್ಣ ಭೀಮಸೇನ ಒಂದೆರಡು ಬಾರಿ ಯುದ್ಧದಲ್ಲಿ ಸೋತ ಹಾಗೂ ನಟನೆ ಮಾಡಿದ್ದಾರೆ. ಮಹಾಭಾರತ ಓದಿದ್ರೆ ಭೀಮನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ, ಮೈಯೆಲ್ಲ ಪೆಟ್ಟು ತಿಂದು ರಕ್ತ ಸುರಿಕೊಂಡು ಭೀಮನನ್ನು ವರ್ಣನೆ ಮಾಡ್ತದೆ ಮಹಾಭಾರತ. ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ, ಭೀಮ ಮೃದು ಯೋಧಿಯಾಗಿದ್ದಾನೆ. ಯಾಕಂದ್ರೆ ಶತ್ರುಗಳು ಸಂಬಂಧಿಕರಾಗಿರುವಾಗ ಅವರು ಒಂದು ಜೋರಾಗಿ ಹೊಡಿತಾರೆ ಅಂತ ಎಲ್ರಿಗೂ ಗೊತ್ತಾದ ಮೇಲೆ ನಾವು ಹೊಡಿಲಿಕ್ಕೆ ಹೋಗ್ಬೇಕು. ಈ ನೀತಿಯನ್ನು ತೋರಿಸುವುದಕ್ಕೋಸ್ಕರ ಭೀಮ ಮೊದಲು ಹೋರಾಡಲಿಲ್ಲ, ಇವತ್ತು ನಾಲ್ಕನೇ ದಿವಸ ಹೋರಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಕೃಷ್ಣ ಮೂರನೇ ದಿವಸ ಬಿಸಿ ಮುಟ್ಟಿಸಿದ್ದಾನೆ ಎಲ್ರಿಗೂ ಸರಿಯಾಗಿ ಯುದ್ಧ ಮಾಡಬೇಕು ಅಂತ. ಅದಕ್ಕಾಗಿ ಭೀಮ ಅಲ್ಲಿಯ ವಿಚಿತ್ರವಾದ ಒಂದು ವ್ಯೂಹ ಇತ್ತು, ಮಂಡೂಕರ ಸ್ವರೂಪದ ಒಂದು ವ್ಯೂಹ. ಆ ವ್ಯೂಹವನ್ನು ಅಪಮಾರ್ಗದಲ್ಲಿ ಪ್ರವೇಶ ಮಾಡಿದ. ಹೇಗೆ ಹೇಗೋ ಇವನನ್ನು ಹಿಡಿಯುವುದಕ್ಕೆ ಪ್ರಯತ್ನಿಸಿದ್ರು. ಅಶ್ವತ್ಥಾಮ, ಕೃಪಾ, ದ್ರೋಣ ಎಲ್ಲ ಸೇರಿದ್ರು. ದ್ರೋಣ ಮತ್ತು ಕೃಪಾ ಇಬ್ಬರ ರಥವೂ ಪುಡಿಯಾಯಿತು, ನೆಲದಲ್ಲಿ ನಿಂತರು. ಆಮೇಲೆ ಇನ್ನೊಂದು ಒಬ್ಬ ರಥಿಕ ಇದ್ದ, ಅವನನ್ನು ಬಾಣದಿಂದ ಬೀಳಿಸಿದಂತಹ ಭೀಮ ಆ ರಥವನ್ನು ಕಾಲಲ್ಲಿ ಒದ್ದ, ಒದ್ರೆ ಅದು ಹೋಗಿ ದ್ರೋಣರ ಮೇಲೆ ಬಿತ್ತು. ದ್ರೋಣರ ಮೇಲೆ ಬಿದ್ದಾಗ ದ್ರೋಣರು ಬಗ್ಗಿ ಅದರ ಅಡಿಯಲ್ಲಿ ಸಿಕ್ಕಾಕೊಂಡು ಬದುಕಿದ್ರು. ಬಸ್ಸು ಬರ್ತಾ ಇರುವಾಗ ಅಡಿಯಲ್ಲಿ ಸಿಕ್ಕಾಕೊಂಡು ಬದುಕಿದ್ರು. ಬದುಕಿದವರು ಅದೇ ರಥದ ಮೇಲೆ ಏರಿ ನಿಂತರು. ಅಂದ್ರೆ ಭೀಮ ಕೊಟ್ಟದ್ದು, ನಿಮ್ಮ ರಥ ಪುಡಿ ಮಾಡಿದ್ದಾನೆ ತೆಗೊಳ್ಳಿ ನಿಮ್ಗೆ ಇನ್ನೊಂದು ರಥ ಅಂತ ಕೊಟ್ಟಿದ್ದ. ಈ ವಿಚಿತ್ರವಾದ ಯುದ್ಧವನ್ನು ಮಾಡಿದ. ಇವನ ಈ ಪೌರುಷವನ್ನು ನೋಡಿ ದ್ರೋಣಾಚಾರ್ಯರು ದೂರಕ್ಕೆ ಓಡಿ ಹೋದರು. ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಭೀಮ, ನಾನು ಬದಿಯಲ್ಲಿ ಇರ್ತೇನೆ ಅಂತ. ಕೃಪಾ ಅಶ್ವತ್ಥಾಮರು ಕೂಡ ಬದಿಗೆ ಹೋದರು. ಭೀಷ್ಮ ಸ್ವಲ್ಪ ಪ್ರಯತ್ನ ಪಟ್ಟ, ಆದರೆ ಭೀಷ್ಮನನ್ನು ಬದಿಗೆ ಸರಿಸಿ ಭೀಮ ಒಳಗೆ ನುಗ್ಗಿದ. ದುರ್ಯೋಧನಾದಿಗಳು ಎದುರಾದರು. ದುರ್ಯೋಧನನಿಗೆ ಬಾಣದಲ್ಲಿ ಹೊಡೆದ್ರೆ ದುರ್ಯೋಧನನ ಕುತ್ತಿಗೆಗೆ ಮತ್ತು ಎದೆಗೆ ಬಿದ್ದ ಬಾಣದಿಂದ ಆತ ರಕ್ತ ಕಾರಿದ. ಆಮೇಲೆ ಯಾರೋ ಅವನನ್ನು ಇನ್ನೊಂದು ರಥದಲ್ಲಿ ಹಾಕಿಕೊಂಡು ಓಡಿ ಹೋದ್ರು. ಅಷ್ಟರಲ್ಲಿ ಅಲ್ಲಿ ದುರ್ಯೋಧನನ ತಮ್ಮಂದಿರು ಎದುರಾದ್ರು. ಕೃಷ್ಣನಿಗೆ ಹಿಂದಿದ್ದೆಲ್ಲ ನೆನಪಾಯಿತು. ಒಬ್ಬ ತಮ್ಮನ ಹಿಡಿದುಕೊಂಡು ಕೈಯಲ್ಲಿ ತಲೆ ಅವನ ಕಂಠವನ್ನು ಭರ್ರ ಶಬ್ದ ಆಗುವ ಹಾಗೆ ಮುರಿದು ಬಿಸಾಡಿದ. ಒಟ್ಟು 25 ಜನ ಧೃತರಾಷ್ಟ್ರನ ಮಕ್ಕಳು ಅವತ್ತು ಭೀಮನ ಕೈಯಲ್ಲಿ ಸಾಯ್ತಾ ಇದ್ದಾರೆ, ಭೀಷ್ಮಾದಿಗಳು ನೋಡ್ತಾ ಇದ್ದ ಹಾಗೆ. ಇದು ನಾಲ್ಕನೇ ದಿವಸದ ಯುದ್ಧದಲ್ಲಿ ನಡೆದ ಒಂದು ದೊಡ್ಡ ಭಯಾನಕವಾದ ಪ್ರಸಂಗ. ಬಹುಶಃ ಅವತ್ತು ಭೀಮಸೇನ ಮನ್ಯು ಸುತ್ತ ಪುರಶ್ಚರಣೆ ಮಾಡಿಕೊಂಡು ಬಂದಿದ್ದಾನೆ. ಅವತ್ತು ಆ 25 ಜನರನ್ನು ಭೀಮಸೇನ ಆ ಒಂದೇ ದಿವಸದಲ್ಲಿ ಸಂಹಾರ ಮಾಡಿದ್ದಾನೆ. ಈ 25 ಜನ ಸತ್ತದ್ದನ್ನು ನೋಡಿದಂತಹ ಭೀಷ್ಮ ಇವತ್ತು ಭೀಮಸೇನನನ್ನು ಹಿಡಿಯುವುದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಉಗ್ರತೆಯನ್ನು ಪಡೆದು ಬಿಟ್ಟಿದ್ದಾನೆ ಭೀಮಸೇನ ಅಂತ ಯೋಚನೆ ಮಾಡಿ ತಾನು ಸೇನೆಯನ್ನೆಲ್ಲ ಹೋಗಿ ಶಿಬಿರದಲ್ಲಿ ಸೇರಿಕೊಳ್ಳಿ ಅಂತ ಹೇಳಿದ. ಅವತ್ತು ಸುಮಾರು 6 ಗಂಟೆಯ ತನಕ ಯುದ್ಧ ನಡಿಬೇಕಿತ್ತು ಸೂರ್ಯಾಸ್ತದ ತನಕ. ಸುಮಾರು 5 ಗಂಟೆಗೆ ವಿಶ್ರಾಂತಿ ಖಾಲಿ. ಈ ಕಡೆ ಕೌರವ ಪಕ್ಷದಲ್ಲಿ ಒಬ್ಬರು ಯುದ್ಧಕ್ಕಿಲ್ಲ, ಎಲ್ಲ ಶಿಬಿರಕ್ಕೆ ಸೇರಿಬಿಟ್ಟಿದ್ದಾರೆ. ಸೇನಾಧಿಪತಿ ಶಿಬಿರಕ್ಕೆ ಸೇರಿ ಅಂತ ಹೇಳಿದ ಮೇಲೆ ಯುದ್ಧ ಮುಂದುವರಿಸುವ ಹಾಗಿಲ್ಲ, ಯುದ್ಧ ನಿಂತಿದೆ. ಧರ್ಮ ಯುದ್ಧ ವ್ಯವಸ್ಥೆ ಇದೆ. ಸೇನಾಧಿಪತಿ ತನ್ನ ಸೇನೆಯನ್ನು ಹಿಂದಕ್ಕೆ ಕರ್ಕೊಂಡ್ರೆ ಯುದ್ಧ ಅಲ್ಲಿ ನಿಲ್ಲಿಸಬೇಕು. ಹಾಗಾಗಿ ಯುದ್ಧ ನಿಂತಿತ್ತು. ಅವತ್ತು 5ನೇ ದಿವಸದ ಯುದ್ಧ ನಡೆಯಿತು. 4ನೇ ದಿವಸದ ಯುದ್ಧ ನೋಡಿ ದುರ್ಯೋಧನ ಹೆದರಿ ಬಿಟ್ಟಿದ್ದಾನೆ, ಬಹುಶಃ ನಾಳೆಗೆ ಯುದ್ಧ ಮುಗಿದು ಬಿಡುತ್ತೆ. ಹಾಗಾಗಿ ಅವತ್ತು ರಾತ್ರಿ ಭೀಷ್ಮರ ಹತ್ರ ಹೋಗಿ ದುರ್ಯೋಧನ ಕೈ ಮುಗಿದು, ಯಾಕೆ ಹೀಗೆ ಮಾಡಿದ್ರಿ, ಕರ್ಣ ಆದರೂ ಯುದ್ಧ ಮಾಡಬಾರ್ದ ನೋಡಿ. ಅವತ್ತು ಬೈದು ಹೇಳಿದ್ದ, ಇವತ್ತು ಕೈ ಮುಗಿದು ಹೇಳುವುದು ಅದನ್ನೇ. ಕರ್ಣ ಯುದ್ಧ ಮಾಡಬಾರ್ದ ಅಂದ್ರೆ ನೀವು ಸುಮ್ಮನೆ ಮಲ್ಕೊಳ್ಬಾರ್ದ, ಇಲ್ಲಿ ಕರ್ಣ ಯುದ್ಧ ಮಾಡ್ತಾನೆ. ನೀವು ಇಷ್ಟಿದ್ದು ಕೂಡ ನಮ್ಮ ತಮ್ಮಂದಿರು ನಿನ್ನ 25 ಜನ ಸಾಯುವುದನ್ನು ನಾವೆಲ್ಲ ಕಣ್ಣಾರೆ ನೋಡುವಂತಹ ಪ್ರಸಂಗ ಬಂದು ಹೋಯ್ತಲ್ಲ, ಏನ್ ನೀವು ಯುದ್ಧ ಮಾಡ್ತೀರಿ ಅಂತ ಹೀಗೆಲ್ಲ ಮಾತಾಡಿ ಹೋದ. ಆದ್ರಿಂದ ಮರು ದಿವಸ ಭೀಷ್ಮರು ದುರ್ಯೋಧನನಿಗೆ ಇಲ್ಲಿ ಮತ್ತು ಇಲ್ಲಿ ರಕ್ತ ಹೊರಗೆ ಬರ್ತಾ ಇತ್ತು, ಭೀಮನಿಂದ ಬಿದ್ದ ಬಾಣದ ಪೆಟ್ಟು. ಅದಕ್ಕೋಸ್ಕರ ತಾವೇ ಒಂದು ಔಷಧವನ್ನು ಅರ್ದು ದುರ್ಯೋಧನನ ಇಡೀ ಶರೀರಕ್ಕೆ ಲೇಪನ ಮಾಡ್ತಾರೆ. ಇದಕ್ಕೆ ಭೀಷ್ಮ ಔಷಧ ಅಂತ ಹೆಸರು. ಮಹಾಭಾರತದಲ್ಲಿ ಅದರ ಬಗ್ಗೆ ಏನಾದರೂ ಸಿಕ್ಕಿದ್ರೆ ನಾವು ಮಾಡ್ಕೊಳ್ಬಹುದು. ಔಷಧ ಅದರ ಬಲ ಶರೀರ ವಜ್ರಕಾಯವಾಗುವುದಕ್ಕೆ ಬೇಕಾದ ಒಂದು ಔಷಧ. ಆ ಔಷಧ ಬಹುಶಃ ಪರಶುರಾಮಾಚಾರ್ಯರಲ್ಲಿ ಭೀಷ್ಮ ಕಲಿತಂತಹ ಔಷಧ. ಆ ಔಷಧವನ್ನು ದುರ್ಯೋಧನನಿಗೆ ಭೀಷ್ಮರು ಲೇಪನ ಮಾಡ್ತಾರೆ ಅನ್ನುವುದನ್ನು ಆಚಾರ್ಯರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಹೀಗೆ ಭೀಷ್ಮಲೇಪಿತವಾದ ಔಷಧದಿಂದ ವಜ್ರಕಾಯಿಯಾದಂತಹ ದುರ್ಯೋಧನ ಅವತ್ತು ಯುದ್ಧಕ್ಕೆ ಪ್ರವೇಶಿಸಿದ್ದಾನೆ. ಭೀಷ್ಮಾಚಾರ್ಯರು ಕೂಡ ಭಾರಿ ಯುದ್ಧ ಮಾಡ್ತಾರೆ. 5ನೇ ದಿವಸ ಭೀಷ್ಮರ ಮಹಾಪೌರುಷ ನಮಗೆ ಕಾಣಿಸುತ್ತೆ. ದ್ರುಪದ, ವಿರಾಟ, ಯಾರ್ಯಾರು ಮಹಾ ಸಾತ್ಯಕಿಯೂ ಕೂಡ ಭೀಷ್ಮರ ಮುಂದೆ ಸೋತು ಹೋದ. ಅಭಿಮನ್ಯು ಒಂದಿಷ್ಟು ಹೊತ್ತು ಹೋರಾಡಿದ,
ಕೊನೆಗೆ ಅಭಿಮನ್ಯುವಿಗೂ ಶಕ್ಯವಾಗಲಿಲ್ಲ. ಅಭಿಮನ್ಯುವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಅರ್ಜುನ ಅಭಿಮನ್ಯುವಿನ ಪಕ್ಷ ವಹಿಸಿ ಹೋರಾಡಬೇಕಾಯಿತು. ಒಂದು ಸಂದರ್ಭದಲ್ಲಿ ಭೀಮಸೇನನು ಕೂಡ ಈ ಅರ್ಜುನನ್ನು ಇವತ್ತು ನಾವು ಪೆಟ್ಟುಕೊಳ್ಳುವುದು ಬೇಡ ಅಷ್ಟು ಸಿಟ್ಟುಕೊಂಡಿದ್ದಾರೆ ಅಂತ ಭೀಮನು ಕೂಡ ಅರ್ಧ ದಾರಿ ನೋಡಿಕೊಂಡು ಭೀಷ್ಮರ ಹತ್ರ ಬರದೇ ಇರುವ ಹಾಗೆ ಅವತ್ತು ಭೀಷ್ಮರು ಹೋರಾಡಿದ್ದಾರೆ. ಆದರೆ ಈ ಭೀಷ್ಮರು ಇಷ್ಟು ಹೋರಾಡ್ತಾರಲ್ವ ನೋಡ್ತೇನೆ ಅಂತ ಭೀಮಸೇನ ಏನು ಮಾಡಿದ ಅಂದ್ರೆ ಆ ಕಡೆ ಹೋಗಿ ದುರ್ಯೋಧನನ್ನು ಹಿಡ್ಕೊಂಡ. ದುರ್ಯೋಧನನ್ನು ಹಿಡ್ಕೊಂಡು ಬಾಣಗಳಿಂದ ಹೊಡೆದ. ಆಮೇಲೆ ಒಂದು ಬಾರಿ ಗದೆಯನ್ನೂ ಬೀಸಿ ಹೊಡೆದ. ಆ ಬೀಸಿದ ಗದೆಯಿಂದ ದುರ್ಯೋಧನ ರಕ್ತಕಾರಿ ಬಿದ್ದ. ರಕ್ತಕಾರಿ ಸ್ಮೃತಿ ತಪ್ಪಿ ಮೂರ್ಛೆ ತಪ್ಪಿ ಬಿದ್ದ ದುರ್ಯೋಧನನನ್ನು ಅಲ್ಲಿ ದ್ರೋಣ ಭೀಷ್ಮರಿಗೆ ದ್ರೋಣರಿಗೆ ಸುದ್ದಿ ಹೋಯಿತು, ದುರ್ಯೋಧನ ಬಿದ್ದಿದ್ದಾನೆ ಅಂತ. ಭೀಷ್ಮರು ಕೂಡಲೇ ತಮ್ಮ ರಥವನ್ನು ತಿರುಗಿಸಿದ್ರು, ದುರ್ಯೋಧನನ ರಕ್ಷಣೆಗೋಸ್ಕರ ತಿರುಗಿ ಬಂದರು. ದುರ್ಯೋಧನನ ರಕ್ಷಣೆಗೆ ಬರುವಷ್ಟರಲ್ಲೇ ಭೀಮ ಅಲ್ಲಿಗೆ ಏರಿ ಬಂದಿದ್ದ. ಅಷ್ಟರಲ್ಲಿ ಕೃಪಾಚಾರ್ಯರು ಇದ್ದವರು ಈ ಒಂದು ನಾಲ್ಕು ಜನರ ಸಹಾಯದಿಂದ ಇವನ ನೆತ್ತಿ ರಥದಲ್ಲಿ ಹಾಕೊಂಡು ಎಲ್ಲಿ ಓಡಿ ಹೋದರು ಅಂತ ಗೊತ್ತಿಲ್ಲ. ಅಂತೂ ಮರುದಿವಸದ ತನಕ ದುರ್ಯೋಧನ ಯುದ್ಧಕ್ಕೆ ಬರಲಿಲ್ಲ. ಇದು ಭೀಮಸೇನ ದುರ್ಯೋಧನನನ್ನು ಮೂರ್ಛೆಗೊಳಿಸಿ ಕೃಪಾಕಟಾಕ್ಷದಿಂದ ಬದುಕುವ ಹಾಗೆ ಬಿಟ್ಟುಬಿಟ್ಟ. ಹೀಗೆ ಐದನೇ ದಿವಸದ ಯುದ್ಧ. ಇದರಲ್ಲಿ ಅವತ್ತು ಉಲ್ಲೇಖ್ಯವಾದ ಒಂದು ಮಹಾಯುದ್ಧ, ಆಚಾರ್ಯರು ಒಂದು ಎಂಟು ಶ್ಲೋಕಗಳಲ್ಲಿ ಹೇಳುವ ಯುದ್ಧ, ಅದು ಸಾತ್ಯಕಿ ಮತ್ತು ಭೂರಿಶ್ರವಸ್ಸು ನಡೆಸಿದಂತಹ ಯುದ್ಧ. ಭೂರಿಶ್ರವ ಮಹಾಪರಾಕ್ರಮಿ, ಸಾತ್ಯಕಿ ಸಾಯುವ ಸ್ಥಿತಿಗೆ ಬಂದು ಹೋಗಿದ್ದ. ಆದರೆ ಅರ್ಜುನ ಮತ್ತು ಭೀಮಸೇನನ ಕೃಪಾಕಟಾಕ್ಷದಿಂದ ಸಾತ್ಯಕಿ ಅವತ್ತು ಬದುಕಿ ಉಳಿದ. ಅದು ಅತ್ಯಂತ ಸುಂದರವಾದ ಒಂದು ಯುದ್ಧ, ಸಾತ್ಯಕಿ ಭೂರಿಶ್ರವಸ್ಸು ನಡೆಸಿದಂತಹ ಯುದ್ಧ. ಆರನೇ ದಿವಸ ಅರ್ಜುನ ಇವತ್ತು ಭೀಷ್ಮರಿಗೆ 10,000 ಜನರ ತಲೆ ಕಡಿಯದೇ ಇರುವ ಹಾಗೆ ಮಾಡಬೇಕು ಅಂತ ಇವತ್ತು ಹೊರಟಿದ್ದ ಅರ್ಜುನ. ಆದರೆ ಅರ್ಜುನನ ಜೊತೆಗೆ ಹೋರಾಡ್ತಾ ಮಧ್ಯಾಹ್ನದ ತನಕ ಭೀಷ್ಮರಿಗೆ ಇನ್ನೊಬ್ಬರಿಗೆ ಒಂದು ಬಾಣ ಬಿಡುವುದಕ್ಕೆ ಅವಕಾಶ ಆಗಲಿಲ್ಲ. ನಿರಂತರ ಅರ್ಜುನ ಮತ್ತು ಭೀಷ್ಮರಲ್ಲೇ ಯುದ್ಧ ನಡೆಯಿತು. ಆದರೆ ಮಧ್ಯಾಹ್ನದ ನಂತರ ಅರ್ಜುನನ ಕಡೆಗೆ ಒಂದು ಅವನು ಬಾಣ ಬಿಟ್ಟದ್ದಕ್ಕೆ ಪ್ರತಿ ಬಾಣ ಅಷ್ಟೇ ಅಂತ ಹೇಳಿ ಇನ್ನೊಂದು ಕಡೆಯಿಂದ ಬಾಣ ಹೊಡಿತಾ ಹೊಡಿತಾ ತಾವು ಭೀಷ್ಮರು ಕೂಡ ಸವ್ಯಸಾಚಿಯಾಗಿ ಯುದ್ಧ ಮಾಡ್ತಾ 10,000 ತಲೆಗಳನ್ನು ಉರುಡಿಸಿಯೇ ಮನೆಗೆ ಹೊರಟರು. ಅಂತ ಅವತ್ತು ಅರ್ಜುನ ಭೀಷ್ಮರಿಂದ 10,000 ಕಿರೀಟಧಾರಿಗಳ ತಲೆ ಉರುಳದೇ ಇರುವ ಹಾಗೆ ಮಾಡಬೇಕು ಅಂತ ಪ್ರಯತ್ನಪಟ್ಟು ಹೋರಾಡಿದರೂ ಕೂಡ ಅರ್ಜುನನಿಂದ ಭೀಷ್ಮರನ್ನು ತಡೆಯುವುದಕ್ಕೆ ಶಕ್ಯವಾಗಲಿಲ್ಲ ಅನ್ನೋ ಒಂದು ವಿಶೇಷ ನಮಗೆ ಆರನೇ ದಿವಸದ ಯುದ್ಧದಲ್ಲಿ ಗೊತ್ತಾಗ್ತದೆ. ಏಳನೇ ದಿವಸದ ಯುದ್ಧ, ಅದು ಭಗದತ್ತ ಮತ್ತು ಘಟೋತ್ಕಚರು ನಡೆಸಿದ ಯುದ್ಧ. ಇದು ಬಹಳ ಒಂದು ಬಹಳ ಮುಖ್ಯ ತಿಳ್ಕೊಳ್ಬೇಕಾದ ಒಂದು ಯುದ್ಧ. ಅವತ್ತು ನೋಡಿ, ಭಗದತ್ತ ಅವನು ನರಕಾಸುರನ ಮಗ, ಅಂದ್ರೆ ಕೃಷ್ಣನಿಗೆ ಒಂದು ಲೆಕ್ಕಾಚಾರದಲ್ಲಿ ಮೊಮ್ಮಗ ಆಗಬೇಕಾಗ್ತದೆ. ಯಾಕಂದ್ರೆ ನರಕಾಸುರ ಕೃಷ್ಣನ ಮಗ, ಭೂಮಿಯ ಮಗ, ಅವನಿಗೆ ಭೌಮ ಅಂತ ಹೆಸರು. ಭೌಮ ಅಂದ್ರೆ ಭೂಮಿಯ ಮಗ, ಭೂಮಿ ಅಂದ್ರೆ ಕೃಷ್ಣನ ಪತ್ನಿ. ಅದ್ ನರಕಾಸುರನ ಮಗ ಅಂದ್ರೆ ಕೃಷ್ಣನಿಗೆ ಹತ್ತಿರ ಹತ್ತಿರ ಮೊಮ್ಮಗ ಆಗಬೇಕು. ನರಕಾಸುರನ ಮಗನಾದ್ರಿಂದಲೇ ಆ ಭಗದತ್ತ ಆ ಕಡೆ ಕೌರವ ಪಕ್ಷದಲ್ಲಿ ಸೇರಿಕೊಂಡಿದ್ದ. ಕೃಷ್ಣನ ಮೊಮ್ಮಗನಾದರೂ ಕೂಡ ಕೌರವ ಪಕ್ಷ, ಯಾಕಂದ್ರೆ ನರಕನಲ್ಲಿ ದುರ್ಯೋಧನ ತಾನೇ ಹೋಗಿ ಭಗದತ್ತನ ಹತ್ರ ಕೇಳಿಕೊಂಡದ್ದಕ್ಕೆ ಭಗದತ್ತ ಅಲ್ಲಿ ಬಂದದ್ದು ಅಂತ ನಾವು ಮೊನ್ನೆಯ ಕಥೆಯಲ್ಲಿ ತಿಳ್ಕೊಂಡಿದ್ದೇವೆ. ಹಾಗಾಗಿ ಭಗದತ್ತ ಅವನಲ್ಲಿ ಒಂದು ಅದ್ಭುತವಾದ ಆನೆ ಇದೆ. ಆನೆ ಅದು ವರಾಹನ ಅನುಗ್ರಹದಿಂದ ಪ್ರಾಪ್ತವಾದದ್ದು. ಯಾಕಂದ್ರೆ ನರಕಾಸುರ ವರಾಹ ಮತ್ತು ಭೂಮಿಯಲ್ಲಿ ಹುಟ್ಟಿದ ವರಾಹ ರೂಪಿಯಾದ ಭಗವಂತ ನರಕಾಸುರನಿಗೆ ಒಂದು ಶಕ್ತಿ ಆಯುಧವನ್ನು ಕೊಟ್ಟಿದ್ದ. ಅದು ವೈಷ್ಣವ ಶಕ್ತಿ. ಅದನ್ನು ಯಾರ ಮೇಲೆ ಪ್ರಯೋಗಿಸ್ತದೆ ಅವರು ಸಾಯಲೇಬೇಕು. ಅದಕ್ಕೆ ಸಾಯದೇ ಉಳಿಯಬಹುದಾದದ್ದು ಅಂದ್ರೆ ಭಗವಂತ ಮಾತ್ರ. ಅಂಥ ಒಂದು ಶಕ್ತಿಯು ನರಕಾಸುರ ಸಾಯುವಾಗ ಆ ಶಕ್ತಿ ಅವನ ಮಗನಾದ ಭಗದತ್ತನಿಗೆ ಬಂದಿತ್ತು. ಅದು ಎರಡು ಸೊಂಡಿಲಿನ ನಾಲ್ಕು ದಂತಗಳ ಅದ್ಭುತವಾದ ಆನೆ, ಸುಪ್ರತೀಕ ಅಂತ ಅದಕ್ಕೆ ಹೆಸರು. ಆ ಆನೆಯ ಜೊತೆಗೆ ಏರಿ ಭಗದತ್ತ ಯುದ್ಧಕ್ಕೆ ಬಂದಿದ್ದ. ಭೀಮ ಭಗದತ್ತನನ್ನು ಎದುರಿಸಿದ. ಎದುರಿಸ್ತಾ ಇದ್ದ ಹಾಗೆ ಭಗದತ್ತನಿಗೆ ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಯಾಕಂದ್ರೆ ವೈಷ್ಣವಾಸ್ತ್ರದ ನೆನಪಾಗ್ತಾ ಇದೆ ಅವನಿಗೆ, ಈಗ ಭೀಮ ಸಿಕ್ಕಿದ್ದಾನೆ. ಭಗದತ್ತನ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ನಾನು ಈ ವೈಷ್ಣವಾಸ್ತ್ರವನ್ನು ಬಳಸುವುದಾದ್ರೆ ಒಂದು ಅರ್ಜುನನಿಗೆ ಒಂದು ಭೀಮನಿಗೆ, ಇವರಿಬ್ಬರನ್ನು ಬಿಟ್ಟರೆ ಇನ್ಯಾರೂ ಈ ಅಸ್ತ್ರಕ್ಕೆ ಸರಿಯಾದ ವ್ಯಕ್ತಿಗಳಿಲ್ಲ. ಬೇರೆಯವರ ಮೇಲೆ ಇದನ್ನು ಪ್ರಯೋಗಿಸಿದೆ ಅಂತಾದ್ರೆ ಅದು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ ಹಾಗಾಗ್ತದೆ ಅಂತ ಅವನಿಗೆ ಎಚ್ಚರ ಇದೆ. ಈಗ ಭೀಮನ ಜೊತೆಗೆ ಯೋಚನೆ ಯುದ್ಧ ಮಾಡ್ತಾ ಮಾಡ್ತಾ ವೈಷ್ಣವಾಸ್ತ್ರವನ್ನು ಜ್ಞಾಪಿಸಿಕೊಳ್ತಾ ಇದ್ದಾನೆ. ಅಷ್ಟರಲ್ಲಿ ಅಲ್ಲಿಗೆ ಘಟೋತ್ಕಚ ಬಂದ. ಭೀಮ ಘಟೋತ್ಕಚನನ್ನು ಈವನ ಜೊತೆಗೆ ಯುದ್ಧ ಮಾಡುವುದಕ್ಕೆ ಬಿಟ್ಟ. ಘಟೋತ್ಕಚ ಮತ್ತು ಭಗದತ್ತರಿಗೆ ಯುದ್ಧ ಪ್ರಾರಂಭವಾಯಿತು. ಮಹಾಭಾರತ ಮಾತ್ರ ನೀವು ಓದಿದ್ರೆ ಸ್ವಲ್ಪ ತಪ್ಪು ದಾರಿ ತಿಳ್ಕೊಳ್ಳುವ ಸಾಧ್ಯತೆ ಇದೆ. ಏನಂದ್ರೆ, ಭೀಮ ಭಗದತ್ತನಲ್ಲಿ ಸೋಲುವ ಪ್ರಸಂಗ ಬಂದಾಗ ಭೀಮನ ಮಗನಾದಂತಹ ಘಟೋತ್ಕಚ ಅಪ್ಪನನ್ನು ಬದುಕಿಸೋಣ ಅಂತ ಓಡಿ ಬಂದ ಅಂತ ಮಹಾಭಾರತ ಓದಿದಾಗ ನಮಗೆ ಅನ್ನಿಸಿತು.
ಓಡಿ ಬಂದಾಗ ಭೀಮ ಹೋರಾಡು ಹೋರಾಡು ಅಂತ ಇವನನ್ನು ಹೋರಾಟಕ್ಕೆ ಬಿಟ್ಟ. ಸ್ವಲ್ಪ ನೀರು ಹಾಕೊಂಡು ಸಾವರಿಸಿಕೊಂಡು ಆಮೇಲೆ ಘಟೋತ್ಕಚನಿಗೆ ಸಹಾಯಕನಾಗಿ ಬದಿಯಲ್ಲಿ ನಿಂತು ಹೋರಾಡಿದ ಅಂತ ನೇರ ಮಹಾಭಾರತ ಓದಿದಾಗ ಕೆಲವು ಸಲ ಹೀಗೆ ಅರ್ಥ ಆಗಬಹುದು. ಆಚಾರ್ಯರು ಅದನ್ನು ವಿವರಿಸ್ತಾರೆ, ಭೀಮ ಘಟೋತ್ಕಚನನ್ನು ಯುದ್ಧಕ್ಕೆ ಬಿಟ್ಟ. ಯಾಕೆ? ಯಾಕಂದ್ರೆ ಅವ ವೈಷ್ಣವಾಸ್ತ್ರವನ್ನು ಜ್ಞಾಪಿಸಿಕೊಳ್ತಾ ಇದ್ದಾನೆ. ವೈಷ್ಣವಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸಿದರೆ ಅದು ವ್ಯರ್ಥವಾಗ್ತದೆ, ಯಾಕಂದ್ರೆ ಭಗವಂತನ ದಯೆ ನಮ್ಮ ಮೇಲೆ ಇದೆ. ಆದರೆ ಭಗವಂತ ಕೊಟ್ಟ ವರವನ್ನು ನಾನು ಸುಳ್ಳಾಗಿಸಿದ ಹಾಗೆ ಆಗ್ತದೆ. ವರಾಹರೂಪಿಯಾಗಿ ಏನು ವರ ಕೊಟ್ಟಿದ್ದಾನೆ? ಈ ಅಸ್ತ್ರದಿಂದ ನನ್ನನ್ನು ಹೊರತು ಇನ್ಯಾರಾದರೂ ಸಾಯಬೇಕು ಅಂತ ವರ ಕೊಟ್ಟಿಲ್ವೇ? ಅದನ್ನು ನಾನು ಸುಳ್ಳಾಗಿಸಿ ಯಾಕೆ ಭಗವಂತನಿಗೆ ಬೇಸರಗೊಳಿಸಬೇಕು? ಅಷ್ಟಕ್ಕೂ ಭಾಗವತ ಧರ್ಮ ಅಡ್ಡ ಬಂತು ಜೀವನಿಗೆ. ಆದ್ರಿಂದ ಭಗದತ್ತ ಯಾವಾಗ ವೈಷ್ಣವಾಸ್ತ್ರವನ್ನು ಜ್ಞಾಪಿಸಿಕೊಳ್ತಾನೆ ಆವಾಗ ಭೀಮ ಅವನ ಮುಂದೆ ನಿಲ್ಲುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ಇದು ಇದರ ಒಂದು ಒಳಗಿರುವ ಸೂಕ್ಷ್ಮ ಅಂತ. ಮಹಾಭಾರತ ಓದಿದಾಗ ಈ ಸೂಕ್ಷ್ಮ ಅರ್ಥ ಆಗಲ್ಲ ನಮ್ಗೆ. ಯಾವಾಗ ಅರ್ಥ ಆಗ್ತದೆ ಇದು ಅಂತ ಹೇಳಿದ್ರೆ, ಭೀಮನಿಗೆ ತಾನು ವೈಷ್ಣವಾಸ್ತ್ರವನ್ನು ಒಗೆದು ಬಿಡ್ತೇನೆ ಅಂತ ಯಾವಾಗ ಭಗದತ್ತ ಸಿದ್ಧನಾಗಿ ಬಿಡ್ತಾನೆ ಆವಾಗ ಕೃಷ್ಣ ಅರ್ಜುನ ಹೇಳಿದ ಕಡೆಗೆ ರಥವನ್ನು ಓಡಿಸದೆ ಸೀದ ಭಗದತ್ತನ ಮುಂದೆ ರಥವನ್ನು ಓಡಿಸಿಕೊಂಡು ಬರ್ತಾನೆ. ಯಾಕಂದ್ರೆ ಇವ ವೈಷ್ಣವಾಸ್ತ್ರ ಭೀಮನ ಕಡೆಗೆ ಬೀಸಾಡಿದ್ರೆ ನಾನು ಹೋಗಿ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಕೃಷ್ಣ ಓಡಿ ಬರ್ತಾನೆ. ವೈಷ್ಣವಾಸ್ತ್ರವನ್ನು ಇವ ಒಗಿತಾನೆ. ಯಾವಾಗ ಕೃಷ್ಣ ಅರ್ಜುನ ಜೊತೆಗೆ ಬಂದು ಭೀಮನಿಗೆ ರಕ್ಷಕರಾಗಿ ನಿಂತರು ಆವಾಗ ವೈಷ್ಣವಾಸ್ತ್ರವನ್ನು ಅರ್ಜುನನ ಕಡೆಗೆ ಬಿಸಾಡಿದ. ಅರ್ಜುನನಿಗೆ ಬಿಸಾಡಿದಾಗ ಕೃಷ್ಣ ಎದ್ದು ನಿಂತು ತಾನು ವೈಷ್ಣವಾಸ್ತ್ರಕ್ಕೆ ತನ್ನ ಎದೆಯನ್ನು ಕೊಡ್ತಾನೆ. ಆ ವೈಷ್ಣವಾಸ್ತ್ರ ಕೃಷ್ಣನ ಕೊರಳಿಗೆ ಒಂದು ಅಮ್ಲಾನ ಪಂಕಜ ಮಾಲೆಯಾಗಿ ಬಂದು ಅಲಂಕರಿಸಿತು ಅಂತ ಮಹಾಭಾರತ ಹೇಳ್ತಾರೆ. ಹೀಗೆ ಈ ಅಸ್ತ್ರದ ನೆನಪು ಭಗದತ್ತನಿಗಿರುವಾಗ ಭೀಮಸೇನ ಯುದ್ಧದಲ್ಲಿ ಅವನ ಮುಂದೆ ಬರುವುದಿಲ್ಲ, ಘಟೋತ್ಕಚನನ್ನು ಬಿಟ್ಟ. ಘಟೋತ್ಕಚ ತಾನು ನಾಲ್ಕು ಆನೆಗಳನ್ನು ಸೃಷ್ಟಿ ಮಾಡಿ, ಅದೇನು ಅಂತ ಸ್ವಲ್ಪ ಸೂಕ್ಷ್ಮವಾಗಿದೆ, ಅದು ಅವನೇ ಆನೆಯಾದದ್ದು ಅಥವಾ ರಕ್ಕಸರು ಅವನಿಗೆ ನಾಲ್ಕು ಆನೆಯನ್ನು ಕಲಿಸಿಕೊಟ್ಟದ್ದು, ಏನೋ ಒಟ್ಟು ನಾಲ್ಕು ಆನೆಗಳು. ಯಾಕಂದ್ರೆ ವ್ಯಾಖ್ಯಾನದಲ್ಲಿ ಒಬ್ರು ಹಾಗೆ ಹೇಳ್ತಾರೆ, ಒಬ್ರು ಹೀಗೆ ಹೇಳ್ತಾರೆ, ನೀವು ಹೇಗೆ ಹೇಳ್ತೀರಿ ಆಮೇಲೆ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಇವನು ನಾಲ್ಕು, ಇಷ್ಟು ಮಹಾಭಾರತದ ಕಥೆ ಹೀಗೆ. ಆತ ನಾಲ್ಕು ಆನೆಗಳ ಮೇಲೆ ಏರಿ ಬರ್ತಾನೆ. ನಾಲ್ಕು ಆನೆಗಳು ಕೂಡ ಭಗದತ್ತನ ಏನು ಸುಪ್ರತೀಕ ಅನ್ನುವ ಆನೆ ಇದೆ ಅದಕ್ಕೆ ಸದೃಶವಾದ ಬಲವುಳ್ಳ ಆನೆಗಳು. ಆ ನಾಲ್ಕು ಆನೆಗಳಲ್ಲೂ ತಾನು ನಾಲ್ಕಾಗಿ ಯುದ್ಧ ಮಾಡಿದ. ಒಂದು ಸಂದರ್ಭದಲ್ಲಿ ಭಗದತ್ತ ಸಾ ಸತ್ತ ಅನ್ನುವ ರೀತಿಯಲ್ಲಿ ಯುದ್ಧ ನಡೆಯಿತು. ಅಷ್ಟರಲ್ಲಿ ಭೀಷ್ಮ ದ್ರೋಣಾದಿಗಳೆಲ್ಲ ಒಟ್ಟು ಸೇರಿ ಈ ಘಟೋತ್ಕಚನ ಮೇಲೆ ಏರಿ ಬರ್ತಾರೆ. ಅವರನ್ನೆಲ್ಲ ಭೀಮಸೇನ ಪರಿಹರಿಸ್ತಾನೆ. ಘಟೋತ್ಕಚ ಭಗದತ್ತನ ಜೊತೆಗೆ ಯುದ್ಧ ಮಾಡ್ತಾನೆ. ದೀರ್ಘಕಾಲಿಕ ಯುದ್ಧ ನಡೆಯುತ್ತೆ. ಅಷ್ಟರಲ್ಲಿ ಸಾಯಂಕಾಲ ಆಯಿತು ಅಂತ ಹೇಳಿಕೊಂಡು ಎಲ್ಲರನ್ನು ಒಳಗೆ ಕರೆಸಿಕೊಳ್ತಾರೆ. ಹೀಗೆ ಭಗದತ್ತ ಸಾಯುವುದು, ಉಳಿದದ್ದು ಸೂರ್ಯಾಸ್ತವಾದದ್ರಿಂದ ಇಲ್ಲೇ ಹೋದರೆ ಘಟೋತ್ಕಚನ ಕೈಯಲ್ಲಿ ಅವತ್ತು ಭಗದತ್ತ ಸತ್ತು ಬಿಡ್ತಿದ್ದ ಅನ್ನುವ ರೀತಿಯ ಯುದ್ಧದ ವರ್ಣನೆ ಅದನ್ನು ಆಚಾರ್ಯರು ಒಂದು ನಾಲ್ಕು ಶ್ಲೋಕಗಳಲ್ಲಿ ಮಾಡಿದ್ದಾರೆ. ಎಂಟನೇ ದಿವಸ ಬೆಳಗ್ಗೆ ಸೂರ್ಯೋದಯದ ಹೊತ್ತಿಗೆ ನಾದಸುರ ನಿಜವಾಗಿ ಯುದ್ಧ ಪ್ರಾರಂಭ ಆಗುವುದು ಎರಡೂ ಕಡೆಯಲ್ಲೂ ಕಹಳೆ ಕೇಳಿಸಿದ ಮೇಲೆ. ಇಲ್ಲಿ ಕಹಳೆ ಕೇಳಿಸಬೇಕು, ಅಷ್ಟು ಹೊತ್ತಿಗೆ ಅಲ್ಲಿ ರಣ ಕಹಳೆಯನ್ನು ಓದಬೇಕು. ಅದು ಸುಮಾರು ಬೆಳಗ್ಗೆ 9:30-10 ಗಂಟೆಗೆ ಯುದ್ಧ ಮಾಡ್ತಾ ಇದ್ರು, ಆಫೀಸ್ ಟೈಮ್. ಈ ಮಹಾಭಾರತ ಯುದ್ಧ ಅಂದ್ರೆ ಅದೊಂದು ಟೈಮ್, ಇಷ್ಟು ಹೊತ್ತಿಂದ ಇಷ್ಟು ಹೊತ್ತು ತನಕ ಧರ್ಮ ಯುದ್ಧ. ಅಷ್ಟು ಹೊತ್ತಾದ್ಮೇಲೆ ಯುದ್ಧ ನಿಲ್ಲಿಸಬೇಕು. ಮುಂದೆ ದ್ರೋಣ ಪರ್ವದಲ್ಲಿ ಮಾತ್ರ ಒಂದು ರಾತ್ರಿ ಯುದ್ಧ ನಡೆಯುತ್ತೆ, ಇಲ್ಲಿ ಹೋದ್ರೆ ವ್ಯವಸ್ಥಿತವಾಗಿ ಯುದ್ಧ ನಡೆದು ಮುಗಿತಿತ್ತು. ಅವತ್ತು ಸ್ವಲ್ಪ ಬೇಗವೇ ಆಸಕ್ತಿ ಬಂತವರಿಗೆ ಯುದ್ಧಕ್ಕೆ, ಸ್ವಲ್ಪ ಬೇಗ ಯುದ್ಧ ಪ್ರಾರಂಭವಾಯಿತು. ಅಲ್ಲಿ ರಣಕಹಳೆ ಊದಿದ್ರು ನೋಡಿ, ಅಲ್ಲಿ ರಣಕಹಳೆ ಕೇಳ್ತಾ ಇದೆ ಸಿದ್ಧರಾಗಿ ಅಂತ. ಇಲ್ಲಿ ಸಿದ್ಧರಾಗುವುದಕ್ಕೆ ಒಂದು ಕಹಳೆಯ ಸುದ್ದಿ ಆಯಿತು. ಆಮೇಲೆ ಯುದ್ಧಕ್ಕೆ ಬಂದಿದ್ದೇವೆ ಅಂತ ಶಂಖನಾದವಾಯಿತು, ಯುದ್ಧ ಪ್ರಾರಂಭವಾಯಿತು. ಇದೆಲ್ಲ ಈಗ ಬೆಲ್ಲು ಹೊಡೆಯುವ ಹಾಗೆ ಅದೆಲ್ಲ ವ್ಯವಸ್ಥೆ ಇಲ್ಲ. ಅಲ್ಲಿ ಅಲ್ಲಿ ಒಂದು ಕಹಳೆ, ಒಂದು ಶಂಖ. ಕಹಳೆ ಕೇಳಿದ್ರೆ ಯುದ್ಧ ಸಿದ್ಧತೆಗೆ ಅಂತ ಅರ್ಥ, ಶಂಖ ಕೇಳಿತು ಅಂತಾದ್ರೆ ಯುದ್ಧ ಪ್ರಾರಂಭ ಅಂತ ಅರ್ಥ. ಹೀಗೆ ಎಂಟನೇ ದಿವಸದ ಯುದ್ಧ ಪ್ರಾರಂಭವಾಯಿತು. ಅವತ್ತು ಪಾಂಡವರ ಸೈನ್ಯದಲ್ಲಿ ಒಂದು ನಷ್ಟವಾದದ್ದು ಅಂದ್ರೆ ಅರ್ಜುನನ ಮಗನಾದ ಇರಾವಂತ ಅವತ್ತು ಸಾಯ್ತಾನೆ. ಅರ್ಜುನನಿಗೆ ನಾಗಕನ್ನಿಕೆಯಾದ ಉಲೂಪಿಯಲ್ಲಿ ಹುಟ್ಟಿದಂತಹ ಮಗ ಇರಾವಾನ್. ಇರಾವಂತ ಸರ್ಪ ಕನ್ನಿಕೆಯ ಮಗ, ಮಹಾಪರಾಕ್ರಮಿ. ಅವನು ಯುದ್ಧ ಮಾಡುವುದಕ್ಕೋಸ್ಕರ ಏರಿ ಬಂದದ್ದು ವಸ್ತುತಃ ಭಗದತ್ತನ ಜೊತೆಗೆ ಯುದ್ಧ ಆಗ್ತದೆ, ಆಮೇಲೆ ಭೂರಿಶ್ರವಸ್ಸಿನ ಜೊತೆಗೆ ಯುದ್ಧವಾಗ್ತದೆ, ಕೊನೆಗೆ ಅಲಂಬುಸನನ್ನು ಅವನ ಜೊತೆಗೆ ಯುದ್ಧಕ್ಕೋಸ್ಕರ ಬಿಡ್ತಾರೆ. ಅಲಂಬುಸ ಅನ್ನುವ ಒಬ್ಬ ರಕ್ಕಸ, ಸುಮಾರು ಘಟೋತ್ಕಚನಿಗೆ ಹತ್ತಿರ ಅವನ ಶಕ್ತಿ ಹತ್ರ ಇತ್ತು. ಅವನು ದುರ್ಯೋಧನ ಪಕ್ಷಪಾತಿಯಾಗಿ ಯುದ್ಧ ಮಾಡ್ತಾ ಇದ್ದಂತಹ ರಕ್ಕಸ ಅಲಂಬುಸ. ಆ ಅಲಂಬುಸ ಮತ್ತು ಇರಾವನ ಯುದ್ಧ ಮಾಡುವಾಗ ಅಲಂಬುಸ ತಾನು ಮಾಯಾ ಯುದ್ಧವನ್ನು ಪ್ರದರ್ಶಿಸ್ತಾನೆ. ಆವಾಗ ಇರಾವಂತನು ಕೂಡ ತನ್ನ ನಾಗ ವಿದ್ಯೆಗಳನ್ನು ಬಳಸ್ತಾನೆ. ನಾಗವಿದ್ಯೆಗಳು ಅಂತ ಹೇಳಿದ್ರೆ ಅದೊಂದು ರೀತಿ ಯಕ್ಷಿಣಿ ವಿದ್ಯೆ, ಆ ವಿದ್ಯೆಗಳಲ್ಲಿ ತಾನು ಹೋರಾಡ್ತಾನೆ. ಆದರೆ ಅಲಂಬುಸನ ಮುಂದೆ ಇರಾವಂತನಿಗೆ ಹೋರಾಡುವುದು ಕಷ್ಟವಾಗ್ತದೆ. ಅಷ್ಟು ಹೊತ್ತಿಗೆ ಅಲಂಬುಸ ತಾನು ನಾಗವಾಗಿ
ಕಚ್ಚುವುದಕ್ಕೆ ಬರ್ತಾರೆ. ಸರ್ಪಸ್ವರೂಪದಿಂದ ಬೆಂಕಿಯ ಉಂಡೆಗಳನ್ನು ಹೊರಗೆ ಕಾರ್ತಾ ಅಲಂಬುಸನನ್ನು ಸಂಹರಿಸುವುದಕ್ಕೆ ಬಂದಾಗ ಅಲಂಬುಸ ಗರುಡ ಪಕ್ಷಿಯಾಗಿ ಅವರನ್ನು ಕಚ್ಚಿಕೊಂಡು ಎಲ್ಲೋ ಹೋಗಿ ತಿಂದು ಬಂದುಬಿಡ್ತಾರೆ. ಹೀಗೆ ಈಗಾವಂತ ಸತ್ವರ ಇದು ಮಹಾಭಾರತ ಕುರುಕ್ಷೇತ್ರದಲ್ಲಿ ನಡೆದ ಒಂದು ಅದ್ಭುತವಾದ ಘಟನೆ. ಸಾಮಾನ್ಯವಾಗಿ ಮಾನವೀಯ ಯುದ್ಧಗಳು ನಡೆದರೆ ಇಲ್ಲಿ ಯಾವುದೋ ಒಂದು ದೈವಾಸುರ ಯುದ್ಧ ನಡೆದ ಹಾಗೆ ಈ ಇರಾವಂತ ಮತ್ತು ಅಲಂಬುಸ ಅವರ ಯುದ್ಧ ಪ್ರಕರಣ ನಮಗೆ 8ನೇ ದಿವಸದ ಮಹಾಯುದ್ಧದಲ್ಲಿ ಕಾಣಿಸ್ತದೆ. 9ನೇ ದಿವಸದ ಯುದ್ಧ ದುರ್ಯೋಧನನಿಗೆ ಸಾಕು ಸಾಕಾಗಿ ಹೋಗಿದೆ. ಯಾಕಂದ್ರೆ 25 ಜನ ಸತ್ತಿದ್ದಾರೆ, ಇನ್ನೊಂದು 75 ಜನ ಸಾಯುವುದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಅವರಲ್ಲಿ ಭೀಮ ಇವರನ್ನು ನೋಡಿ ಓಡಿ ಯಾವಾಗ ಹತ್ರ ಬರ್ತಾನೆ ಅಷ್ಟೊತ್ತಿಗೆ ಇವರು ಓಡಿ ಬದುಕ್ತಾ ಇದ್ದಾರೆ ಹೊರತು ಹೋರಾಡಿ ಬದುಕ್ತಾ ಇಲ್ಲ. ಆದ್ರಿಂದ ಯಾವತ್ತು ಬೇಕಾದರೂ ಸಾಯ್ತೇವೆ ಅನ್ನುವ ಪ್ರಸಂಗ ಅವರಿಗೆ ಇರುವುದರಿಂದ ದುರ್ಯೋಧನ ಭೀಷ್ಮರಲ್ಲಿ ಬಂದು ಏನೇನೋ ಮಾತಾಡ್ತಾನೆ, ತನ್ನ ಒಳಗಿದ್ದ ಬೇಸರವನ್ನೆಲ್ಲ ವ್ಯಕ್ತಪಡಿಸ್ತಾನೆ. ನೀವು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಭೀಷ್ಮರ ಹೇಳ್ತಾರೆ, ನಾಳೆ ನೋಡು ನನ್ನ ಯುದ್ಧ ಅಂತ ಹೇಳ್ತಾರೆ. ಹೀಗಾಗಿ 9ನೇ ದಿವಸ ಭೀಷ್ಮರ ಯುದ್ಧ. ಅವತ್ತು ಯುದ್ಧ ಮುಗಿಸಿ ಶಿಬಿರಕ್ಕೆ ಹೋಗುವಾಗ ಭೀಷ್ಮರಿಗೆ ಭಾರಿ ಜಯಘೋಷ. ಯಾಕಂದ್ರೆ 8 ದಿವಸ ಅಷ್ಟು ಯುದ್ಧ ಮಾಡಿರುವುದಿಲ್ಲ ಅವರು. ಅವತ್ತು ಬರೀ ಒಂದು ಗಂಟೆ ಅಂತ ಅವರು ಮೂರು ಗಳಿಗೆ ಅಂತ ಹೇಳ್ತಾರೆ, ಒಂದು ಕಾಲು ಗಂಟೆ ಅಂತ ಇಟ್ಕೊಳ್ಳಿ. ಸುಮಾರು 1.5 ಗಂಟೆಯ ಕಾಲಾವಧಿಯಲ್ಲಿ ಭೀಷ್ಮಾಚಾರ್ಯರು 14,000 ರಥಿಗಳನ್ನು ಸಂಹಾರ ಮಾಡಿದರು. ದಿವಸಕ್ಕೆ 10,000 ಅಂತ ಅವರು ಹೇಳಿರುವುದು ಮಿನಿಮಮ್. ಇದು ಬರೀ 1 ಗಂಟೆಯಲ್ಲಿ 14,000. ಅದು ಯಾರು? ಚೇದಿ ದೇಶದವರು, ಕರುಷ ದೇಶದವರು ಮತ್ತು ಪಾಂಚಾಲ ದೇಶದವರು, ತೀರಾ ಪಾಂಡವರಿಗೆ ಅತ್ಯಂತ ಹತ್ತಿರದ ಆ 14,000 ರಥಿಕರು ಅಂದ್ರೆ ಕಿರೀಟಧಾರಿಗಳಾದ ಅರಸರು, ಅವರ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಭೀಷ್ಮಾಚಾರ್ಯ. ಅವತ್ತು ಪಾಂಚಾಲರೆಲ್ಲ ಒಟ್ಟು ಸೇರಿ ಯುದ್ಧಕ್ಕೆ ಬಂದ್ರೆ ಅವರೆಲ್ಲ ಯಾರೂ ಸೇನೆ ಉಳಿಲೇ ಇಲ್ಲ. ಉಳಿದದ್ದು ಯಾರು ಅಂದ್ರೆ ಕೃಷ್ಣನ ಸಾರಥ್ಯದಲ್ಲಿ ಅರ್ಜುನ ಉಳಿದ, ಈ ಕಡೆ ಭೀಮಸೇನ, ನಕುಲ ಸೇವರು, ಸಹದೇವರು ಭೀಮನ ಸೇನ ಜೊತೆಗೆ ಯುದ್ಧ ಮಾಡ್ತಾ ಇದ್ದರಿಂದ ಅವರಿದ್ದಾರೆ. ಇನ್ನು ಉಳಿದವರೆಲ್ಲ ಓಡಿ ಹೋಗಿದ್ದಾರೆ. ಯಾರೂ ಪಾಂಡವರ ಕಡೆಯಲ್ಲಿ ಎಲ್ಲರೂ ಪಲಾಯನಪರರಾಗಿ ನಿಲ್ಲುವಂತಹ ಪ್ರಸಂಗ ಅವತ್ತು ಭೀಷ್ಮರ ಮಹಾಯುದ್ಧದಿಂದ ಬಂತು. ಯುದ್ಧ ಮುಗಿಯಿತು ಸಾಯಂಕಾಲಕ್ಕೆ. ಯುಧಿಷ್ಠಿರನಿಗೆ ಇನ್ನು ನಾವು ಗೆಲ್ಲುವುದು ಸಾಧ್ಯ ಇಲ್ಲ ಅನ್ನುವ ಭಾವ ಬಂತು. ವಸ್ತುತಃ ಭೀಮ ಮತ್ತು ಅರ್ಜುನರಿಗೆ ಭೀಷ್ಮರನ್ನು ಸೋಲಿಸುವುದು ಏನೂ ಕಷ್ಟ ಅಲ್ಲ. 5ನೇ ದಿವಸದ ಯುದ್ಧದಲ್ಲಿ ಭೀಷ್ಮರು ಸೋತೇ ಹೋಗಿದ್ರು ಅರ್ಜುನನ ಮುಂದೆ. ಕೃಷ್ಣ ಅಷ್ಟು ಮಾಡಿದ್ದ, ಟ್ರೀಟ್ಮೆಂಟ್ ಕೊಟ್ಟಿದ್ದ. ಭೀಷ್ಮರು ಸೋತೇ ಹೋಗಿದ್ರು. ಸೋತು ಹೋದ್ರು ಕೂಡ ಅರ್ಜುನ ತಾನು ಸೋತ ಹಾಗೆ ಮಾಡಿಕೊಂಡು ಓಡಿಕೊಂಡು ಇನ್ನೊಬ್ಬರ ಜೊತೆಗೆ ಯುದ್ಧಕ್ಕೆ ಹೋದ. ಅಂದ್ರೆ ಅರ್ಜುನನಿಗೆ ಭೀಷ್ಮರು ಸೋತರು ಅಂತ ನಾಳೆ ಪ್ರಚಾರ ಆಗುವುದು ಇಷ್ಟ ಇಲ್ಲ. ಈ ರೀತಿ ಅರ್ಜುನನ ಭೀಷ್ಮರ ಯುದ್ಧ. ಅದು ಏನು ಆ ಅಜ್ಜ ತಾ ಮಕ್ಕಳು ಅದು ಹೇಗಿರ್ತದೆ ಅಂತ ನಮ್ಗೆ ಅಜ್ಜ ಇದ್ದಿದ್ರೆ ನಾನು ಅನುಭವಿಸ್ತಾ ಇದ್ದೆ ಆ ಕಥೆ. ಅಂತೂ ಆ ಅರ್ಜುನನಿಗೆ ಅಜ್ಜನ ಮೇಲೆ ಅಷ್ಟು ಒಂದು ಪ್ರೀತಿ. ಏನು ಎಷ್ಟು ಕೃಷ್ಣ ಹೇಳಿದ್ರು ಕೂಡ ಇವ ಅರ್ಜುನ ಮೇಲೆ ಯುದ್ಧ ಮಾಡಲ್ಲ. ಕೊನೆಗೆ ಇವತ್ತು ಯುಧಿಷ್ಠಿರ ಕೃಷ್ಣನ ಅಂತ ಹೇಳ್ತಾನೆ, ಕೃಷ್ಣ ಭೀಷ್ಮರ ಯುದ್ಧ ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ. ನಿನ್ನೆ ದಿವಸ 1 ಗಂಟೆಯಲ್ಲಿ 14,000 ಜನ ಸತ್ತು ನನ್ನ ಕಣ್ಣೆದುರು ಸತ್ತು ಬಿದ್ದರು. ಅದು ಕೃಷ್ಣ ಹೇಳ್ತಾನೆ, ಹೋಗೋಣ ಅಜ್ಜನಲ್ಲಿಗೆ ಅಂತ. ಹೀಗೆ ಧರ್ಮರಾಜಾದಿಗಳು ಕೃಷ್ಣನ ಜೊತೆಗೆ ಭೀಷ್ಮನ ಪಾಳಯಕ್ಕೆ ರಾತ್ರಿ ಸುಮಾರು 11 ಗಂಟೆಗೆ ಹೋಗಿದ್ದಾರೆ. ಭೀಷ್ಮಾಚಾರ್ಯ ಗೊತ್ತಿದೆ ಇವ್ರು ಬರಬೇಕು ನನ್ನ ಮೊಮ್ಮಕ್ಕಳು ಅಂತ. ಭೀಷ್ಮ ಬಂದು ಕೂಡಲೇ ಹೇಳ್ತಾನೆ, ಯಾಕೆ ಇನ್ನೂ ನೀವು ಶಿಖಂಡಿಯನ್ನು ನನ್ನ ಮುಂದೆ ನಿಲ್ಲಿಸ್ತಾ ಇಲ್ಲ? ನಂಗೆ ಸಾಕಾಗಿದೆ ಯುದ್ಧ, ನೀವು ಯಾಕೆ ನನ್ನ ಮುಂದೆ ಅವರನ್ನು ಕರೆದು ನಿಲ್ಲಿಸುವುದಿಲ್ಲ? ಇವರೆಲ್ಲ ನಮಸ್ಕಾರ ಮಾಡಿದರು. ಕೃಷ್ಣ ಹೇಳಿದ, ನೀವು ನಿಲ್ಲಿಸಿ, ಇಲ್ಲೇ ಹೋದ್ರೆ ನೀವು ತಪ್ಪು ಮಾಡ್ತೀರಿ ಅಂತ ಹೇಳುವಲ್ಲೇ ತನಕ ಇವರು ನಿಲ್ಲಿಸಲ್ಲ ಅಜ್ಜ, ಒಂದ್ಸಲ ಹೇಳಿ ಮಕ್ಕಳಿಗೆ ಅಂತ ಕೃಷ್ಣ ಹೇಳಿದ. ಭೀಷ್ಮಾಚಾರ್ಯರು ಅದನ್ನು ಮತ್ತೆ ಅವತ್ತು ಒತ್ತಿ ಹೇಳ್ತಾರೆ. ಅಂತೂ ಭೀಷ್ಮರು ಈ ಅನುಜ್ಞೆಯನ್ನು ಕೊಟ್ಟ ನಂತರ, ಇದು 3ನೇ ಬಾರಿ ಅನುಜ್ಞೆ ಕೊಡ್ತಾ ಇರುವುದು ವಸ್ತುತಃ, ಇಷ್ಟಾದ ಮೇಲೆ ಮರುದಿವಸ ಅರ್ಜುನ ಶಿಖಂಡಿಯನ್ನು ಮುಂದೆ ಮಾಡಿಕೊಂಡು ಯುದ್ಧಕ್ಕೋಸ್ಕರ ಬರ್ತಾ ಇದ್ದಾನೆ. ಆದರೆ ಇಡೀ ಕುರುಕುಲ ಕುರುಸೇನೆ ಅವರಿಗೆ ಸುದ್ದಿ ಹೋಗಿದೆ, ರಾತ್ರಿ ಹೊತ್ತು ಅಜ್ಜ ಹೀಗೆ ಹೇಳಿದ್ದಾರೆ ಅಂತ ಸುದ್ದಿ ಹೋಗಿದೆ. ಆದ್ರಿಂದ ಅಜ್ಜನ ಮುಂದೆ ಶಿಖಂಡಿ ಬರದೇ ಇರುವ ಹಾಗೆ ತಡೆಯುವುದು ಅಂತ. ಇದು 1 ಪಾಯಿಂಟ್ ಪ್ರೋಗ್ರಾಮ್ ಅವರದು. ಶಿಖಂಡಿ ಬರದೇ ಇರುವ ಹಾಗೆ ತಡೆಯುವುದು, ಬೇರೆ ಯಾವ ಉದ್ದೇಶವೂ ಇಲ್ಲ ಇವತ್ತಿನ ಯುದ್ಧದಲ್ಲಿ ಅಂತ ತೀರ್ಮಾನಿಸಿದ್ದಾರೆ. ಕೃಪಾ ದ್ರೋಣ ಎಲ್ಲರೂ ಸೇರಿ ತಡೆಯುವ ಕೆಲಸ ಒಂದೇ, ಶಿಖಂಡಿ ಅರ್ಜುನ ಮುಂದೆ ಬರದೇ ಇರುವ ಹಾಗೆ ತಡೆಯುವುದು. ಆದ್ರೆ ಭೀಮಸೇನನ ಮುಂದೆ ಯಾವ ತಡೆಯೂ ನಿಲ್ಲಿಲ್ಲ. ಭೀಮಸೇನನ ಕೆಲಸ ಏನು ಅಂದ್ರೆ ಶಿಖಂಡಿ ಮುಂದೆ ಹೋಗಬೇಕು ಅಷ್ಟೇ. ಇದು ಇವರು ಎಲ್ಲರೂ ಸೇರಿ ಮಾಡಿದ ಪ್ರಯತ್ನ, ಭೀಮಸೇನ ಒಬ್ಬನ ಪ್ರಯತ್ನದಿಂದಾಗಿ ವಿಫಲವಾಯಿತು. ಮಧ್ಯಾಹ್ನದ ತನಕ ತಡೆದು ನಿಲ್ಲಿಸಿದ್ರು ಶಿಖಂಡಿಯನ್ನು. ಆದರೆ ಮಧ್ಯಾಹ್ನಾನಂತರದ ಯುದ್ಧದಲ್ಲಿ ಶಿಖಂಡಿ ಭೀಷ್ಮನನ್ನು ಎದುರಿಸಬೇಕಾದ ಪ್ರಸಂಗ ಬಂತು. ಭೀಷ್ಮನ ಮುಂದೆ ಶಿಖಂಡಿ ಬಂದ ಕೂಡಲೇ ಭೀಷ್ಮರು ಶಿಖಂಡಿಯ ಕಡೆಗೆ ಬಾಣ ಹೊಡಿತಾ ಇಲ್ಲ, ಆದ್ರೆ ಶಿಖಂಡಿ ಮುಂದೆ ಇದ್ದಾಗ ಬೇರೆ ಕಡೆಗೆ ಬಾಣ ಹೊಡಿತಾ ಇದ್ದಾರೆ. ಶಿಖಂಡಿಗೆ ಬಾಣ ಯಾಕೆ ಹೊಡೆಯುವುದಿಲ್ಲ ಅಂದ್ರೆ ಅದು ಹೆಣ್ಣು ಅಂತ. ಇಡೀ ಕ್ಷೇತ್ರದಲ್ಲಿ, ಕುರುಕ್ಷೇತ್ರದಲ್ಲಿ ಒಂದೇ ಒಂದು ಹೆಣ್ಣು ಅಂತಿದ್ರೆ ಅದು ಶಿಖಂಡಿ.
ಅದು ಹೆಣ್ಣು ಅಂತ ಗೊತ್ತಿರುವುದು ಭೀಷ್ಮರಿಗೆ ಮಾತ್ರ, ತುಂಬಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಅವನಿಗೂ ಗಂಡು ಮಕ್ಕಳಿದ್ದಾರೆ, ಶಿಖಂಡಿಗೂ ಕೂಡ. ದ್ರುಪದ ವಂಶದ ಮಹಾಪರಾಕ್ರಮಿ, ಒಬ್ಬ ಮಹಾರಥಿ ಆಗಿರ್ತಕ್ಕಂಥವ ಶಿಖಂಡಿ. ಆದ್ರೆ ಹೆಣ್ಣಾಗಿ ಹುಟ್ಟಿ ಗಂಡಾಗಿ, ಗಂಡಾಗಿ ಹುಟ್ಟಿ ಮತ್ತೊಮ್ಮೆ ಹೆಣ್ಣಾಗುವುದಕ್ಕೆ ಸಾಧ್ಯತೆ ಇದ್ದರೂ ಗಂಡಾಗಿ ಉಳಿದವ ಶಿಖಂಡಿ ಅಂತ ಅವನ ಇತಿಹಾಸವನ್ನು ನಾವು ಕೇಳಿದ್ದೇವೆ. ಆದ್ರಿಂದ ಶಿಖಂಡಿನಿಯಾಗಿ ಹುಟ್ಟಿದ್ದಂತಹ ಆಕೆ ಇವತ್ತು ಶಿಖಂಡಿ ಅನ್ನುವ ಪುಲ್ಲಿಂಗದ ಶಬ್ದದಿಂದ ಕರೆಸಿಕೊಂಡವ, ಸ್ವತಃ ಭೀಷ್ಮಾಚಾರ್ಯರ ಹೆಂಡತಿ. ಅದರಿಂದ ಅದಕ್ಕೆ ಹೇಳಿದ ಸ್ವರೂಪದಲ್ಲಿ ಹೆಣ್ಣು ಭೀಷ್ಮ ದ್ಯುನಾಮಕ ವಸು, ಅವನ ಹೆಂಡತಿಯದು ಅಂಬೆ ಅಂತ ಆಕೆಯ ಹೆಸರು. ಆಕೆ ಅವತ್ತು ಭೀಷ್ಮನನ್ನು ಮದುವೆ ಆಗಬೇಕು ಅಂತ ಬಂದ್ರೆ ಆಗೋಲ್ಲ ಅಂತ ಹೇಳಿದಂತಹ ಭೀಷ್ಮ, ಅದಕ್ಕೋಸ್ಕರ ಭೀಷ್ಮನನ್ನೇ ಸಾಯಿಸ್ತೇನೆ ಅಂತ ಹೊರಟಂತಹ ಹೆಣ್ಣು ಮಗಳು. ಇದು ಒಂದು ಹೆಣ್ಣು ಗಂಡನನ್ನು ಕೊಲ್ತೇನೆ ಅಂತ ಮಾಡಿದಂತಹ ದೊಡ್ಡ ಅಪಚಾರ. ಆದರೆ ಅದನ್ನೂ ಪರಿಹರಿಸುವ ಕೆಲಸ ಅವತ್ತು ಪರಶುರಾಮಾಚಾರ್ಯರು ಮಾಡಿದರು. ನೀನು ನಿನ್ನ ಗಂಡನನ್ನೇ ಸಂಹರಿಸುವುದಕ್ಕೆ ಮುಂದಾದರೂ ನಿನ್ನನ್ನು ನಿನ್ನ ಗಂಡನ ಜೊತೆಗೆ ಭೀಷ್ಮನ ಜೊತೆಗೆ ಸೇರಿಸಿ ಬಿಡ್ತೇನೆ ಅಂತ ಮಾತು ಕೊಟ್ಟಿದ್ರು. ಆದರೆ ನೀನು ಇಷ್ಟು ದೊಡ್ಡ ತಪ್ಪು ಮಾಡಿದ್ರಿಂದ ಈ ಜನ್ಮದಲ್ಲಿ ಅಲ್ಲ ಮುಂದಿನ ಜನ್ಮದಲ್ಲಿ ಅಂತ ಹೇಳಿದ್ರು. ಹಾಗಾಗಿ ಭೀಷ್ಮನ ಜೊತೆಗೆ ಅಂಬೆಯನ್ನು ವಿವಾಹ ಮಾಡಿಸಲಿಲ್ಲ. ಅಂಬೆ ಇವತ್ತು ಶಿಖಂಡಿಯಾಗಿ ಯಾವತ್ತು ತಾನು ತಪಸ್ಸು ಮಾಡಿ ರುದ್ರನಿಂದ ಮಾಲೆಯನ್ನು ಪಡೆದಿದ್ಲೋ, ಆ ಮಾಲೆಯನ್ನು ಯಾರು ಧರಿಸಿಕೊಳ್ತಾರೋ ಅವರಿಂದ ಭೀಷ್ಮನಿಗೆ ಸಾವು ಅಂತ ಮಾತು ಬಂದಿತ್ತು. ಆ ಮಾಲೆಯನ್ನು ಅವತ್ತು ಪಾಂಚಾಲ ದೇಶದ ದ್ವಾರದಲ್ಲಿಟ್ಟು ಹೋಗಿದ್ದಂತಹ ಅಂಬೆ ತಾನು ಅದೇ ಮನೆಯಲ್ಲಿ ಶಿಖಂಡಿಯಾಗಿ ಹುಟ್ಟಿದಾಗ ಅದೇ ಮಾಲೆ ಹಾಕೊಂಡಿದ್ಲು ಅಂತ ಹೇಳ್ಬೇಕು, ಹಾಕೊಂಡಿದ್ದ ಅಂತ ಹೇಳ್ಬೇಕು ಸ್ವಲ್ಪ ಕಷ್ಟ. ಅಂತೂ ಆ ಮಾಲೆಯನ್ನು ಹಾಕೊಂಡು ಈ ಭೀಷ್ಮನ ಸಂಹಾರಕ್ಕೋಸ್ಕರವೇ ಹುಟ್ಟಿ ಬಂದದ್ದು ಅದು ಗೊತ್ತಿದೆ ಭೀಷ್ಮನಿಗೆ. ನನಗೆ ನನ್ನನ್ನು ಉದ್ಧರಿಸುವುದಕ್ಕೋಸ್ಕರ ಬಂದ ನನ್ನ ಹೆಂಡತಿ, ಈ ನನ್ನ ಮಾನುಷ ಜನ್ಮವನ್ನು ಕಳೆಯುವುದಕ್ಕೋಸ್ಕರ ಬಂದ ನನ್ನ ಹೆಂಡತಿ ಅನ್ನೋದು ಭೀಷ್ಮರಿಗೆ ಗೊತ್ತಿದೆ. ಆದ್ರಿಂದ ಅಲ್ಲಿ ಅವರು ಶಿಖಂಡಿಯನ್ನು ಕಾಣ್ತಾ ಇಲ್ಲ, ಶಿಖಂಡಿನಿಯನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ತಾವು ಬಾಣವನ್ನು ಆಕೆಯ ಮೇಲೆ ಪ್ರಯೋಗ ಮಾಡಲಿಲ್ಲ. ಆಕೆಯ ಹಿಂಭಾಗದಲ್ಲಿ ನಿಂತಹ ಅರ್ಜುನ ಕೃಷ್ಣನಿಂದ ಪ್ರೇರಿತನಾಗಿ ಬಾಣ ಹೊಡೆದ. ಈ ಶಿಖಂಡಿ ಹೊಡೆದ ಬಾಣ, ಮಹಾರಥಿಯಾದ ಶಿಖಂಡಿ ಹೊಡೆದ ಬಾಣ ಭೀಷ್ಮರಿಗೆ ಭಾರಿ ಸೆಕೆಯಾದವನಿಗೆ ಎಸಿಯಲ್ಲಿ ಕೂತ ಹಾಗೆ ಆಗ್ತಿತ್ತಂತೆ. ಅದರ ಗಾಳಿ ಹೊಡೆದಾಗ ಆನಂದ ಆಗುದಿಲ್ವಾ, ಹಾಗೆ ಈ ಬಾಣ ಒಂದೊಂದು ಬಿದ್ರು ಭೀಷ್ಮರಿಗೆ ಆನಂದ ಅಂತೆ. ಅದು ಯಾವುದು ಮೇಯ ಒಳಗೆ ಉಕ್ಕಿನ ಶರೀರದ ಒಳಗೆ ಅದು ಪ್ರವೇಶವೇ ಆಗ್ತಾ ಇರಲಿಲ್ಲ. ಆದ್ರೆ ಅದರ ಹಿಂದಿನಿಂದ ಅರ್ಜುನನ ಕೈಯಿಂದ ಹೊಡೆಯಲ್ಪಟ್ಟು ಬಂದ ಬಾಣಗಳು ಮಾತ್ರ ಭೀಷ್ಮನ ಶರೀರದ ಒಳಗೆ ಹೋದದ್ದಲ್ಲ, ತೂತಾಗಿ ಆ ಕಡೆಯಿಂದ ಕಾಣಿಸುವುದಕ್ಕೆ ಪ್ರಾರಂಭವಾಗ್ತಾ ಇತ್ತು. ಭೀಷ್ಮರ ಕೈಯಲ್ಲಿದ್ದ ಬಿಲ್ಲನ್ನು ಅರ್ಜುನ ಹೊಡೆದ. ಒಂಬತ್ತು ಬಾರಿ, ಹಿಂದೊಮ್ಮೆ ಒಂಬತ್ತು ಬಾರಿ ಬಿಲ್ಲು ತುಂಡು ಮಾಡಿದ್ದ, ಈ ಸಲವು ಒಂಬತ್ತು ಬಾರಿ ಬಿಲ್ಲು ತುಂಡು ಮಾಡಿದ. ಆ ಕಡೆಯಿಂದ ದುರ್ಯೋಧನಿಗೆ ಬಿಲ್ಲು ತಂದು ಕೊಟ್ಟು ಕೊಟ್ಟು ಸಾಕಾಗಾಯಿತು. ಕೊಟ್ಟ ಬಿಲ್ಲಷ್ಟೂ ತುಂಡಾಗ್ತಾ ಇದ್ದಾಗ ಕೊನೆಗೆ ಭೀಷ್ಮರಿಗೆ ಸಾಕು ಅಂತ ಅನಿಸಿತು. ಆಕಾಶದಲ್ಲಿ ಭೀಷ್ಮರನ್ನು ಕರೆಯುವ ದೇವತೆಗಳ ಗಣನವೂ ಕಾಣಿಸಿತು. ಯುಧಿಷ್ಠಿರನು ಕೂಡ ಭೀಷ್ಮರನ್ನು ನೋಡ್ತಾ ಇದ್ದಾನೆ, ಶರೀರ ತೂತಾಗಿ ರಕ್ತ ಸೋರ್ತಾ ಇದೆ. ಆಗ ಇಲ್ಲಿಂದ ಹೊಡೆದ ಬಾಣಗಳು ಆ ಕಡೆ ಹೋಗ್ತಾ ಇದ್ದಾವೆ. ಸಾಯಂಕಾಲ ಸುಮಾರು ನಾಲ್ಕೂವರೆಯ ಹೊತ್ತು, ಸೂರ್ಯನು ಕೂಡ ಚಂದ್ರನ ಹಾಗೆ ಆಕಾಶದಲ್ಲಿ ಕಾಣಿಸ್ತಾ ಇದ್ದಾನೆ. ಆ ಹೊತ್ತಿಗೆ ಭೀಷ್ಮರು ರಥದಿಂದ ಉರುಳಿದರು. ರಥದಿಂದ ಭೀಷ್ಮರು ಉರುಳಿದರು ಅನ್ನೋ ವಿಷಯ ಇಡೀ ಕುರುಕ್ಷೇತ್ರದ ಮೂಲೆ ಮೂಲೆಗೂ ಕೂಡ ಕೇವಲ ಒಂದು ನಿಮಿಷದಲ್ಲಿ ಪ್ರಸಾರವಾಯಿತು. ಎಲ್ಲರೂ ಅಲ್ಲಲ್ಲೇ ತಮ್ಮ ಅಸ್ತ್ರವನ್ನು ಕೆಳಗೆ ಬಿಸಾಡಿದರು. ಅದು ಶತ್ರು ಪಕ್ಷ ಅಂತಿಲ್ಲ, ಸಮಪಕ್ಷ ಅಂತಿಲ್ಲ, ಎರಡೂ ಪಕ್ಷದವರು ಅಸ್ತ್ರವನ್ನು ಬಿಸಾಡಿ ಭೀಷ್ಮರ ಸುತ್ತ ಬಂದು ಸೇರಿದರು. ಸ್ವತಃ ಅರ್ಜುನನು ಕೂಡ ಬಿಲ್ಲನ್ನು ರಥದಲ್ಲಿ ಇಕ್ಕಿ ಕೃಷ್ಣನ ಜೊತೆಗೆ ರಥದಿಂದ ಇಳಿದು ಭೀಷ್ಮರ ಸನ್ನಿಧಾನಕ್ಕೆ ಬಂದು ಕೈ ಮುಗಿದು ನಿಂತಿದ್ದಾನೆ. ಭೀಷ್ಮರು ಹೇಳ್ತಾರೆ, ಎಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಂತ. ಯಾರು ಹೊರಡುವುದಕ್ಕೆ ಸಿದ್ಧ ಇಲ್ಲ. ಅಷ್ಟರಲ್ಲಿ ಅವರ ತಲೆ ಮಾತ್ರ ಜೋಲಾಡ್ತಾ ಇದೆ, ಮೈಗೆಲ್ಲ ಬಾಣ ಬಿದ್ದಿದೆ, ನೆಲವನ್ನು ಮುಟ್ತಾ ಇಲ್ಲ ಶರೀರ ಬಾಣಗಳ ಮೇಲೆ, ಅದು ಮೈ ಚುಚ್ಚಿ ಆ ಕಡೆಯಿಂದ ಬಂದ ಬಾಣದ ಮೇಲೆ ತಾವು ಹೊರಗಿದ್ದಾರೆ. ತಲೆ ಜೋಲಾಡ್ತಾ ಇದೆ, ತಲೆದಿಂಬು ಅನ್ನುವ ಭಾವವನ್ನು ತಮ್ಮ ದೃಷ್ಟಿಯಲ್ಲಿ ತೋರಿಸಿದರು ಭೀಷ್ಮರು. ದುರ್ಯೋಧನ ಭಾರೀ ರತ್ನಗಂಬಳಿಯನ್ನು ಹಾಸಿದ ತಲೆದಿಂಬುಗಳನ್ನೆಲ್ಲ ತರಿಸುವುದಕ್ಕೆ ಕಳಿಸಿದ್ದಾನೆ ಅಲ್ಲಿಗೆ, ತಲೆದಿಂಬು ಬರ್ತಾ ಇದೆ. ಆದರೆ ಭೀಷ್ಮರು ಊಹು ಅಂತ ಹೇಳಿದರು, ಅದೆಲ್ಲ ಆಗೋಲ್ಲ ಅಂತ ಅರ್ಜುನನ ಮುಖ ನೋಡಿದ್ರು. ದಿಂಬು ಅಂತ ಹೇಳಿದ್ರು. ಅರ್ಜುನ ತಾನು ಅವರ ಕಡೆಗೆ ಬಾಣ ಹೊಡಿತಾನೆ, ತಲೆ ಎತ್ತಿ ಅಂತ ಹೇಳ್ತಾನೆ. ಇವರು ತಲೆ ಎತ್ತಿದ್ದಾರೆ, ಎತ್ತಿದ ತಲೆಯ ಕೆಳಗೆ ಮೂರು ಬಾಣಗಳನ್ನು ತಲೆಗೇನೂ ಗಾಯವಾಗದೆ ಇರುವ ಹಾಗೆ ಹೊಡೆದು ಆ ಬಾಣದ ಮೇಲೆ ತಲೆ ಇರಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಅರ್ಜುನ ಮಾಡಿಕೊಟ್ಟಿದ್ದಾನೆ. ಆನಂದವಾಗಿದೆ ಭೀಷ್ಮರಿಗೆ. ಕ್ಷತ್ರಿಯೋಚಿತವಾದ ವೀರೋಚಿತವಾದ ಶಯ್ಯೆ, ಒಂದು ಶಯ್ಯೆ, ಆ ಶಯ್ಯೆಯಲ್ಲಿ ಜೊತೆಗೆ ಅಷ್ಟೇ ವಿರೋಚಿತವಾದಂತಹ ದಿಂಬನ್ನೂ ಕೊಟ್ಟಿದ್ದಿ ಅಂತ ಖುಷಿಪಟ್ರು ಭೀಷ್ಮರು. ಎಲ್ಲ ಹೋಗಿ ಅಂತ ಆದೇಶಿಸಿದ್ರು. ಅವರ ಕಣ್ಣು ನೋಟ ಮತ್ತು ಆದೇಶ ಇದನ್ನು ಗಣಿಸಿ ಎರಡೂ ಪಕ್ಷದವರು ಶಿಬಿರಕ್ಕೆ ಸಾಗಿದ್ದಾರೆ. ಸಾಗಿ ಮರುದಿವಸ ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆಯೇ ಎದ್ದು ಅನುಷ್ಠಾನ ಮುಗಿಸಿ ಭೀಷ್ಮರನ್ನು ನೋಡುವುದಕ್ಕೆ ಬಂದಿದ್ದಾರೆ. ಭೀಷ್ಮರು ಉತ್ತರಾಯಣದ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೆ ಕಾರಣ, ಗಂಗೆ ಹೇಳಿ ಕಳಿಸಿತ್ತು ಈ ಕಾಲ ಸರಿ ಇಲ್ಲ ಅಂತ ನನ್ನ ಮಗನಿಗೆ ಹೇಳು ಅಂತ ಗಂಗೆ ಹೇಳಿ ಕಳಿಸಿತ್ತು.
ಭೀಷ್ಮರು ಅದಕ್ಕೋಸ್ಕರ ಕಾಲಕ್ಕೋಸ್ಕರ ಕಾಯ್ತಾರೆ. ಶಂತನುವಿನಿಂದ ಇಚ್ಛಾಮರಣದ ವರವನ್ನು ಪಡೆದಿರತಕ್ಕಂತಹ ಭೀಷ್ಮರು ಕಾಯ್ತಾ ಇದ್ದಾರೆ. ಬೆಳಗ್ಗೆ ಇವರೆಲ್ಲ ಬಂದರು, ಇವರು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಅರಸರೆಲ್ಲ ಬಂದಿದ್ದಾರೆ ಈ ಬಿದ್ದಂತಹ ಭೀಷ್ಮರನ್ನು ಕಾಣುವುದಕ್ಕೋಸ್ಕರ. ಇವರಿಗೆ ಮೇಯಿಂದ ರಕ್ತ ಎಲ್ಲ ಸೋರಿ ಹೋಗಿದೆ, ಮಾತು ಬರದೇ ಇರುವಷ್ಟು ಮೇಯಲ್ಲಿದ್ದ ಪಸೆ ಜಾರಿದೆ. ಭೀಷ್ಮರು ನೀರು ಅಂತ ಹೇಳಿದರು. ಬೆಳಗ್ಗಿನ ಹೊತ್ತು ಸೂರ್ಯೋದಯ ಆಗುವ ಹೊತ್ತಿಗೆ ನೀರು ಬೇಕು ಅಂತ ಕೇಳಿದರು. ದುರ್ಯೋಧನ ಮೊದಲೇ ಪನ್ನೀರುಗಳನ್ನು ತರಿಸುವ ವ್ಯವಸ್ಥೆ ಮಾಡಿದ್ದಾನೆ, ಅದ್ಯಾವುದು ಬೇಡ ಅಂತ. ಅರ್ಜುನನ ಕಡೆಗೆ ನೀರು ಅಂತ ನೋಡಿ, ಅರ್ಜುನನಿಗೆ ಅಜ್ಜನ ಮೇಲೆ ಯಾಕೆ ಪ್ರೀತಿ ಅಂತ ಇಲ್ಲಿ ಅಜ್ಜನಿಗೆ ಮಗನ ಮೇಲೆ ಮೊಮ್ಮಗನ ಮೇಲೆ ಇರುವ ಪ್ರೀತಿಯಿಂದ ಗೊತ್ತಾಗುತ್ತೆ. ನನಗೆ ಅರ್ಜುನ ಕೊಡಬೇಕು, ನಿನ್ನ ನೀರು ಅನ್ನ ತಿಂದೇ ನಾನು ಇಷ್ಟು ಸತ್ಸದ್ದು, ನನಗೆ ಆ ನೀರು ಬೇಡ ಅಂತ ಅರ್ಜುನನ ಕಡೆಗೆ ನೋಡ್ತಾರೆ ಭೀಷ್ಮರು. ಅರ್ಜುನ ತಾನು ರಥದಲ್ಲೇ ಭೀಷ್ಮರಿಗೆ 3 ಪ್ರದಕ್ಷಿಣೆ ಹಾಕ್ತಾನೆ. 3 ಪ್ರದಕ್ಷಿಣೆ ಹಾಕಿ ಅವರ ಕಾಲಬುಡದಲ್ಲಿ ನಿಂತು ನೆಲಕ್ಕೆ ಒಂದು ಬಾಣವನ್ನು, ವಾದನ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಹೊಡಿತಾನೆ. ನೆಲದಿಂದ ಚಿಮ್ಮಿದ ಕಾರಂಜಿ ಸರಿಯಾಗಿ ತಲೆದಿಂಬಿನ ಮೇಲೆ ತಲೆ ಇಟ್ಟಿದ್ದಂತಹ ಭೀಷ್ಮರ ಬಾಯಿಗೆ ಬೀಳುತ್ತೆ. ತನ್ನ ತಾಯಿಯನ್ನೇ ಕಂಡಷ್ಟು ಆನಂದ ಭೀಷ್ಮರಿಗೆ ಆಗುತ್ತಂತೆ. ಸಾಕ್ಷಾತ್ ಗಂಗೆಯೇ ಆತನ ಬಾಯಿಯಲ್ಲಿ ಬಿದ್ದು ಬಿದ್ದಿದ್ದಾಳೆ. ಭೂತಲದಿಂದ ಗಂಗೆಯನ್ನು ಎಬ್ಬಿಸುವ ಈ ಸಾಮರ್ಥ್ಯವನ್ನು ಕಂಡು ಪಾಂಡು ಸೈನ್ಯದವರು ಜಯೋದ್ಘಾರ ಮಾಡಿದ್ದಾರೆ. ಕುರು ಸೈನ್ಯದವರು ಥರ ಥರನೆ ನಡುಕ್ತಾ ಇದ್ದಾರೆ. ಇಂಥ ಅರ್ಜುನನ ಮುಂದೆ ನಾಳೆ ನಾವು ಹೋರಾಡಬೇಕಲ್ವಾ, ಭೀಷ್ಮರು ಇಲ್ಲದೆ ಅಂತ ಹೆದರಿಕೊಂಡು ನಡುಕ್ತಾ ಇದ್ದಾರೆ. ಭೀಷ್ಮರು ದುರ್ಯೋಧನವನ್ನು ಕರೀತಾರೆ. ನೋಡು ಅರ್ಜುನನ ಪರಾಕ್ರಮವನ್ನು, ನೋಡು ಆ ಭೀಮನ ಪರಾಕ್ರಮವನ್ನು, ಇವರ ಜೊತೆಗೆ ಹೋರಾಡ್ಲಿಕ್ಕುಂಟ ನೀನು, ಅವರಿಗೆ ಕೊಡಬೇಕಾದ್ದನ್ನು ಕೊಟ್ಟು ಚೆನ್ನಾಗಿ ಸುಖವಾಗಿ ಬದುಕಿ, ನಾನು ಹೋಗಿ ಬರ್ತೇನೆ, ನನ್ನನ್ನು ಮಾತಾಡಿಸ್ಲಿಕ್ಕೆ ಬರಬೇಡಿ ಅಂತ ಹೇಳ್ತಾನೆ. ಇವರು ಹೊರಡ್ತಾರೆ. ಯಾಕೆ ಈ ದುರ್ಯೋಧನ ಇದಕ್ಕಿಂತ ಮುಂಚೆ ಉಪದೇಶ ಪಡೆದಿದ್ದ, ಯಾಕೆ ಹೀಗೆ ನಾವೆಲ್ಲ ಸೋಲ್ತಾ ಇದ್ದೇವಲ್ವ ಅಂತ 4ನೇ ದಿವಸ ದುರ್ಯೋಧನ ಭೀಷ್ಮರಲ್ಲಿ ಬಂದಾಗ ಭೀಷ್ಮರು ಹೇಳಿದ್ರು, ಯಾಕೊತ್ತೋ ಅದು ನರ ಅದು ನಾರಾಯಣ ಅಂತ ಕೃಷ್ಣಾರ್ಜುನರ ಬಗ್ಗೆ ಹೇಳಿದ್ದ, ಅವರಿಬ್ಬರ ಕಥೆಯನ್ನು ಹೇಳಿದ್ದ, ಅಂಥವರ ಜೊತೆ ಹೊರಾಡಬೇಡ ಮಗನೇ ಅಂತ ಹೇಳಿದ್ದ. ಅಷ್ಟಕ್ಕೆ ದುರ್ಯೋಧನ, ಹೌದಾ, ಅದು ಮಹಾವಿಷ್ಣುವ, ಅವರ ಅನುಗ್ರಹ ಪಡೆದ ಪಾಂಡವರೇ ಧನ್ಯರು, ನಿಜವಾಗಿ ಮಹಾರಥರು, ಆ ವಿಷ್ಣುವಿಗೆ ನಂದೊಂದು ನಮಸ್ಕಾರ ಅಂತ ಹೇಳಿ ಹೋಗಿದ್ದ ದುರ್ಯೋಧನ. ಮಹಾಭಾರತದಲ್ಲಿ ದುರ್ಯೋಧನ ವಿಷ್ಣುವಿಗೆ ಮಾಡಿದ ಮೊದಲ ನಮಸ್ಕಾರ ಅದು. ನಿಜವಾಗಿ ನಾವು ಒಂದು ವೇಳೆ ಭೀಷ್ಮರ ಸ್ಥಾನದಲ್ಲಿದ್ರೆ ಮರು ದಿವಸ ಬೆಳಗ್ಗೆ ಯುದ್ಧ ಇಲ್ಲ, ದುರ್ಯೋಧನ ಬದಲಾಗಿದ್ದಾನೆ ಅಂತ ಅಂದುಕೊಳ್ಬೇಕಿತ್ತು. ಆದ್ರೆ ಭೀಷ್ಮರಿಗೆ ನಿಶ್ಚಯ ಇತ್ತು, ಇದು ಹೀಗೆ ಇವತ್ತು ಹೀಗೆ ಹೇಳ್ತದೆ, ನಾಳೆ ಇನ್ನೊಂದೇ ಮಾಡುವುದು ಅಂತ. ಭೀಷ್ಮರು ಮರು ದಿವಸ ಯುದ್ಧಕ್ಕೆ ಸನ್ನದ್ಧರಾಗಿದ್ದು ಹಾಗೆ ಯುದ್ಧ ನಡೆಯಿತು. ಇದು ದುರ್ಯೋಧನನ ಡಂಭಾಚಾರ ಅಂತ ಆಚಾರ್ಯರು ಡಂಭಾಚಾರ ಅನ್ನುವ ಶಬ್ದದಿಂದ ಹೇಳ್ತಾರೆ. ಅಂಥ ದುರ್ಯೋಧನ ಇವತ್ತು ಭೀಷ್ಮರ ಮಾತಿಗೆ, ಶರಶಯ್ಯೆಯಲ್ಲಿದ್ದ ಭೀಷ್ಮರ ಮಾತಿಗೂ ಸೊಪ್ಪು ಹಾಕಲಿಲ್ಲ. ಮರು ದಿವಸ ಮತ್ತೆ ಯಾರು ನಮ್ಮ ಸೇನಾಧಿಪತಿ ಇಂತ ಭೀಷ್ಮರನ್ನು ಮರೆತು ಬಿಟ್ಟು ಸೇನಾಧಿಪತಿಗೆ ಕರ್ಣನನ್ನು ಕೂಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದವ, ಆದರೆ ದ್ರೋಣರಿಗೆ ಮನಸ್ಸಿಗೆ ನೋವಾದರೆ ಯುದ್ಧ ಸರಿಯಾಗಲಿಕ್ಕಿಲ್ಲ ಅನ್ನುವ ಭಾವದಿಂದ ಕರ್ಣನ ಒಪ್ಪಿಗೆ ಪಡೆದು ದ್ರೋಣರನ್ನು ಸೇನಾಧಿಪತಿಯನ್ನಾಗಿ ನಿಯೋಜಿಸಿದ್ದಾನೆ ಅನ್ನುವ ಅನುಸಂಧಾನದ ಜೊತೆಗೆ ಇವತ್ತಿನ ಚಿಂತನೆಯನ್ನು ನಿಲ್ಲಿಸೋಣ. ಇಲ್ಲಿಗೆ ಈ ಭಾಗದ 25ನೇ ಅಧ್ಯಾಯದ ಕಥಾನಕ ಹೋಗಿತ್ತು. ಇನ್ನು ದ್ರೋಣ ಕರ್ಣ ಇದನ್ನು ಸೇರಿಸಿ ನಾವು ಒಂದು ವಿಭಾಗ ಮಾಡಿದರೆ ಬಹುಶಃ ಇನ್ನು 3 ವಿಭಾಗದಲ್ಲಿ ನಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದ ಕಥಾನಕ ಸಮಾಪ್ತಿಯಾಗುತ್ತೆ. ಇವತ್ತು ಪ್ರಶ್ನೋತ್ತರ ಬೇಡ, ಏನಾದ್ರು ಪ್ರಶ್ನೆ ಇದ್ರೆ ಮುಂದಿನ ಭಾಗದಲ್ಲಿ ನಾವು ಆಲೋಚನೆ ಮಾಡೋಣ. ಅಲ್ಲಿ ದಾಸಾಹಿತ್ಯದ ವಿಚಾರ ಈಗ ನಡೆಯುವುದರಿಂದ ಇವತ್ತಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ. ದಯವಿಟ್ಟು ಒಂದು 2 ನಿಮಿಷ ಕೂತ್ಕೋಬೇಕು, ಗೌರವ ಮಾಡಬೇಕಾದಂತ.